ನೋಡಿ ಕಮ್ಮಿ ಆಗದಾದ್ರೆ ಆ ವಿಚಾರನೆ ಮಾತಾಡಬೇಡಿ ಅರೆ ನಾನು ಯೋಚನೆ ಮಾಡಕಂದ್ರೆ ಮಾತಾಡ್ತಿರೋದು ಉದ್ದ ಮಾಡಬೇಡಿ
ನನಗೆ ಆಫೀಸ್ ಟೈಮ್ ಆಯ್ತು ಆಗಲ್ಲ ಅಂದ್ರೆ ಆಗಲ್ಲ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಗುಡ್ ಮಾರ್ನಿಂಗ್ ಡ್ಯಾಡಿ ಮಣಿ ಅಲ್ವೋ ಗಂಟೆ 8:30 ಆಯ್ತಲ್ಲ ಯಾವಾಗಲೂ ಹೋಗೋದು ಏನಿಲ್ಲಪ್ಪ ಅದು business ಅಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ರಾತ್ರಿ 12:30 ಆಗೋಯ್ತು ಬೆಳಗ್ಗೆ ಎದ್ದು ಲೇಟ್ ಆಗೋಯ್ತು ಸರಿ ಆ ಜಯನಗರದ ಬಿಲ್ಡಿಂಗ್ ವಿಷಯ ಏನಾಯ್ತು 6ನೇ ಅಂತಸ್ತರಗೂ ರೆಡಿ 7ನೇ ಅಂತಸ್ತಕ್ಕೆ ಸಿಮೆಂಟ್ ಸಿಕ್ಕಿರಲಿಲ್ಲ ಇವತ್ತು ಸಿಗುತ್ತೆ ಶುರು ಮಾಡ್ಬಿಡ್ತೀನಪ್ಪ ಗವರ್ನಮೆಂಟ್ ಶುಗರ್ ಫ್ಯಾಕ್ಟರಿ ವಿಷಯ ಏನಾಯ್ತು ನನ್ನಿನ ವಿಧಾನಸೌಧಕ್ಕೆ ಹೋಗಿದ್ದೆ ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತೀನಿ ಅಂದ್ರು ಬರ್ತೀನಪ್ಪ ತಾಳೋ ಯಾವುದಕ್ಕೂ ಹೋಗಿದ್ದೆ ಅಂತ ಹೇಳ್ತೀಯಾ ಎಲ್ಲಿ ಹೋಗ್ತೀಯೋ ಏನು ಮಾಡ್ತೀಯೋ ಸರಿ ಸರಿ ಬೆಳಗ್ಗೆ ಹೇಳ್ತಿದ್ದಾಗೆ ನಿಮ್ಮ ವಿಚಾರಣೆ ಪ್ರಾರಂಭ ಮಾಡ್ಬಿಟ್ರಾ ಶ್ರೀಪತಿ ಕಾಫಿ ಕುಡಿಯೋ ಬೇಡಮ್ಮ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಒಬ್ಬರನ್ನು ನೋಡ್ತೀನಿ ಅಂತ ಹೇಳಿದಿನಿ ಹೊತ್ತಾಗ ಹೋಗುತ್ತೆ ಬರ್ತೀನಪ್ಪ ಬರ್ತೀನಮ್ಮ ಸರಿ ನೀವಾದರೂ ಕಾಫಿ ತಗೊಳ್ಳಿ ನೋಡ್ದೇನೆ ಭಾಗ್ಯ ನನ್ನ ಮಗನ್ನ ನನ್ನ ಎಲ್ಲಾ ಬಿಸಿನೆಸ್ ನ ಇಷ್ಟು ಚೆನ್ನಾಗಿ ನೋಡ್ಕೊತಿದಾನೆ ಮನಸ್ಸು 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 ಒಂದಾದರೆ ಬಾಳೆ ಹೊನ್ನಿನ ತಾವರೆ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ನನ್ನನ್ನು ಜೊತೆ ಮಾಡಿದೆ ಲಾ 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 ಲಾ
ತುಂಬಾ ಯೋಚನೆ ಮಾಡ್ತಾ ಇದ್ದೀರಿ. ನಾಳೆ ನೀ ಊರಿಗೆ ಹೋಗ್ತೀನಿ ಅಂದಿಲ್ಲ, ನನಗೆ ಯೋಚನೆ ಶುರು ಆಯ್ತು. ಸ್ವಲ್ಪ ದಿವಸ ತಾನೆ, ಓನ್ಲಿ ಫ್ಯೂ ವೀಕ್ಸ್. ಫ್ಯೂ ವೀಕ್ಸ್ ಅಷ್ಟಲ್ ಕೊರಗಿ ಕೊರಗಿ ತುಂಬಾ ವೀಕ್ ಆಗೋಗಿರ್ತೀನಿ ಅಷ್ಟೇ. ಪರವಾಗಿಲ್ಲ, ನಾನು ಬಂದ ತಕ್ಷಣ ಟಾನಿಕ್ ಕೊಡಿಸ್ತೀನಿ. ಟಾನಿಕ್ ಕೊಡಿಸ್ತೀಯಾ ಇಲ್ಲ ಟಾನಿಕ್ ಕೊಡ್ತೀಯಾ? ಥೋ, ಎಲ್ಲರೂ ನೋಡ್ತಾ ಇದ್ದಾರಪ್ಪ. ಸರಿ ಬಾ, ಯಾರು ನೋಡದಿರೋ ಜಾಗಕ್ಕೆ ಹೋಗೋಣ. ಬೇರರ್ ಬಿಲ್ತಾ ಅಮ್ಮಪ್ಪ ನಡಿ. ಏನ್ ಸರ್? ಏನಿದೆ? ಇಡ್ಲಿ ವಡೆ ದೋಸೆ ಕಾರಾಬಾತ್ ಕೇಸರಿಬಾತ್ ಚೌಚೌಬಾತ್ ಕೂಲ್ ಡ್ರಿಂಕ್ಸ್ ಗ್ರೇಪ್ ಜ್ಯೂಸ್ ಡಬಲ್ ಸೆವೆನ್ ಟೋರಿಂಗ್ ಒನ್ ಟೋರಿನೋ. ಎಕ್ಸ್ಕ್ಯೂಸ್ ಮೀ, ಕೂತ್ಕೋಬಹುದಾ? ಮಿಸ್, ನೀವು ಒಬ್ರೇ ಬಂದಿದ್ದೀರಾ? ಯಾರಿಗಾದ್ರೂ ವೇಟ್ ಮಾಡ್ತಿದ್ದೀರಾ? ಹೌದು. ಯಾರಾದ್ರೂ ಬಾಯ್ ಫ್ರೆಂಡ್ ಬರ್ತಾರಾ? ಇಲ್ಲ. ಅಬ್ಬಾ, ಒಳ್ಳೇದಾಯ್ತು. ಏನಾದ್ರೂ ತಗೋತೀರಾ? ಬೇಡ ಥ್ಯಾಂಕ್ಸ್. ನೋಡಿ, ನಾವಿಬ್ರು ಇಲ್ಲಿ ಕೂತ್ಕೊಂಡು ನಾನೊಬ್ನೇ ಕುಡಿತಿದ್ರೆ ನೋಡಿದವ್ರು ತಪ್ಪು ತಿಳ್ಕೊಳ್ಳಲ್ವಾ? ಲವರ್ಸ್ ಇಬ್ಬರಲ್ಲೂ ಏನೋ ಜಗಳ ಬಂದಿದೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಏನಾದ್ರೂ ತಗೋ ಡಾರ್ಲಿಂಗ್, ಪ್ಲೀಸ್ ಡಾರ್ಲಿಂಗ್. ಮುಖ ಏನ್ ನೋಡ್ತೀಯ? ಹಾಕಮ್ಮ ಎರಡು ಎರಡು ಹಾಕಿದ್ರೆ ಈ ಬಡ್ಡಿ ಮಕ್ಕಳಿಗೆಲ್ಲ ಬುದ್ಧಿ ಬರ್ಬೇಕಾದ್ರೆ. ಸಾಕು ಸುಂದರಕ್ಕ, ಊರ್ ಹೋಗ್ಬೇಕು ಅಂತ ನನಗೂ ಗೊತ್ತು. ಅದ್ಸರಿ ನೀನ್ ಹುಡ್ಕೊಂಡು ಎಲ್ಲೆಲ್ಲಿಂದ ಅರಿಯೋದು? ಸರಿ ಸರಿ, ಈಗಲೇ ಟ್ರೈನ್ ಹೊತ್ತಾಯ್ತು, ನಡಿ ಪ್ಯಾಕ್ ಮಾಡ್ಕೊಂಡು ಹೊರಡೋಣ. ಬರ್ತೀನಿ. ಯಾಕಪ್ಪ ಶ್ರೀಪತಿ, ನಿನ್ನ ಕಾದು ಕಾದು ಸಾಕಾಗ ಹೋಯ್ತಲ್ಲೋ. ಎಲ್ಲಿ ಹೋಗಿದ್ದೆ, ಏನ್ ಕಥೆ, ಯಾಕೆ ಇಷ್ಟು ಲೇಟು? ದಾರಿಲ್ ಫ್ರೆಂಡ್ಸ್ ಸಿಕ್ಕಿಟ್ರು ಲೇಟ್ ಆಗೋದಪ್ಪ. ಸರಿ, ಚಾರ್ಜ್ ಅಂಡ್ ಕಂಪನಿ ಅವರು ಟೆಂಡರ್ ಕರೆದಿದ್ರು, ಕಡೆ ದಿನ ಹೋಗಿದ್ಯಾ? 2,34,000 ರೂಪಾಯಿ ಕೋಟ್ ಮಾಡಿ ಹಾಕ್ಬಿಟ್ಟೆ. ಶಬಾಷ್ ಮಗನೇ, ನಾನು ಅದೇ ಅಮೌಂಟ್ ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ನೀನ್ ಮುಗಿಸ್ಕೊಂಡ್ ಬಂದೇ ಬಿಟ್ಟೆ. ಮಗು ಈಗ ತನ್ ಸುಸ್ತಾಗಿ ಬರ್ತಾ ಇದೆ, ಆಗ್ಲೇ ನಿಮ್ ವ್ಯವಹಾರ ಶುರು ಮಾಡ್ಬಿಟ್ರ? ಶ್ರೀಪತಿ, ಬೇಗ ಕೈ ಕಾಲು ಮುಖ ತೊಳ್ಕೊಂಬ, ಟಿಫಿನ್ ರೆಡಿ ಆಗಿದೆ. ಮಗರಾಮ ಮನೆ ಬಂದ ತಕ್ಷಣ ಊಟ ಮಾಡು, ತಿಂದು ತಿನ್ನು, ತಿಂದು ತಿನ್ನು ಊಟ ಮಾಡ. ಅಂದ ಶ್ರೀಪತಿ, ಬೆಳಿಗ್ಗೆ ನಿಂಗೆ ಒಂದು ಲೆಟರ್ ಬಂದಿದೆ, ರೂಮ್ ನಲ್ಲಿ ಇಟ್ಟಿದ್ದೀನಿ. ಅವನು ಒಬ್ಬರೇ ಎಲ್ಲ ತಿಂಡಿ ತಿನ್ನೋನು, ನಾನು ತಿಂತೀನಿ. ಹೊಟ್ಟೆ ಒಳಗೆ ಕಥಕ್ಕಳಿ ಆಡ್ತಾ ಇದೆ, ಕಥಕ್ಕಳಿ ಆಡ್ತದೆ, ಬನ್ರಿ. ರವಿ, ಒಲವಿನ ಶ್ರೀಪತಿ, ಈ ಹಿಂದೆ ನಾನು ನಿನಗೆ ಎರಡು ಕಾಗದ ಬರೆದಿದ್ದೆ, ಜವಾಬೇ ಇಲ್ಲ. ಬಹುಶಃ ಕೆಲಸ ಜಾಸ್ತಿ ಇರಬಹುದು. ಇಲ್ಲಿ ರಾಮಕೃಪಾ ಎಸ್ಟೇಟ್ ನಲ್ಲಿ ನನ್ನ ಲೈಫ್ ಚೆನ್ನಾಗಿದೆ, ವೆರಿ ಗುಡ್. ಶ್ರೀಪತಿ, ಸಾಧ್ಯವಾದ್ರೆ ನಮ್ಮನೆಗೆ ಹೋಗಿ ನಮ್ಮ ತಂದೆಗೆ 300 ರೂಪಾಯಿ ಕೊಡು. ನನಗೆ ಸಂಬಳ ಬಂದ ತಕ್ಷಣ ಆ ದುಡ್ಡ ನಿನಗೆ ಕಳಿಸ್ಕೊಡ್ತೀನಿ. ಇತಿ ಆತ್ಮೀಯ ಮಿತ್ರ ರವಿ. ಏನಮ್ಮ ಪ್ರಯಾಣ ಸುಖವಾಗಿತ್ತ? ರೈಲಲ್ಲಿ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಯಾಕ್ರಮ್ಮ, ಯಾಕೆ ಮುಖಾನ ಬ್ಲೋ ಹೊಡೆದ್ ಬಲೂನ್ ಹಾಗೆ ಮಾಡ್ಕೊಂಡಿದ್ರಲ್ಲ? ನಾನೇನ್ ತಪ್ಪು ಮಾಡಿದೆ? ನಿನ್ ಜೊತೆ ಮಾತಾಡಲ್ಲ, ನೀನ್ ರೈಲ್ವೆ ಸ್ಟೇಷನ್ ಬರ್ತೀಯ ಅಂತ ನಾವೆಷ್ಟು ಆಸೆಯಿಂದ ಇದ್ವಿ ಗೊತ್ತಾ? ಓ, ಆ ಕತೆ ಯಾಕೆ ಕೇಳ್ತೀರಾ? ನಾನ್ ಸ್ಟೇಷನ್ ಬರೋಣ ಅಂತಾನೆ ಬೆಳಿಗ್ಗೆ 5:30 ಸರಿಯಾಗಿ ಅಲಾರಾಮ್ ಇಟ್ಟಿದ್ದೆ. ಆ ಹಾಳಾದ ಗಡಿಯಾರ ಇನ್ನು ಅಲಾರಾಮೇ ಹೊಡೆದಿಲ್ಲ. ಇದು ನನ್ ಮಿಸ್ಟೇಕ್ ಅಲ್ಲ, ಆ ಗಡಿಯಾರದ ಮಿಸ್ಟೇಕು. ಬನ್ನಿ 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 ಬನ್ನಿ.
ಮೊದಲು ಆ ಗಡಿಯಾರನ ಬಿಸಾಕಿ ಬೇರೆ ಗಡಿಯಾರ ತಗೊಳ್ಳಿ. ಕರೆಕ್ಟ್. ನನಗೆ ರೈಲ್ ತಪ್ಪಿಸಿದ ಆ ಗಡಿಯಾರ ಸುಮ್ಮನೆ ಬಿಡ್ತೀನಾ? ಅದೇ ರೈಲ್ವೆ ಸ್ಟೇಷನ್ ತಗೊಂಡೋಗಿ ಅದೇ ರೈಲ್ ಚಕ್ರದ ಕೆಳಗೆ ಕೊಟ್ಟು ಪೌಡರ್ ಮಾಡಿ ಹಳೆ ಹಚ್ಕೊಂಡು ಬಿಡ್ತೀನಿ. ಆಗ್ಬೋದಾ? ಆಗ್ಬೋದಾ? ಪರೀಕ್ಷೆಯಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀರಿ? ಚೆನ್ನಾಗಿ ಮಾಡಿದ್ರಿ ಡ್ಯಾಡಿ, ರ್ಯಾಂಕ್ ಬಂದ್ರೆ ಬರ್ಬಹುದು. ಅದು ರಾಮ, ಯಾಕೆ ಹ್ಯಾಂಗ್ ಮಾಡ್ಕೊಂಡ್ರಿ? ನಿಮ್ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅನುಮಾನ ಅನ್ನಿ. ಪಾಸ್ ಆಗ್ತೀವಿ. ರ್ಯಾಂಕ್ ಅಂದ್ರೆ ಮೊದಲನೇ. ಹೌದು ಅಣ್ಣ, ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಎಲ್ಲೋಗಿದ್ದಾನೆ? ಎಲ್ಲೋಗ್ತಾನೆ? ಪಿಕ್ಚರ್ ತೆಗಿಬೇಕು, ಪಿಕ್ಚರ್ ತೆಗಿಬೇಕು ಅಂತ ನನ್ನ ಪ್ರಾಣ ತೆಗಿತಾ ಇದ್ದಾನೆ. ಇನ್ನೂ ಆ ಹುಚ್ಚು ಹೋಗ್ಲಿಲ್ವಾ? ಅಯ್ಯೋ, ಎಲ್ ಹೋಗುತ್ತಮ್ಮ? ಒಳಗೋಗ್ ನೋಡಿ, ಪೂಜೆ ಮಾಡ್ತಾ ಕೂತಿದ್ದಾನೆ. ಓಂ ರಾಜಕುಮಾರಾಯ ನಮಃ, ಓಂ ರಸಿಕರ ರಾಜಾಯ ನಮಃ, ಓಂ ಮುತ್ತು ರಾಜಾಯ ನಮಃ, ಓಂ ವರನಟಾಯ ನಮಃ, ಓಂ ಮುತ್ತಣ್ಣಾಯ ನಮಃ, ಓಂ ಹರಿಭಕ್ತಾಯ ನಮಃ, ಓಂ ಹರಿಶ್ಚಂದ್ರಾಯ ನಮಃ, ಓಂ ಬಾಳು ಬೆಳಗಿತಾಯ ನಮಃ, ಓಂ ಶಂಕರ ಗುರುವಾಯ ನಮಃ, ಓಂ ಭಾಗ್ಯಮಂತ್ರಾಯ ನಮಃ. ಗುರು, ಒಳ್ಳೇದ್ ಮಾಡಪ್ಪ. ಅಣ್ಣ, ಅಣ್ಣ. ಹಲೋ ಸಿಸ್ಟರ್, ಯಾವಾಗ ಬಂದ್ರಿ ಊರಿಂದ? ಆಯ್ತು ಆಯ್ತು. ಅಣ್ಣ, ನೀನ್ ಬಿಸಿ ಅಂತ ನಮಗ್ ಗೊತ್ತು. ಒಂದ್ 10 ನಿಮಿಷ ನಮ್ಮ ಹತ್ರ ಮಾತಾಡ್ಬಾರ್ದ? ನನಗೆ ಮಗ ಪುರ್ಸತ್ತಿಲ್ಲ. ಸಾಯಂಕಾಲ 7:15 ರಿಂದ 7:30 ವರೆಗೆ ನಾನು ಪುರ್ಸತ್ತಾಗಿದ್ದೀನಿ. ಯು ಕ್ಯಾನ್ ಕಮ್ ಅಂಡ್ ಮೀಟ್ ವಿತ್ ಅಟ್ ಟೈಮ್. ಇದೇನೇನ ಗೋಡ್ ಕಣ್ಣು ಕಾಣಲ್ಲ? ಓಹೋ ಪ್ರೊಡಕ್ಷನ್, ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋ ಕಂಪನಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪ್ರೊಡ್ಯೂಸ್ ಮಾಡೋ ಒಂದೊಂದು ಪಿಕ್ಚರ್ ಕೂಡ ಓಹೋ ಓಹೋ ಅಂತ ಓಡ್ಬೇಕು. ಅದಕ್ಕೆ ಓಹೋ ಪ್ರೊಡಕ್ಷನ್ಸ್ ಅಂತ ಹೆಸರಿಟ್ಟಿದೆ. ಇದಕ್ಕೆ ದುಡ್ಡು ಕೂಡ ಯಾರು? ನಿನ್ನ ಕೇಳಿದೆ, ಮಿಸ್ಟರ್ ಹನುಮಂತರಾಯ ಅಂತಿದಾನಲ್ಲ ಈ ಎಸ್ಟೇಟ್ ಓನರ್, ಐ ಮೀನ್ ನಮ್ಮ 3 ಜನದ ಫಾದರ್, ಅವನೇ ಈ ಪಿಕ್ಚರ್ ಫೈನಾನ್ಶಿಯರ್. ನಿಮ್ ಪಿಕ್ಚರ್ಗೆ ಏನ್ ಹೆಸರಿಟ್ಟಿದೆ ಅಣ್ಣ? ಇಡಲ್ವಲ್ಲ, ಜನಗಳನ್ನೆಲ್ಲ ಹಾಗೆ ಪಿಕ್ಚರ್ ರಿಲೀಸ್ ಆಗುವವರೆಗೂ ಸಸ್ಪೆನ್ಸ್ ಅಲ್ಲೇ ಹೆಚ್ಚಿಸಿದ್ದೆ. ಪಿಕ್ಚರ್ ನೋಡಿದ ಒಬ್ಬೊಬ್ಬ ಜನ ಕೂಡ ಏನ್ ಹೆಸರು ಏನ್ ಹೆಸರು ಅಂತ ತಲೆನ ಕೆದರ್ಕೊಂಡು ಒದ್ದಾಡ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ದಟ್ ಇಸ್ ಮೈ ಏಮ್. ಸರಿ, ಅದ್ರಲ್ಲಿ ಯಾರು ಆಕ್ಟ್ ಮಾಡ್ತಾರೆ? ಡೈರೆಕ್ಟರ್ ಯಾರು? ಸ್ಟೋರಿ ರೈಟರ್ ಯಾರು? ಎಷ್ಟೊಂದು ದೊಡ್ಡ ಬೋರ್ಡ್ ಹಾಕೊಂಡು ಟೇಬಲ್ ಮೇಲೆ ಕೂತ್ಕೊಂಡಿದ್ದೀನಲ್ಲ, ನಾನೇನ್ ಮುಟ್ಟಾಳಲ್ಲ. ಈ ಪಿಕ್ಚರ್ಗೆ ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್, ನಾನೇ ಸ್ಟೋರಿ ರೈಟರ್, ನಾನೇ ಡೈಲಾಗ್ ರೈಟರ್, ನಾನೇ ಆಕ್ಟರ್, ನಾನೇ ಸ್ಟಂಟ್ ಮಾಸ್ಟರ್, ನಾನೇ ಡಾನ್ಸ್ ಮಾಸ್ಟರ್, ನಾನೇ ಎಡಿಟರ್. ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡೋದು ನೀನೆ. ತಮಾಷೆ ಮಾಡ್ತೀಯಾ? ಸರಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಲೇಟೆಸ್ಟ್ ಕನ್ನಡ ಪಿಕ್ಚರ್ ಯಾವ್ದು ನೀವು ನೋಡಿರೋದು? ವಿ ಡೋಂಟ್ ಸೀ ಕ್ಯಾಂಡೀಸ್ ಪಿಕ್ಚರ್ಸ್, ವಿ ಸೀ ಓನ್ಲಿ ಇಂಗ್ಲಿಷ್ ಪಿಕ್ಚರ್ಸ್. ಕ್ಯಾನ್ ರೀಸ್, ನಿನ್ನ ನಾಲ್ಗೆಗೆ ಗ್ರೀಸ್ ಹಾಕ. ಅನ್ಯಾಯವಾಗಿ ಕಸ್ತೂರಿ ಕನ್ನಡನ ಹಾಳು ಮಾಡ್ತಾ ಇದ್ರಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುವವರೆಗೂ ಹೀಗೆ, ನನ್ನ ಓಹೋ ಪ್ರೊಡಕ್ಷನ್ ಕನ್ನಡ ಪಿಕ್ಚರ್ ರಿಲೀಸ್ ಆಗ್ಲಿ, ಇಂಗ್ಲಿಷ್ ಪಿಕ್ಚರ್ ನೋಡೋರು ಕೂಡ ವಿ ಡೋಂಟ್ ಸೀ ಇಂಗ್ಲಿಷ್ ಪಿಕ್ಚರ್ಸ್, ವಿ ಸೀ ಓನ್ಲಿ ಕನ್ನಡ ಪಿಕ್ಚರ್ಸ್ ಆತರ ಹೇಳ್ಬೇಕು. ಹಾಗೆ ಮಾಡ್ಬಿಡ್ತೀನಿ ಅಣ್ಣ. ದೊಡ್ಡ ಪಿಕ್ಚರ್ ತೆಗಿ, ನಾವು ಕೂತ್ಕೊಂಡು ನೋಡ್ಬಿಡ್ತೀವಿ. ಇವ್ರಿಗೆಲ್ಲ ಯಾಕ ಹೆದರ್ಕೋತೀಯ? ಕರ್ನಾಟಕದ ಜನ ನೀನ್ ಒಪ್ಪಿದ್ರೆ ಸಾಕ್ಬಿಡ. ಯು ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಪೀಪಲ್. ನಮಸ್ಕಾರ ಸರ್. ಓ ಶ್ರೀಪತಿ, ಬಾ ಬಾ ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಏನ್ ಇದ್ದಕ್ಕಿದ್ದಾಗ ದಿಢೀರ್ ಅಂತ ಬಂದ್ಬಿಟ್ಟಲ್ಲ? ಏನಿಲ್ಲ ಸರ್, ರವಿ ನಿಮಗೆ 300 ರೂಪಾಯಿ ಕೊಟ್ಬಿಡು ಅಂತ ಕಾಗದ ಬರೆದಿದ್ದ, ಅದಕ್ಕೋಸ್ಕರ ಬಂದೆ. ತೋಳಿ ಸರ್. ಆಪತ್ಕಾಲಕ್ಕೆ ಅಂತ ನೀನಿದ್ಯಾ? ಸರಿ ಹೋಯ್ತು, ಇಲ್ಲದೆ ಇದ್ರೆ ನನಗತಿ ಏನಪ್ಪ? 3 ತಿಂಗಳಿಂದ 3 ಕಾಸು ಕಳಿಸಿಲ್ಲ ಅವನು. ಬಂದ್ ಸಂಬಳನೆಲ್ಲ ಏನ್ ಸರ್ ಮಾಡ್ತಾನೆ ಅವನು? ಹಾಳು ಮಾಡ್ತಾನೆ. ಹೊಟ್ಟೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೋಗು ಅಂತ ಒಂದ್ ಡಬ್ಬ ಕಾರ್ ತಗೊಂಡಿದ್ದಾನೆ. ಅದಕ್ಕೆ ಹಾರನ್ ಇಲ್ಲ, ಬ್ರೇಕ್ ಇಲ್ಲ. ಅದ್ ಹೇಗ್ ಓಡುತ್ತೊ ಏನ್ ಕಥೆನೋ, ದೇವ್ರೇ ಬಲ್ಲ. ಬೇಕಾದಷ್ಟಿದೆ. ಯಾಕೆ ನಿಮ್ಗೊಂಚೂರು ಬೇಕಾ? ಹೀಗೆಲ್ಲ ಕಾರ್ ಬಿಡೋದು? ಅಯ್ಯ, ಈಗೇನು ರಸ್ತೆ ಮಧ್ಯದಲ್ಲಿ ಕಾರ್ ನಿಲ್ಸೋದು? ಏ ಮ್ಯಾನ್, ನಿಮ್ ಕಾರ್ಗೆ ಬ್ರೇಕ್ ಏನಾಗಿದೆ ಅಂತ? ಬ್ರೇಕು? ಅದೇ ಹುಡುಕ್ತಾ ಇದ್ದೇನೆ ಮೇಡಮ್. ಕಾರ್ ತಗೊಂಡಾಗಿಂದ ಬ್ರೇಕೇ ಸಿಗ್ತಾ ಇಲ್ಲ ಮೇಡಮ್. ಬ್ರೇಕ್ ಇದ್ದಿದ್ರೆ ನಾನು ಯಾಕೆ ಬಂದು ನಿಮ್ಗೆ ಡ್ಯಾಶ್ ಹೊಡಿತೀನಿ? ಬ್ರೇಕ್ ಇಲ್ಲದೆ ಇರೋ ಕಾರ್ನ ತಗೊಂಡೋಗಿ ತಿಪ್ಪೆ ಹೆಸರಿ. ಓ ಮಾಧವಿ, ಈ ಕಾರ್ನ ಎಸೆದ್ರೆ ಸಾಲದು ಕಣೆ.
ಇವನ್ನ ತಗೊಂಡೋಗಿ ತಿಪ್ಪೆ ಕೆಸಿಬೇಕು. ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತೀರಾ? ಏನೋಲೆ ಡಿಕ್ಕಿ ಹೊಡೆದಿದ್ದು ಅಲ್ಲದೆ ಸೊಕ್ಕಿನ ಮಾತಾಡ್ತೀಯಾ? ನಡೆಯೋ ಪೊಲೀಸ್ ಸ್ಟೇಷನ್ಗೆ. ನಿಮ್ಮಂತ ಸುಂದರಿ ಜೊತೆಲಿದ್ರೆ ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ರೇಡಿಯೋ ಸ್ಟೇಷನ್ ಏನೋ ನರ್ಕಕ್ಕಾದ್ರೂ ರೆಡಿ. ನಡೀರಿ. ಲೇ ಪದ್ಮ ಬರೆ, ಈ ಕತ್ತೆ ಜೊತೆ ಏನ್ ಮಾತು? ಅವ್ರಿಗೆ ಯಾರಿಗ ನಿನ್ ಕತ್ತೆ ಅಂದಿದ್ದು? ಏನ್ರಿ ನಮ್ಮನ್ ಯಾರು ತಿಳ್ಕೊಂಡ್ಬಿಟ್ಟಿದ್ದೀರಾ? ನಮ್ ಡ್ಯಾಡಿ ಏನಾದ್ರೂ ಮನ್ಸ್ ಮಾಡಿದ್ರೆ ನಿಮ್ಮನ್ ಈ ಊರಿಂದ ಓಡಿಸ್ಬಿಡ್ತಾರೆ. ಓ, ನಿಮ್ ಡ್ಯಾಡಿ ಏನ್ ಊರಿಗೆ ಮಹಾರಾಜನಾ? ಏ, ನಾನ್ ಯಾರಂತ ತಿಳ್ಕೊಂಡಿದ್ದೀರಾ? ಈ ರಾಮಕೃಪಾ ಎಸ್ಟೇಟ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್. ಹಾ, ನಮ್ ಯಜಮಾನ ಬಿದ್ದಾನೆ, ಬಾಲವಿಲ್ಲದ ಹನುಮಂತರಾಯ. ಅವನಿಗೆ ಒಂದ್ ಮಾತು ಹೇಳಿದ್ ಸಾಕು, ನಿಮ್ ಡ್ಯಾಡಿ ತಲೆನೆ ಪೋಡಿ ಮಾಡ್ಬಿಡ್ತಾನೆ. ಓಹೋ, ಎಸ್ಟೇಟ್ ಮ್ಯಾನೇಜರ? ಅಲ್ಲ, ಅಸಿಸ್ಟೆಂಟ್ ಮ್ಯಾನೇಜರ್. ಬಾರೆ ಪದ್ಮ, ಹೋಗೋಣ. ನಮ್ ಅಸಿಸ್ಟೆಂಟ್ ಮ್ಯಾನೇಜರು. ಅವನ್ನ ನೀನ್ ಈಗಲೇ ಡಿಸ್ಮಿಸ್ ಮಾಡಬೇಕು. ಡಿಸ್ಮಿಸ್? ಏನಮ್ಮ ಇದು, ಸೂರ್ಯ ಗ್ರಾಣಕ್ಕಿನ್ನು 6 ತಿಂಗಳಿದೆ, ಈಗಲೇ ನೀವಿಬ್ರು ಅವನ ಮೇಲೆ ರಾಹು ಕೇತುಗಳಾಗಿ ಬಿಡ್ತಾ ಇದ್ದೀರಲ್ಲಮ್ಮ. ಅಲ್ಲಗಡಿ, ನಿನ್ ಎಸ್ಟೇಟ್ ನಲ್ಲಿ ಬರೀ ಪುಣ್ಯ ಪೋಕರಿಗಳಿಗೆ ಕೆಲಸ ಕೊಟ್ಟಿದ್ಯಾ? ಯಾಕ್ರಮ್ಮ? ಆ ದಡಿಯ ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ದಾನೆ. ನೀನು ಬಾಲ್ವಿದ್ದ ಹನುಮಂತ ಅಂತೆ, ನಾವು ಮುನ್ಸಿಪಾಲ್ಟಿ ಅಂತೆ. ತುಂಟ ತುಂಟ ಮಹಾ ತುಂಟ, ನಾನು ಅವನ್ನ ಕರೆಸಿ ಚೀ ಮಾರಿ ಹಾಕ್ತೀನಿ. ಅದೆಲ್ಲ ಆಗಲ್ಲ, ಮೊದಲು ನೀನು ಅವನ್ನ ಡಿಸ್ಮಿಸ್ ಮಾಡ್ಬೇಕು. ನೀನ್ ಅವನ್ನ ಡಿಸ್ಮಿಸ್ ಮಾಡೋವರೆಗೂ ನಾವು ಸ್ನಾನ ಮಾಡಲ್ಲ, ತಲೆ ಬಚ್ಕೊಳ್ಳಲ್ಲ, ಬಟ್ಟೆ ಬರಲಿಸಲ್ಲ, ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಬೇಡಿ ತಾಯಂದ್ರ, ಬೇಡಿ ಸತ್ಯಾಗ್ರಹ ಮಾಡಬೇಡಿ. ಈಗಲೇ ರವಿ, ಈಗ ಮೂರ್ ದಿವಸ ರಜಾ ಹಾಕಿದ್ರೆ ಕೆಲಸ ಮಾಡೋರು ಯಾರೋ ತಗೊಳ್ಳೋ ಸಂಬಳ ಮೈ ಹತ್ಬೇಕಾದ್ರೆ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇರ್ಬೇಕು. ಈಗ ಸಂಬಳ ಕೊಡೋ ಯಜಮಾನಿಗೆ ಮೋಸ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ. ರವಿ, ಗುಡ್ ಮಾರ್ನಿಂಗ್ ಸರ್. ಬಾರ ಒಳಗೆ. ಏನ್ ಸರ್ ಕರೆದ್ರ? ಇವತ್ತಿಂದ ನಿನಗೆ ಆಫೀಸ್ ನಲ್ಲಿ ಕೆಲಸ ಇಲ್ಲ, ಡಿಸ್ಮಿಸ್. ಯಾಕ್ ಸರ್? ನಾನೇನ್ ತಪ್ಪು ಮಾಡ್ದೆ? ಅದೆಲ್ಲ ಕೇಳ್ಬೇಡಯ್ಯ, ಇದು ನನ್ನ ಎಸ್ಟೇಟು, ನನ್ನ ಇಷ್ಟ. ಬೇಕಾದವ್ರನ್ನ ಇಟ್ಕೋತೀನಿ, ಬೇಡವಾದವ್ರನ್ನ ತೆಗ್ದಾಕ್ತೀನಿ. ಹೀಗೆ ಕಾರಣ ಇಲ್ಲದೆ ನೀವ್ ಯಾರಿಗೂ ಡಿಸ್ಮಿಸ್ ಮಾಡೋ ಹಾಗಿಲ್ಲ ಸರ್. ನಿನಗೆ ಕಾರಣ ಬೇಕಾ? ನಿನ್ನಂತ ರೌಡಿಗಳಿಗೆ ಜಾಗ ಇಲ್ಲ. ಡಿಸ್ಮಿಸ್. ಸರ್, ಏನ್ ನಡೆದಿದ್ದು ಅಂತ ಸರಿಯಾಗಿ ಹೇಳಿ. ಸುಮ್ನೆ ರೌಡಿ ಗೌಡಿ ಅಂದ್ರೆ ನಾನ್ ಸುಮ್ನಿರಲ್ಲ. ಡೋಂಟ್ ಮೇಕ್ ಅ ಗಿನಿ ಪಿಗ್ ಔಟ್ ಆಫ್ ಮೀ, ಅಂಡರ್ಸ್ಟ್ಯಾಂಡ್? ಐ ವಿಲ್ ನಾಟ್ ಸ್ಟ್ಯಾಂಡ್ ಸಚ್ ನಾನ್ಸೆನ್ಸ್ ಫ್ರಮ್ ಯು. ಏನಯ್ಯ, ನೀನ್ ನನ್ನ ಇಂಗ್ಲಿಷ್ ನಲ್ಲಿ ಬೈತಾ ಇದೀಯಾ? ನೀನ್ ನನ್ನ ಮೇಲೆ ಇಷ್ಟು ಜಬರ್ದಸ್ತ್ ಮಾಡೋನು, ಇನ್ ನನ್ನ ಹೆಣ್ಮಕ್ಳ ಮೇಲೆ ಇನ್ನೆಷ್ಟು ರೋಪ್ ಹಾಕಿರ್ಬಹುದು, ಅವ್ರು ಹೇಳ್ದ ಕರೆಕ್ಟು. ಐ ಸಿ, ಈಗ ಸಮಾಚಾರ. ಸರ್, ನಿಮ್ಗಿನ್ನು ರೂಲ್ಸ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಕಾರಣ ಇಲ್ಲದೆ ನೀವ್ ಯಾರಿಗೂ ಡಿಸ್ಮಿಸ್ ಮಾಡೋ ಹಾಗಿಲ್ಲ. ಹಾಗ ಮಾಡ್ಬೇಕಾಗಿದ್ರೆ ಒಂದ್ ತಿಂಗಳ ಮುಂಚೆ ನೋಟಿಸ್ ಕೊಡ್ಬೇಕು. ನೋಟಿಸ್ ನ ಪ್ರಿಂಟ್ ಮಾಡಿಸಿ ಇಟ್ಟಿದ್ದೀನಿ ನಿನ್ನ ಹಣೆ ಮೇಲೆ ಅನ್ಸೋಕೆ. ಅರೆ ಹೋಗಯ್ಯ, ನಿನ್ ಕೆಲ್ಸಕ್ಕೆ ಸೇರಿದಾಗ ಏನ್ ಕಂಡೀಷನ್ ಬರ್ತಿದ್ದೆ ಗೊತ್ತಾ? ಏನು? ಯಾವಾಗ ಅಂದ್ರೆ ಅವಾಗ ಕೆಲಸದಿಂದ ತೆಗ್ದಾಕ್ಬಹುದು ಅಂತ. ನಿನ್ನ ಹತ್ರ ಮಾತಾಡಕ್ ಟೈಮ್ ಇಲ್ಲಯ್ಯ. ಗೆಟ್ ಔಟ್ ಔಟ್. ಹೋಗ್ತೀನಿ ಹೋಗ್ತೀನಿ, ಆದ್ರೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನನ್ ಕೆಲ್ಸ ನಾನ್ ತಿರ್ಗಾ ತಗೊಂಡೇ ತಗೋತೀನಿ. ವಂಡರ್ಫುಲ್ ವಂಡರ್ಫುಲ್. ಹೀರೋ ಹೀರೋಯಿನ್ಗಳು ಒಬ್ರಿಗೊಬ್ರು ಮೀಟ್ ಮಾಡಿ ತಪ್ಪಿಕೊಂಡು ಒದ್ದಾಡಕ್ಕೆ ಇದೇ ಸರಿಯಾದ ಜಾಗ. ಇಲ್ಲೊಂದು ಲವ್ ಡಿವೆಟ್ ಹಾಕ್ಬಿಡ್ತೀನಿ. ವಾಟ್ ಎ ಬ್ಯೂಟಿಫುಲ್ ಮೌಂಟೇನ್ಸ್. ಇದ್ರ ಮುಂದೆ ಹಿಮಾಲಯ ಯಾಕೆ? ಇದೇ ಲೊಕೇಶನ್ ನಲ್ಲಿ ಹೀರೋಗೂ ವಿಲನ್ಗೂ ಜನಗಳು ಬೇಜಾರಾಗಿ ಎದ್ದೋಗ ತನಕ ಭಾರಿ ಕ್ಲೈಮ್ಯಾಕ್ಸ್ ಫೈಟ್. ನಾನು ತೆಗೆದೇ ತೆಗಿತೀನಿ.
ಎಂತ ಬ್ಯೂಟಿ, ಒಂಟಿಯಾಗಿ ಬರ್ತಾ ಇದ್ದಾಳಲ್ಲ, ಲಕ್ಷಣ ಅಂದ್ರೆ ಲಕ್ಷಣ. ಇವಳೇ ಇವಳೇ ನನ್ನ ಪಿಕ್ಚರ್ ಹೀರೋಯಿನ್. ನನ್ನ ಹೀರೋಯಿನ್ ಸಿಕ್ಬಿಟ್ಲು, ಹೀರೋಯಿನ್ ಸಿಕ್ಬಿಟ್ಲು. ಹೀರೋಯಿನ್ ಕತ್ತೆ ಆಗ್ಬಿಟ್ಲಲ್ಲ, ಅದ್ಯಾಗೆ ಅವನ ಮೇಲೆ ಚೂ ಬಿಡ್ತಿರಲ್ಲ ನನ್ನ ಡ್ಯಾಡಿ. ಅವನ್ ಮಹಾ ರೌಡಿ, ನೀನೇನಾದ್ರೂ ಈಗ ಸುಮ್ನೆ ಇದ್ಬಿಟ್ಟೆ, ಅವ್ನ ನಾಳೆ ನಮ್ಮ ಮನೆ ಒಳಗಡೆನೆ ಬಂದ್ಬಿಟ್ಟು ಟೀಕಾನ ಹಾಕ್ಬಿಡ್ತಾನಷ್ಟೇ. ನಾನ್ ಬಿಡ್ತೀನ, ಅದ್ ಹಾಗೊಳಗೆ ಬರ್ತಾನೆ ನಾನು ನೋಡೇ ಬಿಡ್ತೀನಿ. ಏ ರವಿ, ರವಿ ಏನೇ ಇದೆಲ್ಲ? ನ್ಯಾಯ ಬೇಕಾ? ನ್ಯಾಯ ನಿನಗೇನು ಆಗಿರೋದಿಲ್ಲ ಅಂತ ಅನ್ಯಾಯ? ಕಡೆಯ ದಿನದ ತನಕ ಪೈಸಾ ಚುಕ್ತ ಮಾಡಿಲ್ಲ ನಿನಗೆ? ಹನುಮಂತ ರಾಯ, ಇದೇನಾ ನಿನ್ನ ನ್ಯಾಯ? ಹನುಮಂತ ರಾಯ, ರಾಯ ಅಂತ ನಿಮ್ಮಪ್ಪ ಹೆಸರಿಟ್ಟಿದ್ದೇನು? ರಾಯ ರೂ ಅಂತ ಬರೆಯೋಕೆ ನಿಮ್ಮಪ್ಪನ ಮನೆ ಗಂಟೆ ಅನ್ನೋಗ್ತಿತ್ತು? ಏ, ನನ್ನ ಹೆಣ್ಮಕ್ಳ ಮಾತೇ ನಿಜ ಕಾಣು, ನೀನ್ ರೌಡಿ, ಮಹಾ ರೌಡಿ. ಶಕ್ತಿ ಇರೋ ತನಕ ಹಾರಾಟ, ಉಸಿರಿರೋ ತನಕ ಹೋರಾಟ. ಹೋರಾಡ್ತೀಯಾ? ಹೋರಾಡೋ, ಧಾರಾಳವಾಗಿ ಹೋರಾಡೋ. ನೀನ್ ಶತ್ರು, ನಿನ್ ನಾನ್ ಕೆಲ್ಸಕ್ಕೆ ಇಟ್ಕೊಳಲ್ಲ ಕಾಣು. ಇಟ್ಕೊಳ್ದೆ ಇದ್ರೆ ಬಿಡಲ್ಲ. ಏನು ಮಾಡ್ತೀಯ? ಗಲಾಟೆ ಮಾಡ್ತೀನಿ. ಮಾಡ್ಕೋ, ಕಿವಿಗ್ ಹತ್ತಿ ಇಟ್ಕೋತೀನಿ ಕಣೋ. ಪ್ರಾಣ ಬಿಟ್ಟಾದ್ರೂ ಕೆಲ್ಸ ಸಂಪಾದನೆ ಮಾಡ್ತೀನಿ. ಬಿಡು ಪ್ರಾಣ, ಆಮೇಲೆ ನೋಡೋಣ. ನನ್ ಪ್ರಾಣ ಬಿಡುವಂತೀರಾ? ತಾಳಿ ತಾಳಿ, ಇನ್ನು 10 ಜನ ಸ್ವಯಂ ಸೇವಕರು ಬರ್ತಾ ಇದ್ದಾರೆ, ಎಲ್ರು ಸೇರಿ ನಿಮ್ ಮನೆ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ನಿನ್ನ ಗಾ ಬಲಾನೇ ನಿನ್ ಚೆನ್ನಾಗಿಲ್ಲ ಕಣೋ. ಇನ್ನ ಆಗ್ರಹಗಳು ಬಂದು ನನ್ಗೇನೋ ಮಾಡ್ತವೆ. ಬೆತ್ತಕಡಿ ಬೆತ್ತಕಡಿ ಇರೋ, ನಿನ್ ಬೆನ್ಮೂಳೆ ನೆಚ್ಚಿ ಬಗ್ಸಿ ನಿನ್ ಕತೆ ಮುಗಿಸ್ತೀನಿ. ಇರಲ್ಲ ಸಾವುಕಾರ. ದಿನಕ್ ಮೂರ್ ಹೊತ್ತು ಮೂರ್ ಮೂರ್ ಉಂಡೆ ಮುದ್ದೆ ಗದರಿತೀರಲ್ಲ, ಏನ್ರ ನೋಡ್ತಾ ಇದ್ದೀರ ದಂಡ ಪಿಂಡಿಗಳ? ಹೋಗ್ರೋ, ಆ ರೌಡಿನ ಮಗ್ಗ ಮಲಗಿಸಿ ಅವನ್ ಕೂಡ ಅವನ ಮೇಲೆ ಮುಗಿಟ್ಬಿಟ್ಟು ಬನ್ರೋ. ಹೋಗ್ರೋ. Thank you.
ರವಿ ರವಿ ವಂಡರ್ಫುಲ್ ವಂಡರ್ಫುಲ್ ಬಹಳ ಚೆನ್ನಾಗಿ ಫೈಟ್ ಮಾಡಿದ್ರಿ ಎಲ್ಲಿ ಕಲ್ತ್ರಿ ಈ ವರ್ಷನೆಲ್ಲ ಯು ಆರ್ ಫಿಟ್ ಟು ಬಿ ಮೈ ಜೇಮ್ಸ್ ಬಾಂಡ್ ಜೇಮ್ಸ್ ಬಾಂಡ್ ಬಹಳ ರೊಮ್ಯಾಂಟಿಕ್ ಆಗಿ ನಗ್ತೀರಾ ಯು ಆರ್ ಫಿಟ್ ಟು ಬಿ ಮೈ ರೊಮ್ಯಾಂಟಿಕ್ ಹೀರೋ ಆಲ್ಸೋ ಮಿಸ್ಟರ್ ರವಿ ನಾನು ಯಾರು ಅಂತ ನಿಮಗೆ ಗೊತ್ತು ಆದ್ರೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ ನಾನೊಂದು ಸಿನಿಮಾ ಕಂಪನಿ ಶುರು ಮಾಡಿದ್ದೀನಿ ಆ ಕಂಪನಿ ಹೆಸರು ಓಹೋ ಪ್ರೊಡಕ್ಷನ್ಸ್ ಓಹೋ ಓಹೋ ಅಲ್ಲ ಓಹೋ ಮಿಸ್ಟರ್ ರವಿ ನಮ್ಮಪ್ಪ ಒಬ್ಬ ಕಳ್ಳನ ಮಗ ಮಹಾ ಕಳ್ಳ ಅವನ್ ನಿಮ್ಮನ್ನ ಕೆಲಸದಿಂದ ಓಡಿಸಿದ್ರು ಪರವಾಗಿಲ್ಲ ನಾನು ನಿಮಗೆ ಕೆಲಸ ಕೊಡ್ತೀನಿ ನೀವೇ ನನ್ನ ಪಿಕ್ಚರ್ ಹೀರೋ ನಾನೇನು ಹೀರೋ ಆದೆ ಹೀರೋಯಿನ್ ಯಾರು ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಅಷ್ಟರಲ್ಲೇ ಅವಳು ಕತ್ತೆ ಆಗ್ಬಿಟ್ಲು ನೋಡು ಮೊದಲು ಕತ್ತೆನ್ ಬುಕ್ ಮಾಡು ಆಮೇಲೆ ಹೀರೋಗ್ ಬುಕ್ ಮಾಡ್ಕೋ ಅಂತ ಯಾವ ಹೀರೋನ್ ಬುಕ್ ಮಾಡೋಣ ಅಂದ್ರು ಮೊದಲು ಹೀರೋಯಿನ್ ಯಾರು ಅಂತ ಹೇಳ್ತಾನೆ ಹೀರೋಯಿನ್ ಎಲ್ಲಿ ಹುಡುಕೋದು ಇವಳೇ ನನ್ನ ಪಿಕ್ಚರ್ಗೆ ಸರಿಯಾದ ಹೀರೋಯಿನ್ ನನ್ನ ತಿರುತ್ತಮೆ ನನ್ನ ಮೇನಕ ಡೋಂಟ್ ವರಿ ಡೋಂಟ್ ವರಿ ನಾನು ತುಂಬಾ ಡೀಸೆಂಟ್ ಯಂಗ್ ಮ್ಯಾನ್ ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ನೋಡೋದಿಲ್ಲ ಸೆನ್ಸಾರ್ ಕಟ್ ಸೆನ್ಸಾರ್ ಕಟ್ ಆಯ್ತಾ ಆಯ್ತಾ ಏನು ಪರ್ಸನಾಲಿಟಿ ಏನು ಫಿಗರ್ ಈ ಆಂಗಲ್ ಅಲ್ಲಿ ನೋಡಿದ್ರೆ ಮರ್ಲಿನ್ ಮನ್ರು ಈ ಆಂಗಲ್ ಅಲ್ಲಿ ನೋಡಿದ್ರೆ ಎಲಿಜಬೆತ್ ಟೈಲರ್ ಅಯ್ಯೋ ಎಂತೆಂತ ದೊಡ್ಡ ಹೀರೋಯಿನ್ಗಳೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದಾರಲ್ಲ ಸೌಂದರ್ಯ ಅಂದ್ರೆ ಸೌಂದರ್ಯ ಯಾರೋ ನೀನು ನನ್ನ ಹೆಸರು ಸುಂದರ ಅಂತ ಓಹೋ ಪ್ರೊಡಕ್ಷನ್ ಅಂತ ಒಂದು ಕಂಪನಿ ಇದೆ ಕೇಳಿದ್ಯಾ ಇಲ್ವಲ್ಲ ಅಯ್ಯೋ ಆ ಕಂಪನಿಗೆ ನಾನೇ ಓನರ್ ಆ ಕಂಪನಿ ಹೆಸರಿನಲ್ಲಿ ಸದ್ಯದಲ್ಲೇ ಒಂದು ಕನ್ನಡ ಚಿತ್ರ ಹೊರಗಡೆ ಬರಲಿದೆ ಆ ಚಿತ್ರಕ್ಕೆ ನೀನೇ ಹೀರೋಯಿನ್ ಮಿಸ್ ಬ್ಯೂಟಿ ನೀನ್ ಇದುವರೆಗೂ ಯಾವ್ದಾದ್ರು ಕನ್ನಡ ಸಿನಿಮಾ ನೋಡಿದ್ಯಾ ನೋಡಿದ್ದೀನಿ ಮೇಯರ್ ಮುತ್ತಣ್ಣ ಸಂಪತ್ಗೆ ಸವಾಲ್ ಶಂಕರ್ ಗುರು ಎಲ್ಲ ನೋಡಿದ್ದೀನಿ ಎಲ್ಲ ನನ್ನ ಗುರು ಚಿತ್ರನೇ ಸೆಲೆಕ್ಟ್ ಆಗ್ಬಿಟ್ಟೆ ನನ್ನ ಇಂಟರ್ವ್ಯೂ ನಲ್ಲಿ ನಿನ್ನ ಹೆಸರೇನು ಮಾಯಿ ಒಳ್ಳೆ ನಾಯಿ ಇದಾಗಿದೆ ಇನ್ಮೇಲೆ ನಿನ್ನ ಹೆಸರು ಮಾಯಾ ಮಾಯಾ ತುಂಬಾ ಚೆನ್ನಾಗಿದೆ ಸದ್ಯ ಅವತ್ತಾಗೆಲ್ಲಾದ್ರೂ ಮಾಯಾ ಆಗ್ಬಿಟ್ಟಿಯ ಒಂದು ಕೇಳ್ಬಿಟ್ಟು ಸಾಕು ಜನ ಎಲ್ಲ ಓಹೋ ಅಂದ್ಬಿಡ್ತಾರೆ ನೋಡ್ತಾ ಇರು ಮಾಯಾ ನಿನ್ನ ಆದಷ್ಟು ಬೇಗ ಮುಂದಕ್ಕೆ ತಂದ್ಬಿಡ್ತೀನಿ ಯಾವಾಗ ಅವನು ಮುಂದಕ್ಕೆ ತರೋನು ಬುದ್ಧಿ ನೀವು ಮುನಿಯ ನಮ್ಮ ಮಗಸರೋನು ಸರಿ ನೀನ್ ಯಾಕೋ ಇಲ್ಲಿ ಬಂದೆ ಇದೇ ನಿನ್ ಕೇಳ್ತೀರಾ ಬುದ್ಧಿ ದಿನ ನನ್ ಬಟ್ಟೆ ಒಗೆಯ ಜಾಗ ಇದೆ ಅಲ್ವಾ ಇವಳು ನನ್ನ ಮಗಳು ಇವರು ನನ್ನ ಸಿನಿಮಾದಲ್ಲಿ ಫೈಟ್ ಮಾಡಿಸ್ತಾರಂತೆ ನಿನ್ನ ಮಗಳೇ ನನ್ನ ಪಿಕ್ಚರ್ ಹೀರೋಯಿನ್ ಚಂದ ಕಂದ್ರಿ ಬುದ್ಧಿ ನಮ್ಮ ತವರೆಲ್ಲ ಸಿನಿಮಾದ ಪಾರ್ಟ್ ಮಾಡಕಾಯ್ತದ ಯಾಕೋ ಮುನಿಯಾ ಎಂತೆಂತವ್ರು ಸಿನಿಮಾದಲ್ಲಿ ಏನೇನೋ ಆಗ್ತಾರಂತೆ ನಿನ್ನ ಮಗಳಿಗೇನೋ ಕಮ್ಮಿ ಮುನಿಯಾ ಇವತ್ತಿಂದ ನೀನ್ ಅದೃಷ್ಟ ಖುಲ ಆಯ್ತು ಕಣ ನಿನ್ನ ಮಗಳು ಸಿನಿಮಾ ಸ್ಟಾರ್ ಆಗ್ಬಿಟ್ಲು ನನ್ನ ಮಗಳು ಸಿನಿಮಾ ಸ್ಟಾರ್ ಸಾರ್ ಕತೆ ಏನ್ ಸಾರ್ ಶುರು ಮಾಡ್ದ್ಯಾ ನಮ್ಮಪ್ಪ ಫೈನಾನ್ಶಿಯರ್ ಅವನೇ ಕತೆ ಏನು ಅಂತ ಕೇಳಲಿಲ್ಲ ನೀನ್ ಕೇಳ್ತಾ ಇದೀಯಾ ನಾನ್ ತೆಗೆದಿದ್ದೆ ಕತೆ ನೀನು ಮಾಡಿದ್ದೆ ನಟನೆ ಚೆನ್ನಾಗಿದ್ರೆ ಜನ ಭೇಷ್ ಅಂತಾರೆ ಇಲ್ಲ ಅಂದ್ರೆ ಕ್ಯಾಕ್ ಉಗಿತಾರೆ ನಿನ್ ಹಣ ಬರ ಫಾಲ್ಟ್ ಮಾಡಿದ್ರೆ ಕೈ ತುಂಬಾ ಹಣ ಬರ್ತಿದೆ ಅಲ್ವಾ ಬುದ್ಧಿ ಹೌದು ಕಣು ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ರೆ ಸಾವಿರಾರು ರೂಪಾಯಿ ಮನೆ ಬಾಗ್ಲಿಗೆ ಬಂದು ಬೀಳುತ್ತೆ ಕಣು ಮೈ ಒಂದೇ ಸಲ ಸಾವಿರಾರು ಕತ್ತೆ ತಕೋಬೋದು ಕಣೆ ಇನ್ನು ಆ ಕತ್ತೆ ಬುದ್ಧಿ ಹೋಗ್ಲಿವಲ್ಲ ನಿನಗೆ ದುಡ್ಡು ಬಂದ್ರೆ ಕತ್ತನ ತಗೋತಾರೆ ಕಾರು ಎಷ್ಟೇಟು ಬಂಗ್ಲೆ ಬುದ್ಧಿ ಕಾರು ಬಂಗ್ಲೆ ಎಷ್ಟೇಟು ಎಲ್ಲ ತೋರಿಸ್ಬಿಡಿ ನನ್ನ ಮಗಳನ್ನ ನಿಮ್ ತಾಕ್ ಬಿಟ್ಬಿಡ್ತೀನಿ ನೀನ್ ಏನನ್ನ ಮಾಡ್ಕೊಳ್ಳಿ ಅಯ್ಯೋ ಹೀರೋಯಿನ್ ಅಪ್ಪ ಅಂದ್ರೆ ಹೀಗಿರ್ಬೇಕು ಮಾಯಾ ಇದೇ ಕೈನಾ ನೂರು ಒಂದು ನೂರೊಂದು ರೂಪಾಯಿ ಸಿನಿಮಾ ಕಂಪನಿ ಮಾಮೂಲು ಅಡ್ವಾನ್ಸ್ ತುಂಬಾ ಸಂತೋಷ ಬುದ್ಧಿ ಈ ಬುದ್ಧಿ ಲದ್ದೆಲ್ಲ ಬಿಟ್ಬಿಡು ಇನ್ ಮೇಲೆ ನಾನು ನಾನು ಸರ್ ನೀನು ಮಿಸ್ ಮಾಯಾ ಮಿಸ್ ಮಾಯಾ ನಾನಿನ್ ಬರ್ಲಾ ಹೀರೋಯಿನ್ ಫಾದರ್ ಮುನಿಯಾ ನಾನಿನ್ ಬರ್ಲಾ ಯಪ್ಪ ಬಟ್ಟೆ ಒಗೆವ ನಡಿ ಹೆಂಗ್ಯಾಕ್ ಹೋಗಿತ್ತೀಯ ಬಟ್ಟೆಯ ನೀನು ಸಿನಿಮಾ ಹೀರೋಯಿನ್ ನಮ್ ಬಟ್ಟೆನೆ ಹೋಗ್ಯಾಕಿ ನಾವನಾರ ಬತ್ತನ್ ನಡಿ
ಸಾಹುಕಾರ ಸಾಹುಕಾರ ನಿನಗೆ ನಮಸ್ಕಾರ 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 ಪಾಪವಿಲ್ಲ ಪುಣ್ಯವಿಲ್ಲ ನ್ಯಾಯವಿಲ್ಲ ನೀತಿಯಿಲ್ಲ ಪಾಪವಿಲ್ಲ ಪುಣ್ಯವಿಲ್ಲ ತಿಂದು ಕುದ್ದಿ ಬಂತು ನಿನಗೆ ಅಹಂಕಾರ ತಾಳು ನಿಂಗೆ ಬಿಡಿಸ್ತೀವಿ ಗ್ರಹಚಾರ ತಿಂದು ಕುದ್ದಿ ಬಂತು ನಿನಗೆ ಅಹಂಕಾರ ತಾಳು ನಿಂಗೆ ಬಿಡಿಸ್ತೀವಿ ಗ್ರಹಚಾರ ಪುರಸ್ಕಾರ ಬಡವರಿಗೆ ತಿರಸ್ಕಾರ ಮಧುಗಾರ ಮೋಸಗಾರ ಜೂಜುಕೋರ ಲಂಚಕೋರ ಸುಳ್ಳಿದೆಯ ಬಡ ಜನರ ಒಬ್ಬೊಬ್ರು 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 ಕುಮಾರ ಸಾಹುಕಾರ ನಿನಗೆ ಧಿಕ್ಕಾರ ನ್ಯಾಯವಿಲ್ಲ ನೀತಿಯಿಲ್ಲ ಪಾಪವಿಲ್ಲ ಪುಣ್ಯವಿಲ್ಲ ನ್ಯಾಯವಿಲ್ಲ ನೀತಿಯಿಲ್ಲ ಪಾಪವಿಲ್ಲ ಪುಣ್ಯವಿಲ್ಲ ತಿಂದು ಕೊಬ್ಬಿ ಬಂತು ನಿನಗೆ ಅಹಂಕಾರ ತಾಳು ನಿಂಗೆ ಬಿಡಿಸ್ತೀನಿ ಗ್ರಾಚಾರ ಊರಿನಲ್ಲಿ ಎಲ್ಲೂ ಇಲ್ಲ ಎಂಥ ಹೆಣ್ಣು ತಿಂದು ತಿಂದು ಊದಿರುವ ಸೀಬೆ ಹಣ್ಣು ನೋಡು ಹಾಗೆ ಬಿಡ್ತಾಳೆ ಮರಿ ಕಣ್ಣು ಎಬಳ್ಳ ಕಟ್ಕೊಂಡೋನ ಬಾಯಿಗೆ ಜೇಡಿ ಮಣ್ಣು ಕೈಯಾಳಿ ಬಾಯಾಳಿ ಕಂಡು ಬೇರಿಯ ಕೈಯಾಳಿ ಬಾಯಾಳಿ ಕಂಡು ಬೇರಿಯ ಎಲ್ಲೂ ಕಂಡಿಲ್ಲ ನಾವಿಂಥ ಮನೆ ಹಾಡಿಯ ಎಲ್ಲೂ ಕಂಡಿಲ್ಲ ನಾವಿಂಥ ಮನೆ ಹಾಡಿಯ ತರ್ಲೆ ಮಾಡ್ತೀಯ ತಂಟೆ ತಕರಾರು ಮಾಡ್ತೀಯ ಮೀಸೆ ಇರುವ ಕಂಟಿನೆದುರು ಜೋರು ಮಾಡ್ತೀಯ ತರ್ಲೆ ಮಾಡಿಯ ನೀನು ತಾಯಿ ಹೇಳಿಯ ಇಂಥ ಗೂಪರನ್ನು ಕೆಲಸದಿಂದ ಮಜಾ ಮಾಡಿಯ ಶಾಡಿ ಕೋರೆ ಚಪ್ಪಲ್ ಕೋರೆ ನಿನ್ನಿಂದಾನೆ ಮಾರ ಮಾರೆ ಕೋರಿ ಚಪ್ಪಲ್ ಕೋರಿ ನಿನ್ನಿಂದಾನೆ ಮಾರ ಮಾರಿ ಬಾರಲು ಸಾಹುಕಾರ ನಿನಗೆ ಧಿಕ್ಕಾರ ನ್ಯಾಯವಿಲ್ಲ ನೀತಿ
ಪಾಪವಿಲ್ಲ ಪುಣ್ಯವಿಲ್ಲ ನ್ಯಾಯವಿಲ್ಲ ನೀತಿ ಇಲ್ಲ ಪಾಪವಿಲ್ಲ ಪುಣ್ಯವಿಲ್ಲ ನಿಂದು ಕೊಬ್ಬಿ ಬಂತು ನಿನಗೆ ಆಕಾರ ಕಾಡು ನಿಂಗೆ ಬಿಡಿಸಿದಿ ಕಾಚಾರ ಹಣದಿಂದ ಕೊಪ್ಪಿದ ಶ್ರೀಮಂತರೇ ಉಪ್ಪರಿಗೆ ಮನೆಯಲ್ಲಿ ತುಪ್ಪ ಅನ್ನ ಚಪ್ಪರಿಸೋ ಧನವಂತರೇ ಈ ಬಡವನ ನಿಟ್ಟುಸಿರು ನಿಮ್ಮ ಅಟ್ಟಹಾಸವನ್ನು ಬಡಿ ತಟ್ಟುವುದು ಶ್ರೀಮಂತನ ಸೊಕ್ಕು ಅಡಗುವ ತನಕ ಈ ಹೋರಾಟ ನಿಲ್ಲದು ನೆಮ್ಮದಿ ಸಿಕ್ಕದು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ಹೆಚ್ಎಂ ನಾಯಕ್ ಅಂತಾರ ಇಂಥ ಒಂದು ಡೈಲಾಗ್ ನನ್ನ ಪಿಕ್ಚರ್ ಇದ್ರೆ ಸಾಕು ಸಿಲ್ವರ್ ಜೂಬ್ಲಿ ಸಿಲ್ವರ್ ಜೂಬ್ಲಿ ಮಾಡ್ಬಿಡ್ತೀನಿ ನೀವೆಲ್ಲ ಬಂದ್ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ತಾಳಕ್ ತಕ್ಕ ಹಾಗೆ ಚೆನ್ನಾಗಿ ಕುಣಿದ್ರಿ ಮತ್ತೆ ನಿಮ್ ಸಹಾಯ ಬೇಕಾಗಿದ್ರೆ ಕರೆಸ್ತೇನೆ ಇಮ್ಮಿಡಿಯೇಟ್ ಆಗಿ ನೀವೆಲ್ಲ ಬಂದ್ಬಿಡಿ ಹೊರಟೋದ್ನಲ್ಲ ನನ್ನ ಕ್ಲಿಯೋಪ್ಯಾಟ್ರಾ ಹೊರಟೋದ್ನಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಯಾವಾಗ ನನ್ನ ತಲೆ ಮೇಲೆ ಬಕೆಟ್ ಬೀಳುತ್ತೋ ಯಾವಾಗ ನಾನು ಈ ತರ ಬ್ಯಾಂಡೇಜ್ ಕಟ್ತೀನೋ ಮಾಧ್ವಿ ಮೇಡಮ್ ಇದು ಮೇಡಮ್ ಇದು ಮೇಡಮ್ 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 ರೇಡಿಯೋ ಆ ಹುಡುಗ ನೀರಲ್ಲಿ ಹಾಕ್ಬಿಟ್ಟ ಏನಿರಲ್ಲ ಒಂದೇ ನಿಮಿಷ ತಂದ್ಬಿಡ್ತೇನೆ ಅಯ್ಯೋ ಬೇಡರಿ ತುಂಬಾ ಆಳ ಇದೆ ಅಯ್ಯೋ ಮಿಸ್ ಈ ಆಳ ನನ್ ನೀರ್ ಕುಡ್ದ ಹಾಗೆ
चिक्क रेडियो ताने होद्रोगली निम कई चूर मण्ड बिद्रूड़ा अद् नं चिन्ना पैंड नोड मेत्तिगे हर हर महादेव ನಾನು ಕೈಗೆ ಸಿಗೋವರೆಗೂ ಬಿಡಲ್ಲ ಕೈ ಕೊಡಿ ಕೊಡಿ ಅಮ್ಮ ಕೈ ಅಮ್ಮ ಪ್ರಾಣದ ಮೇಲೆ ಆಸೆ ಬಿಟ್ಟು ಈ ಟ್ರಾನ್ಸಿಸ್ಟರ್ ತೆಗೆದುಕೊಟ್ಟಿದ್ದೀನಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಹೇಳಬಾರ್ದ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಆಗಲ್ಲ ಆಗಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಆಗಲ್ಲ ಹೇಳು 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 ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಬಿಟ್ ಬಿಟ್ ಅಯ್ಯೋ ಇಷ್ಟು ನಾಳ ಇರೋದು ಮತ್ತೆ ಚಳಿ ಆಗ್ತಾ ಇದೆ ಅಲ್ಲ ನಮ್ಮ ಸಿಸ್ಟರ್ ಕೇಳಿ ಚಳಿ ಆಗ್ತಾ ಇದೆ ಅಂತ Thank you.
ಗೆಳೆತನ ಪಡೆಯಲು ಹೊಸತನ ಮಾನಾಡಿಯಾಗಿ ಹಾರಾಡುವಾಸೆ ಇಂದು ಮೂಡಿತೆ ಮಾಧ್ವಿ ಆ ಹೀರೋ ಮನೆ ಬಿಟ್ಟು ಹೊರಗಡೆ ಬಂದಾಗ ಬೀದಿ ನಾಯಿ ಐ ಮೀನ್ ಸ್ಟ್ರೀಟ್ ಡಾಗ್ ನಾಯಿ ನಾಯಿ ಆ ಹೀರೋ ನೋಡಿ ಕಣ್ ತುಂಬಾ ನೀರು ತುಂಬಿಕೊಂಡು ಗೋಳುತ್ತಾಳೆ ಹತ್ತು ವರ್ಷಕ್ಕೆ ಮುಂಚೆ ಆ ಹೀರೋ ಆ ನಾಯಿಗೆ ಬಿಸ್ಕತ್ ಚೂರು ಹಾಕಿದ ಆ ನಾಯಿ ಕ್ರೋಧ ಪಡ್ತಾಳೆ ಹಾಗೆ ಆಕಾಶಕ್ಕೆ ಪ್ಯಾನ್ ಮಾಡಿದ್ರೆ ಅಂತ ಮಳೆ ಸುರಿಯುತ್ತೆ ಇಡೀ ಜಗತ್ತೇ ಆ ಹೀರೋ ನೋಡಿ ಗೋ ಅಂತ ಅರ್ಥಾಗ ಭಾಸವಾಗ ವೆರಿ ಗುಡ್ ವೆರಿ ಗುಡ್ ಫಸ್ಟ್ ಕ್ಲಾಸ್ ಐಡಿಯಾ ಕಣ ಗ್ರೇಟ್ ಸರ್ ಅಣ್ಣ ಇದೊಂದು ಸೀನ್ ಸಾಕಣ್ಣ ನಿನ್ ಪಿಕ್ಚರ್ ನೂರು ದಿವಸ ಓಡ್ಬಿಡುತ್ತೆ ನೂರು ದಿವಸನ ಇಂಪಾಸಿಬಲ್ ನೂರು ವಾರ ಓಡುತ್ತೆ ಓಡುತ್ತೆ ದಿನದಿಂದ ದಿನಕ್ಕೆ ಥಿಯೇಟರ್ಂದ ಥಿಯೇಟರ್ಗೆ ಓಡ್ತಿರುತ್ತೆ ಅಪಶಕರ ನೋಡಿ ಬೇಡಪ್ಪ ನನ್ನ ಓಹೋ ಚಿತ್ರ ಓಹೋ ಅಂತ ಓಡಿ ಹಣ ಸುರಿಯುತ್ತೆ ನಮ್ಮ ನೆಲೆ ಎಲ್ಲಾ ದ್ರೋಹಿಗಳು ಯು ಡೋಂಟ್ ಕೇರ್ ರಾ ಸುಂದರ ನಮಸ್ಕಾರ ರಾಯರೇ ಬಪ್ಪ ನನ್ ದುಡ್ಡು ಶಾಸ್ತ್ರಿ ಬಾ 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 ಏನ್ ಒಳ್ಳೆ ಹತ್ತಿ ಮರದಲ್ಲಿ ಹೂ ಬಿಟ್ಟಾಗ ಬಂದ್ಬಿಟ್ಟಲ್ಲ ನಾನು ಸುಮ್ಮನೆ ಬರ್ತೀನ ಕೆಲಸ ಇಟ್ಕೊಂಡೇ ಬಂದಿನಿ ರಾಯರೇ ನೀವು ಹೂ ಅಂದ್ರೆ ಸರಿ ಈ ವರ್ಷದೊಳಗಾಗಿ ನಿಮ್ಮಿಬ್ರು ಹೆಣ್ಣು ಮಕ್ಕಳಿಗೂ ತಾಳಿ ಕಟ್ಸೋ ಏರ್ಪಾಟ್ ಮಾಡ್ಬಿಟ್ಟು ತಾಳಿ ಕಟ್ಸೋ ಬಂದಿದ್ಯಾ ಎಲ್ಲಿ ಹುಡುಕಿದ್ಯಾ ಜಾಗ ನಮ್ಮ ರಾಣೆಬೆನ್ನೂರು ರಾವ್ ಸಾಹೇಬ್ ರಂಗನಾಥರ ಮಗ ಸುಬ್ಬಣ್ಣ ಮನ್ಮಥ 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 ಏನ್ ಓದಿದಾನೆ ಆ ಮನ್ಮಥ ಅಯ್ಯೋ ಓದ್ ತಗೊಂಡ್ ಏನ್ ಮಾಡ್ತೀರ ರಾಯರೇ ಐವತ್ ಎಕರೆ ತರಿ ಜಮೀನ್ ಅದೆ ಇಪ್ಪತ್ತೈದು ಬಾಳೆ ತೋಟ ಅವೆ ಸಾವಿರ ತೆಂಗಿನ ಮರ ಅವೆ ಸಾಲದಕ್ಕೆ 2 ಲಕ್ಷ ರೂಪಾಯಿ ರೋಕಿ ದೊಡ್ಡದಾಗಿ ಬಂದ್ಬಿಟ್ಟೆ ಸಂಬಂಧ ಕುದುರ್ಸೋಕೆ ನೋಡಯ್ಯ ನನ್ನ ಮಕ್ಕಳನ್ನ ಕೈ ತೊಳ್ಕೊಂಡು ಮುಟ್ಟಬೇಕಯ್ಯ ನನ್ನ ನನ್ನ ನಿನ್ ಮುಟ್ಟೋದು ಒಂದೇ ಎಣ್ಣೆ ಸಗಣಿ ಮುಟ್ಟೋದು ಒಂದೇ ಪ್ರತಿ ವರ್ಷನು ಕಾಲೇಜಿನಲ್ಲಿ ರ್ಯಾಂಕು 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 ಅಳಿಯಂದ್ರು ಪಚಡಿ ಆಗಿರ್ಬೇಕು ಅಪ್ಪ ಪಚಡಿ ಅಲ್ಲಪ್ಪ ಬಿ ಹೆಚ್ ಡಿ ಅದಾಗಿರ್ಬೇಕು ಯೋ ಇವತ್ ಹೇಳ್ತೀನಿ ನೆನಪಿಟ್ಕೋ ಈ ನನ್ನ ಮಕ್ಕಳನ್ನ ಕೈ ಹಿಡಿಬೇಕು ಅಂದವರು ನನಗೆ ಬೀಗರಾಗಿ ಬರೋರು ನನಗಿಂತ 4 ರಷ್ಟು ಶ್ರೀಮಂತರಾಗಿರ್ಬೇಕು ಆಗಲೇ ಮದುವೆ ಮಾತು ಮೊದ್ಲು ನಾನು ನೋಡಿದಾಗ
ನಿಮಗೆ ಏನು ಅನಿಸ್ತು? ಹುಡುಗಿನ ಕೆನಕಿ ತಮಾಷೆ ನೋಡು ಪೊಲೀಸ್ ಗಾತಿಕ ಅವತ್ತು ರಾತ್ರಿ ನಾನು ಟೆಂಟಿಗೆ ಬಂದಿಲ್ಲ ಆವಾಗ ಏನು ಅನಿಸ್ತು? ಅಸಂಬದ್ಧವಾಗಿ ಏನೇನೋ ಮಾಡಿ ಅನ್ಯಾಯವಾಗಿ ಒದ್ದಾಡೋ ಆಸಾಮಿ ಅನಿಸ್ತು. ನೀರ್ನಲ್ಲಿ ಬಿಟ್ಟು ಅಂದಿಸ್ತಾ ತೆಗೆದುಕೊಟ್ಟನಲ್ಲ ಆವಾಗ ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಧೈರ್ಯಶಾಲಿ. ಮತ್ತೀಗ ಈಗ ಹೇಳು ಏನೇನು ಕನಸು ಏನೇನು ಕಲ್ಪನೆ ಮಾಡು. ರವಿ ಬರೀ ಮಾತ್ಮಲೆ ಮೈ ಮರ್ತಿರೋ ಇಲ್ಲ ನನ್ ಮದ್ವೆ ಆಗ್ತಿರೋ? ಏನ್ ಮದ್ವೆ, ಯಾಕೆ ಈ ತರ ಮಾತಾಡ್ತೀಯ? ನನ್ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಮದ್ವೆಗೆ ಒಪ್ಪಿಸ್ತೇನೆ. ಅದಷ್ಟು ಸುಲಭ ಅಲ್ಲ ರವಿ. ಯಾಕೆ? ನಮ್ಮಪ್ಪರ ಗಳಿಯಾಗ್ಬೇಕಾದವರು ನಮ್ಮಪ್ಪನಿಗಿಂತ ನಾಲ್ಕು ಶ್ರೀಮಂತರಾಗಿರ್ಬೇಕಂತೆ. ಹೌದಾ? ಅಂದ್ರೆ ಇದೇ ತರ ನಾಲ್ಕು ಕಾರು, ಎಂಟು ಎಸ್ಟೇಟು, 79 ಬಂಗ್ಲೆ. ತಮಾಷೆ ಮಾಡ್ಬೇಡಿ ನೋಡಿ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪನ ಮನಸ್ಸು ಬದಲಾಯಿಸೋದಕ್ಕೆ ಏರ್ಪಾಡು ಮಾಡಿ. ಇಲ್ಲದೆ ಇದ್ರೆ ನಾವ್ ಹೀಗೆ ಇರ್ಬೇಕಾಗುತ್ತ ಅಷ್ಟೇ. ಏನು ಯೋಚನೆ ಮಾಡ್ಬೇಡ ಮಾದ್ವಿ, ನಮ್ ಮದ್ವೆ ನಡೆಯೋ ಹಾಗೆ ಎಲ್ಲ ಏರ್ಪಾಡು ಮಾಡ್ತೀವಿ. ಓಕೆ? ನಿಜವಾಗ್ಲೂ? ಹಲೋ ಟ್ರಂಕಲ ಶ್ರೀ, ನಿನ್ನಿಂದ ಒಂದ್ ಹೆಲ್ಪ್ ಬೇಕು. ನೀನ್ ಆಗಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಲೇ ಸಾಯಕ್ ಮುಂಚೆ ಅದೇನು ಅಂತ ಹೇಳ್ ಸಾಯಿ. ಬಹಳ ಅರ್ಜೆಂಟು, ಆದಷ್ಟು ಬೇಗ ಈ ಊರಿಗೆ ಬರ್ಬೇಕು. ನೀನು ಏನು, ನೀನು ರಜಾಗ ಬರ್ಬೇಕಾ? ಹಾ ಹೌದು, ಸೀದಾ ನಮ್ಮ ಎಸ್ಟೇಟಿಗೆ ಬಂದ್ಬಿಡು. ಹಾ ಅಲ್ಲೇ ನಿನ್ ಕ್ಯಾಂಪು, ನಾಲ್ಕೈದು ದಿವಸ ಅಲ್ಲೇ ಇರ್ಬೇಕು. ಓಕೆ ಥ್ಯಾಂಕ್ ಯು. ಆಮೇಲೆ ಶ್ರೀ, ಆಮೇಲೆ ಬರುವಾಗ ನಿನ್ ದೊಡ್ಡ ಇಂಪಾಲ ಕಾರ್ ಇದೆಯಲ್ಲ ಅದ್ ಕೂಡ ತಗೊಂಬಾ. ಇಲ್ಲೇ ನಮ್ ತಂದೆದು. ಪ್ಲೀಸ್ ತಗೊಂಬಾರ ಪ್ಲೀಸ್. ಹಾ ಸರಿ ಸರಿ, ಕೂಗ್ಬೇಡ, ತರ್ತೀನಿ. ಹಾ ಈಗ್ಲೇ ಬರ್ತೀನಿ. ದಾಡಿ ಮೀಸೆ ತರ್ಬೇಕಾ? ಯಾಕೆ ಆಮೇಲೆ ಹೇಳ್ತೀಯ? ಸರಿ ಸರಿ ನೋಡ, ನಾನು ಈಗ್ಲೇ ಹೊರಡ್ತಾ ಇದ್ದೀನಿ. ಹಾ ಹಾ, ನಾನು ನಿನ್ಗೋಸ್ಕರ ಅಲ್ಲೇ ಕಾಯ್ತಾ ಇರ್ತೀನಿ. ಹಾ ಮರಿಬೇಡ, ಬೇಗ ಬಂದ್ಬಿಡು. ಓಕೆ ಸರ್. ಎಷ್ಟಾಯ್ತು? ಜಸ್ಟ್ ಎ ಮಿನಿಟ್. ಅಪ್ಪ ನಾ ಸ್ವಲ್ಪ ಅರ್ಜೆಂಟ್ ಆಗಿ ಮಂಗಳೂರಿಗೆ ಹೊರಟು ಬರ್ತೇನಪ್ಪ. ಯಾಕೆ? ನಮ್ ಫ್ರೆಂಡ್ ಅಪ್ಪಾಜಿ ನಾಯ್ಕು ಯಾವ್ದೋ ಬಿಸ್ನೆಸ್ ವಿಷಯ ಪರ್ಸನಲ್ ಆಗಿ ಮಾತಾಡ್ಬೇಕು ಬೇಗ ಬಾ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೊರಟು ಬರ್ತೇನಪ್ಪ. ಅಪ್ಪ ನಿನ್ ದೊಡ್ಡ ಕಾರ್ ತಗೊಂಡೋಗ್ತೇನಪ್ಪ. ನಿನ್ ಫೀಟ್ ಏನಾಯ್ತು? ಏನಿಲ್ಲ, ಲಾಂಗ್ ಜರ್ನಿ, ದೊಡ್ಡ ಕಾರ್ ಇದ್ರೆ ಜಾಲಿ ಆಗಿರುತ್ತೆ ಅಂತ. ಬಿಸ್ನೆಸ್ ಹೋಗಿ ಯಾತಕ್ಕಯ್ಯ ಜಾಲಿ? ಆಗ್ಲಿ ತಗೊಂಡೋಗಪ್ಪ, ದೊಡ್ಡ ಗಾಡಿ ಓವರ್ ಸ್ಪೀಡ್ ಬಿಡ್ಬೇಡ. ಆಗ್ಲಪ್ಪ. ನಮಸ್ಕಾರ ಸರ್. ಹೂ ಹರೀಶ್, ಏನಪ್ಪ ಬಹಳ ಅಪರೂಪ. ಊರ್ನಲ್ಲಿ ಇರ್ಲಿಲ್ಲ ಸರ್. ಓಹೋ, ಏ ಶ್ರೀಪತಿ ಎಲ್ಲ ಹೊರಟಾಗಿದೆ? ಬಿಸ್ನೆಸ್ ಮೇಲೆ ಮಂಗಳೂರು ಹೋಗ್ತಿದ್ದಾನೆ. ಆ ನಿಮ್ಮಗ ಬಿಸ್ನೆಸ್ ನಲ್ಲಿ ಮಹಾ ಚುರುಕು, ಬೆಳಿಗ್ಗೆ ಸ್ಕೂಟರ್ ಹತ್ತು ಹೊರಟ ಅಂದ್ರೆ. ಏನಾಯ್ತು? ಏನಾಯ್ತು? ನೋವಿತ್ತು, ಅದ್ರ ಮೇಲೆ ಕಾಲಿಟ್ಬಿಟ್ಟ. ಅಷ್ಟೇ ಇದಾಗಿತ್ತು, ಪ್ಲಾಸ್ಟರ್ ಹಾಕಿತ್ತು. ಯಾವ್ದು ಹಾಕಿದ್ರಲ್ಲ. ಅಪ್ಪ ನಾ ಬರ್ತೀನಿ. ಹುಷಾರಪ್ಪ, ಗಾರ್ ಶಿಕ್ಷದು. ಬಾರಪ್ಪ, ಕುಂಟತಲೆ ಇದೆಯಾ? ಏನಯ್ಯ ಬಹಳ ಅಪರೂಪವಾಗ್ಬಿಟ್ಟಿಯಲ್ಲ, ಏನ್ ವಿಶೇಷ? ಏನಿಲ್ಲ, ಎಸ್ಟೇಟ್ ಒಂದ್ ಸೇಲ್ ಗಿತ್ತು, ಹಿಂದೆ ನೀವು ಬೇಕು ಅಂತ ಹೇಳಿದ್ರಲ್ಲ. ಹೌದೌದು, ಬೆಲೆ ಎಷ್ಟು ಹೇಳ್ತಾರೆ? ನೀವು ಹೂ ಅಂದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಪರವಾಗಿಲ್ಲ, ಹೇಳಿ ಟೈಮ್ಗೆ ಕರೆಕ್ಟ್ ಆಗಿ ಬಂದಿದ್ಯಾ. ಬಾಬಾ ಬಾಬಾ ಬಾಬಾ,
घाट रोड नी कार ड्रैव मोस्ट सुस्त अलो दट कार जो दाड़ी मीस तोबंदेन समाचार कारण इतने नम नान निम्पन अस्े अल नहीं कोट्याधीश्वर निन्े मग आ मगने नान अदन हेतिया स्वल्प अर्थ आगे नानु हुड़गिन लव पर्वागिल्वे तुम्बा मुंदुवरेदिदिया मद्वे माड्कोबेकु अंत तीर्मान माड्तीनि वेरी गुड वेरी गुड एनु वेरी गुड अवळ अप्प इद्दानल्ल ओंदु हण हद्दु दोड्डिद्रे मात्र माताड्सोदु अदक्के ओंदु चिक्क नाटक आडोण अंत निन्न अर्जेंट आगि कर्सिबिट्टे होगले नीन यावळ्नो लव माडिद्रे नानु नाटक आडबेका इंपासिबल श्री 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 निन्न नन्न प्राण स्नेहित अल्वा नीने ई तर कै बिट्रे नानु सत्तु होग्तीनि होगु ಒಂಚಿಕ್ ಹೆಲ್ಪ್ ಮಾಡಕಾಗಲ್ವಾ ನಿನಗೆ ಆಗಲ್ಲ ಸಿ 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 ಹೂವನ್ನ ಹೂವನ್ನ ಪ್ಲೀಸ್ ಆಯ್ತಪ್ಪ ಥ್ಯಾಂಕ್ ಯು ಹೌದು ನಾವು ಈ ನಾಟಕ ಆಡುವಾಗ ಎಲ್ಲರಿಗೂ ತಿಳಿದೆ ನಾನು ಫಜೀತಿಗೆ ಇಟ್ಕೊಂಡ್ರೆ ಏನು ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಮ್ಮ ಮಾವ ಇದ್ದಾನಲ್ಲ ಈ ರಾಮಕೃಪಾ ಎಸ್ಟೇಟ್ ಓನರ್ ಹನುಮಂತರಾಯ ಅಂತ ಅವನಿಗೆ ಒಂದು ಚೂರು ಟ್ಯಾಕಲ್ ಮಾಡಿದ್ರೆ ಆಯ್ತು ಅದು ಸರಿನೋ ಅವನು ಹ್ಯಾಕ್ ಟ್ಯಾಕಲ್ ಮಾಡೋದು ಎಲ್ಲಾ ಡೀಟೇಲ್ಸ್ ನಾನು ಹೇಳ್ತೀನಿ ಬಾ ನೀನು ಆ ದಾಡಿ ಮೀಸೆ ತಂದಿದ್ದೀಯಾ ತಂದಿದ್ದೀನಾ ಆ ಫಾಲೋ ಮೀ ಸಲ ನಿಮಗೆ ಸಂಬಳ ಕೊಡ್ತೀನಿ ಅಂದ್ರೆ ನೀವು ತಿಂಗಳಿಗೆ ಒಂದ ಸಲ ಏನರೋ ಗಿಡಗಳಿಗೆ ನೀರು ಹಾಕೋದು ಏನರೋ ಅಯೋಗ್ಯನ ಇನ್ನ ಮೇಲೆ ದಿನ ಬಿಡದೆ ಹೋದ್ರೆ ನಿಮ್ಮನ್ನ ಸಿಗದಾಗ್ಬಿಡ್ತೀನಿ ರಾಮಕೃಪಾ ಎಸ್ಟೇಟ್ ತಾನೆ ಹೌದು ಇದರ ಓನರ್ ಯಾರು ತಾವ ಯಾರು ಯಾರು ನಾನು ಯಾರು ಜೀವನದಲ್ಲಿ ನನ್ನನ್ನು ನೋಡಿ ನೀನು ಯಾರು ಅಂತ ಕೇಳಿದ ಮೊದಲನೇ ಮನುಷ್ಯ ಪ್ರಾಣಿ ನೀನು ಮಂಗಳೂರು ಸಮುದ್ರದಲ್ಲಿ ನಾಲ್ಕು ಅಂತಸ್ತಿನ ಮಹಡಿ ಮನೆ ಇದೆಯಲ್ಲ ಯಾರು ಯಾರು ತೋ ಗೋವಾದಲ್ಲಿ ಚಿದಂಬರ ಸ್ವಾಮಿ ಶಿಪ್ಪಿಂಗ್ ಏಜೆನ್ಸೀಸ್ ಅಂತ ದೊಡ್ಡದಾಗ ಬೋರ್ಡ್ ಬರ್ಸಿ ಆಫೀಸ್ ಕಟ್ಟಿದಾರಲ್ಲ ಯಾರ್ದು ನನಗೇನ್ ಗೊತ್ತು ನಂದು ಈ ಚಿದಂಬರ ಸ್ವಾಮಿದು ಬಳೆ ಬಂದಾಗ ಮಕ್ಕಳು ಈ ಪೇಪರ್ ದೋಣಿಗಳನ್ನ ನೀರಿನಲ್ಲಿ ಬಿಟ್ಟು ಕೈ ತಟ್ಟೋ ಹಾಗೆ ಅರಬ್ಬಿ ಸಮುದ್ರದಲ್ಲಿ 60 ಹಡಗುಗಳನ್ನ ಬಿಟ್ಟು 600 ಕೋಟಿ ರೂಪಾಯಿ ಲಾಟ ಆಡ್ತಿರೋ ನನ್ನ ಯಾರು ಅಂತ ಕೇಳ್ತೀಯಾ ಇಂತ ಕುಬೇರ ನಾನು ಇದೇ ಮೊದಲು ನೋಡ್ತಾ ಇರೋದು ನಿನ್ನ ಕೈ ಕಾಲ ಆಡ್ತಿಲ್ಲ ಜೀವ ಪತ್ರ ಕೊಡ್ತಾ ಇದೆಯಲ್ಲ ನಾನೇ ಈ ಸಣ್ಣ ಜಾಗಕ್ಕೆ ಓನರು ಹೆಸರು ಹನುಮಂತರಾಯ ಅಂತ ಅಯ್ಯೋ ನಿಂತೇ ಇದ್ದೀರಲ್ಲ ಬನ್ನಿ ಬನ್ನಿ ಒಳಗೆ ಬನ್ನಿ रवि इले ते कल रवि ರವಿಗೆ ಕೋಟ್ಯಾಧೀಶರ ಮಗಂಗೆ ಇಂಥ ಸ್ಥಿತಿನ ಇಂಪಾಸಿಬಲ್ ಇಂಪಾಸಿಬಲ್ ತಾವು ಏನಂತಿದ್ದೀರಾ ಆ ರವಿ ನನ್ನ ಮಗ ಏಕಮಾತ್ರ ಪುತ್ರ ಈ ಚಿದಂಬರ ಸ್ವಾಮಿ ವಂಶೋದ್ಧಾರಕ ಅಯ್ಯೋ ಅಯ್ಯೋ ಇದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡೋದಕ್ಕಿಂತ ಸಾಯೋದು ಬೇಕು ಅಯ್ಯೋ ತಾವು ಹಾಗೆ ಹೇಳಬಾರದು ಬಿಡ್ತೀನಿ ತಾವೀಗ ಹಾಗೆ ಹೇಳಿದ್ರೆ ನಾನು ಹಾಗೆ ನಡ್ಕೋತೀನಿ ನಾನು ಈಗಲೇ ನನ್ನ ಮಗನ ನೋಡ್ಬೇಕು ನೋಡಿ ಈಗಲೇ ಕರೆಸ್ತೀನಿ ಆರೋಹಿ
ಹೋಗು ಆ ರವೀನ ಕ್ಷಮಿಸಬೇಕು ಆ ರವಿ ಸ್ವಾಮಿಗಳನ್ನ ಬೇಗ ಕರ್ಕೊಂಡು ಬಾರ ಮಿಸ್ಟರ್ ಆಂಜನೇಯ ನಿಮ್ಮ ಹೆಸರು ಆಂಜನೇಯ ತಾನೇ ಈ ಜನ್ಮದಲ್ಲಿ ಹನುಮಂತರಾಯ ಸಾರಿ ಮಿಸ್ಟರ್ ಹನುಮಂತ ಕೂತ್ಕೊಳ್ಳಿ ನೋಡಿ ಆವತ್ತು ನಿಮ್ಮ ಮಗನ ನೋಡಿದಾಗಲೇ ಅಂದ್ಕೊಂಡೆ ಆ ಇದು ಸಾಧಾರಣವಾದ ಮಕ ಅಲ್ಲ ಶ್ರೀಮಂತರ ಕಳೆ ತುಂಬಿ ತುಳುಕಾಡ್ತಾ ಇದೆ ಅಂತ ಅಂದ್ಕೊಂಡೆ ಅವನ ಟೆಂಟ್ ನಲ್ಲಿ ಇರೋದು ಬಿಟ್ರ ಅದೇನು ಕೇಳ್ತೀರಾ ಬೇಡ ಮಗು ಟೆಂಟ್ ಎತ್ತು ಅಂತ ಕೇಳ್ಕೊಂಡೆ ಕೇಳಲಿಲ್ಲ ನೀನ್ ಯಾವನೋ ಕೇಳೋಕೆ ಅಂತ ನನ್ನ ಕದರ್ ಬಿಟ್ರು ಗೌರವ ಆಯ್ತು ಗೌರವ ಆಯ್ತು ಪುಣ ಅಪ್ಪಟ ಬಂಗಾರ ಸ್ವಲ್ಪ ಇಷ್ಟು ಚಿಟ್ಟೆ ಚಿಟ್ಟೆ ಏನ್ ಸರ್ ಕರೆದ್ರಂತ ಬನ್ನಿ ರವಿ ಸ್ವಾಮಿಗಳೇ ಬನ್ನಿ ನಿಮ್ಮನ್ನ ನೋಡೋಕೆ ನಿಮ್ ತಂದೆಯವರು ಬಾಬಾ ಅಂದಿದ್ದಾರೆ ಏನೋ ಮಗನೇ ನನಗೆ ಒಂದ್ ಮಾತು ಹೇಳದೆ ಮನೆ ಹಾಕೋಬಿಟ್ಟು ಬಂದೆ ಮಾತಾಡೋ ಏನೋ ಹಿರಿಯರು ಅಂದ್ರೆ ಅಷ್ಟು ಅಲಕ್ಷಣ ಇಲ್ಲ ಅಂತ ಕೇಳ್ಕೊಳ್ಳಿ ದಿಢೀರ್ ಅಂತ ಖಾಲಿ ಬೀಳಿ ಬೀಳಿ ಅಯ್ಯೋ ಪಾಪ ಏನು ತಿಳಿದು ಮಗ ಅದು ಏನೋ ಹೆತ್ತ ತಂದ ಮೇಲೆ ದ್ವೇಷ ಸದಸ್ಯ ರೇಕೋಬೇಡಿ ರೇಕೋಬೇಡಿ ಏನೋ ಕೆಟ್ಟಗಳಿಗೆ ಎಲ್ಲೋ ಪಾಪ ರಾವ್ ಕಾಲದಲ್ಲಿ ಮನೆ ಬಿಟ್ರು ಅಂತ ಕಾಣಿಸುತ್ತೆ ನೆದ್ದಿಕ್ಕಿದ್ರೆ ಯಾವ ರಾವ್ ಕಾಲ ಏನ್ ಮಾಡುತ್ತೆ ಹನುಮಂತು ಏನೋ ಕಂಬದಾಗೆ ಅಲ್ಲೇ ನಿಂತಿದ್ಯಾ ತಪ್ಪಾಯ್ತು ಅಂತ ಕಾಲಕ್ಕೆ ಬಂದ್ಬಿಡು ಇಲ್ಲದೆ ಹೋದ್ರೆ 5 ಕೋಟಿ ರೂಪಾಯಿ ಯಾವ್ದಾದ್ರು ತೆರ್ತಾರೆ ನೀವು ಈ ಮನೆ ಕಾಲಿಟ್ಟ ಮೇಲೆ ಹಣನ ದಾನ ಧರ್ಮ ಮಾಡೋಕುಂಟ 5 ಕೋಟಿ ರೀ 5 ಕೋಟಿ ಕೇಳ್ಕೊಳ್ಳಿ ತಪ್ಪಾಯ್ತು ಕೇಳ್ಕೊಳ್ಳಿ ಕ್ಷಮಿಸಿದ್ದ ಕೇಳ್ಕೊಳ್ಳಿ ಕೇಳ್ಪ ತಪ್ಪಾಯ್ತು ಬನ್ನಿ ಬನ್ನಿ ಚಿದಂಬರ ಸ್ವಾಮಿಗಳೇ ಇವರೇ ಖಾಲಿ ಬೀಳ್ತಿದ್ರು ಇವ್ರಿಗೆ ಮುಂಚೆ ನಾಳೆ ಬಿತ್ತಲ್ಲ ಕಾಗಾಯ್ ಅಂತೂ ಅಪ್ಪ ಮಗನ್ನ ಒಂದ್ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ಹನುಮಂತು ತುಂಬಾ ಥ್ಯಾಂಕ್ಸ್ ರವಿ ಹೋಗೋಣ ಜಲ್ಗೆ ಊರಿಗೆ ಅಯ್ಯೋ ಎಲ್ಲಾರು ಉಂಟಾ ತಮ್ಮಂತ ಲಕ್ಷ್ಮೀ ಪುತ್ರರ ಗಾಳಿ ಈ ನನ್ನ ಮನೆಯಲ್ಲೂ ಸ್ವಲ್ಪ ಎದ್ದು ಬಿದ್ದು ಒದ್ದಾಡ್ಲಿ 2 ದಿನ ಇಲ್ಲಿ ಬಿದ್ದು ಹೋದ್ರೆ ನನ್ನ ಜೀವಕ್ಕೆ ಎಷ್ಟೋ ತಪ್ಪು 2 ದಿನ 2 ದಿನ ಈ ನಮ್ಮ ರಾಮಕೃಪ ಎಸ್ಟೇಟ್ ನಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ ನಿಮಗೆ ಟೈಮ್ ಬೇಕಷ್ಟ ಆದ್ರೂ ಪರವಾಗಿಲ್ಲ 2 ದಿನ ಇಲ್ಲಿದ್ದು ರೆಸ್ಟ್ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ ಇಬ್ರು ನನ್ನ ಮಕ್ಕಳು ಮಾದಲಿ ಪದ್ಮಿನಿ 18 19 BA MA ಅಶ್ವಿನಿ ಭರಣಿ ಸ್ವಚ್ಛಲು ಸ್ವಚ್ಛಲು ಮಚ್ಚಲು ಹುಡುಗಿಯರು ಬೆಂಗಳೂರಿನಲ್ಲಿ ಬೆಂಗಳೂರು ಇಬ್ರು ಕೋಟೀಶ್ವರರು ಹೆಸರು ಚಿದಂಬರ ಸ್ವಾಮಿ ಈ ನಮ್ ರವಿ ಅವ್ರ ಮಗ ಅವ್ರ ಮಗ ಅವರು ಇನ್ನು ಹೋಗೋಣವಾ ಅದು ಇದೇನಿದು ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ದಯಮ ಮಹಾಸ್ವಾಮಿ ದಯಮಾಡಿಸಿ ಇದೇ ನಮ್ ಗೆಸ್ಟ್ ಹೌಸ್ ದಯಮಾಡಿಸಿ ಇದು ಯಾವ್ದೋ ಹಿಂದಿ ಪಿಕ್ಚರ್ ಕೇಳ್ದಾಗಿದೆಲ್ಲ ಈ ಟ್ಯೂನ್ ಯಾರ್ ಹೇಳಿದ್ರು ಸರ್ 3 ದಿನದಿಂದ ತಲೆ ಚಚ್ಚಿಕೊಂಡು ಹೊಸ ಟ್ಯೂನ್ ಹಾಕಿದ್ರೆ ಹಿಂದಿ ಟ್ಯೂನ್ ಅಂತಾರಲ್ಲ ಎಲೆ ಇನ್ನೊಂದ್ಸಾರಿ ಬಾರ್ತು ಈ ಮನೇನ ಏನಾದ್ರೂ 4 ಕಂಪ್ನಿಗ್ ಬಾಡಿಗೆ ಕೊಟ್ಟಿದ್ಯಾ ಎಲ್ಲಾದ್ರೂ ಉಂಟಾ ಎತ್ತೋ ನಿನ್ ಸಂಸಾರನ ಅಪ್ಪ ಬನ್ನಿಪ್ಪ ಇವರಿಬ್ರೇ ನಮ್ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಚಿಕ್ಕೇರಿ ಕಿಟ್ಟಪ್ಪ ಹುಣಿಗಲ್ ಪುಟ್ಟಪ್ಪ ಇವರೇ ನಮ್ಮಪ್ಪ ಅವ್ರ ನಮ್ಮಪ್ಪ ಫಿಲಂ ಫೈನಾನ್ಶಿಯರ್ ಇವನೇ ನನ್ನ ಮಗ 3 ಜನ್ಮದ ಪಾಪದ ಫಲ ಸಿನಿಮಾ ಹಿಡಿತೀನಿ ಅಂತ ಆಟ ಹಿಡಿದಿದ್ದಾನೆ ಓ ರವಿ ಹೀರೋ ರವಿ ನಮ್ ಪಿಕ್ಚರ್ ಅಲ್ಲಿ ಇಬ್ಬರು ಲವರ್ಸ್ ಕೈ ಕೈ ಹಿಡ್ಕೊಂಡು ಡ್ಯುಯೆಟ್ ಹಾಡ್ಬೇಕಾದ್ರೆ ಬೀದಿ ಬೀದಿ ಸುತ್ತಲ್ಲ ಆ ಹಾಡನ್ನ ಕಂಪೋಸ್ ಮಾಡಿದೀನಿ ಒಂದ್ಸಾರಿ ಕೇಳ್ತೀರಾ ಆರ್ ರೆಡಿ 1 2 ನಿಲ್ಸ್ಕೊ ನಾನ್ ಗೆಟ್ಟೋನೆ ಬಂದಿರೋರು ಯಾರು ಅಂತ ಗೊತ್ತೇನೋ
ಬ್ಯೂಟಿಫುಲ್ ಪರ್ಸನಾಲಿಟಿ. ಏನ್ ಫಿಗರು, ಏನ್ ದಾಡಿ, ಏನ್ ಮೀಸೆ. ಅಪ್ಪ, ನಮ್ ಪಿಕ್ಚರ್ ಒಂದ್ ಅಪ್ಪನ ವೇಷ ಇದಪ್ಪ. ಇವ್ರು ಪಾರ್ಟ್ ಮಾಡಕ್ ಹೇಳಪ್ಪ. ಹನುಮಂತು, ನಾವೇ ನಾಟಕ ಕಂಪನಿ ಜೊತೆಗೆ ಈ ಮನೇಲಿ ಇರ್ಬೇಕಾ? ಎಲ್ಲಾದ್ರೂ ಉಂಟಾ? ಏ, ಎದ್ದ ಹಾಕೋಗ್ರ, ಹಾಕೋಗ್ರ. ಮರ್ಯಾದೆ ಹೋಗ್ತೀರ, ಕುತ್ತಿಡ್ ದಾಚಿ ತಳ್ಳಿಸ್ಲು. ಅಪ್ಪ, ನನಗ ಅವಮಾನ ಮಾಡ್ಬೇಕು ಅಂತ ನನ್ನ ಓಹೋ ಪ್ರೊಡಕ್ಷನ್ಸ್ ಏನಾದ್ರು ನಿಲ್ಸಿದ್ರೆ ನಾಳೆ ಆಹಾ ಪ್ರೊಡಕ್ಷನ್, ಈಹಿ ಪ್ರೊಡಕ್ಷನ್, ಏಹೇ ಪ್ರೊಡಕ್ಷನ್, ಕಾಕಾ ಪ್ರೊಡಕ್ಷನ್, ಕೀಕಿ ಪ್ರೊಡಕ್ಷನ್ ಅಂತ ಶುರು ಮಾಡಿ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಾನು ನಿಲ್ ಮಾಡ್ಲಿಲ್ಲ. ನಾ ನಿನ್ ಮಗನೇ ಅಲ್ಲ. ಬಾರೋ ಇಲ್ಲಿ. ಬಂದಿರೋರು ರವಿ ಅಪ್ಪ ಕಾಣು, ಕೋಟ್ಯಾಧೀಶರು. ಅದಕ್ಕೆ ನಾನೇನ್ ಮಾಡ್ಲಿ? ಏ, ಹಡಗ ನಿಲ್ಲೋ ಜಾಗ ನೋಡಿದೀಯಾ? ಹಡಗೆ ನೋಡಿದೀನಿ. ಅಂತ 60 ಹಡಗ ಅವ್ರ ಜೇಬ್ನಲ್ಲಿದೆ ಕಣು. ಯಾಕೆ? ಸಮುದ್ರದಲ್ಲಿ ನೀರ್ ಇಲ್ವಾ? ಏ ಹಣ ನೀರ್ ಸುರಿದಾಗ ಸುರಿಯುತ್ತೀವೋ ಅವ್ರ ಹತ್ರ? ನೀರ್ ಸುರಿದಾಗ ಸುರಿಯುತ್ತ? ಅಪ್ಪ, ಬಂತು ಐಡಿಯಾ. ನಾನು ಅವ್ರನ್ನ ಆಮೇಲೆ ವಿಚಾರಿಸ್ಕೊತೀನಿ. ಏನು ತಿಳ್ಕೋಬೇಡಿ, ಅವನ್ ಸ್ವಲ್ಪ ನಿಮ್ ಹಾಗೆ ಎಂತ ಕಾಣುತ್ತೆ. ಹನುಮಂತು, ನಾವ್ ಸ್ವಲ್ಪ ರೆಸ್ಟ್ ಹೋಗಬೇಕು. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಧಾರಾಳವಾಗಿ ತಗೊಳ್ಳಿ. ಮಾವಲಸ್ ಸೂಪರ್ಬ್, ಫ್ಯಾಂಟಾಸ್ಟಿಕ್ ಆಕ್ಟಿಂಗ್. ಸಾಕ್ ನಿಲ್ಸು, ಸಾಕ್ ನಿಲ್ಸು. ನಿನ್ ಸ್ನೇಹಕ್ ನಂದ ಒಂದ್ ದೊಡ್ಡ ನಮಸ್ಕಾರ. ತಗೊ ನಿನ್ ದಾಡಿ, ನಾಳೆಯಿಂದ ಈ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊ. ಯಾಕೋ? ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ ಎದೆ ಉಡ್ದು ಹೋಗ್ತಿದ್ಯಲ್ಲೋ. ಏನ್ ಮಾತಾಡ್ತಾ ಇದೀಯಾ? ಏಯ್, ನೀ ಹನುಮಂತರಾಯನ್ ಮಗಳನ್ ತಾನೇ ಲವ್ ಮಾಡ್ತಿರೋದು? ಹೌದು. ಅಯ್ಯೋ ಅಯ್ಯೋ, ಅವಳು ನನ್ನೂ ಲವ್ ಮಾಡ್ತಿದ್ದಾಳಲ್ಲೋ. ಅಯ್ಯೋ, ಇಂಪಾಸಿಬಲ್. ಏಯ್, ನೀ ಪದ್ಮನ್ ತಾನೇ ಲವ್ ಮಾಡ್ತಿರೋದು? ಪದ್ಮ? ಹ. ಅರೆ ಬಿಟ್ಟಾಳ, ನಾನ್ ಲವ್ ಮಾಡ್ತಾ ಇರೋದು ಮಾಧ್ವಿ ಕಣೋ. ಮಾಧ್ವಿ? ಮಾಧ್ವಿ? ನಿಜವಾಗ್ಲೂ ಮಾಧ್ವಿ? ಹೌದಪ್ಪ. ಅಬ್ಬಾ, ಈಗ ನನ್ ಹೊಟ್ಟೆಗೆ ಹಾಲ್ ಸುರಿದಾಗಾಯ್ತು. ಅಂದ್ರೆ ನೀನು ಪದ್ಮ? ಕಾಲೇಜ್ ನಲ್ಲಿ ನಾನು ರೋಮಿಯೋ, ಅವಳು ಜೂಲಿ, ನಾನು ದುಷ್ಯಂತ, ಅವಳು ಶಕುಂತ. ಅಂತೂ ನಮ್ಗಿಬ್ರಿಗೂ ಒಬ್ನೇ ಮಾವ. ಆಹಾ ರವಿ, ಮಖದ ಮೇಲೆ ದಾಡಿ ಇಲ್ದೆ ಇರೋದು ಎಷ್ಟ್ ಹಾಯಾಗಿದ್ಯೋ. ವೆರಿ ಸಾರಿ ಶ್ರೀ, ನೀನ್ ಮಾಡ್ತಿರೋ ಸಹಾಯಕ್ಕೆ ನಾನು ಎಷ್ಟ್ ಥ್ಯಾಂಕ್ಸ್ ಕೊಟ್ರು ಸಾಲದು. ಏಯ್, ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಎಂತದ್ದು? ಹನ್ನೊಂದ್ರಾ ಬಂದ ಕಾಣುತ್ತೆ. ಮತ್ತೆ ನನ್ ಗಡ್ಡ ಅಂಟಿಸ್ಕೋ ಅಂಟಿಸ್ಕೋ. ಅಷ್ಟಲ್ಲಿ ಅವ್ರು ಬಂದ್ಬಿಟ್ರೆ ನಾನು ಅಡ್ಜಸ್ಟ್ ಮಾಡ್ತೇನೆ. ದಾಡಿ ಚೆನ್ನ ಬಾ ಇಲ್ಲಿ ಇಲ್ವಾ? ಬಂದೆ ಬಂದೆ. ನೋಡು, ನಾನು ಅಪ್ಪ ಬಿಸ್ನೆಸ್ ವಿಷಯ ಮಾತಾಡ್ತಾ ಇದೀವಿ. ಯಾರು ಅವ್ರು ಬಂದ್ರೆ ಒಳಗಡೆ ಬಿಡ್ಬೇಡ, ಇಲ್ಲೇ ಕೂರ್ಸು. ಬುದ್ಧಿ ಬುದ್ಧಿ ಸಾಹೇಬ, ನೀವು ನೋಡೋಕ್ಕಾಗಲ್ಲ, ಕುಂತ್ಕೊಳ್ಳಿ, ಬರ್ತಾರೆ. ಪಟ್ಟಿ ಮಗನೇ, ನೀನು ನನ್ನ ಕೂತ್ಕೊಂತೀಯನೋ? ಲೇ, 1ನೇ ತಾರೀಕು ಆದ ಕೂಡ್ಲೆ ನನ್ನ ಹತ್ರ ತಾನೇ ನೀನ್ ಸಂಬಳ ಕೈ ಒಡ್ಬೇಕು. ಬುದ್ಧಿ ಬುದ್ಧಿ, ಈ ಮಾತ್ ನಾನು ಹೇಳಿಲ್ಲ, ರವಿ ಸ್ವಾಮಿಗಳು ಹೇಳಿದ್ದು. ರವಿ ಸ್ವಾಮಿ ಅವ್ರು ಹೇಳಿದ್ರ? ಕೂತ್ಕೋಬೇಕಪ್ಪ, 10 ವರ್ಷವಾದ್ರೂ ಕೂತ್ಕೊಂಡು ಕಾಯ್ಲೇಬೇಕಪ್ಪ. ಆಯ್ತು 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 ಆಯ್ತು. ಯಾಕೋ ಬಂದೆ? ನೀನ್ ಯಾಕೆ ಬಂದೆ? ನಮ್ ಸ್ವಂತ ವ್ಯವಹಾರ, ನಂದು ಸ್ವಂತ ವ್ಯವಹಾರ. ನಂದು ಅರ್ಜೆಂಟ್ ಮಾತು, ನೀನ್ ಆಮೇಲ್ ಬಾ. ನಂದು ಅರ್ಜೆಂಟ್ ಮಾತು, ನೀನ್ ಆಮೇಲ್ ಬಾ. ನಿನ್ನ ನಾನು ಮಗನ ಆಗಿ ಪಡೆದ ತಪ್ಪಿಗೆ ಎಕ್ಕಡದಲ್ಲಿ ಹೊಡ್ಕೋಬೇಕು? ನಾನ್ ನಿನ್ ಅಪ್ಪನ ಹಾಕ್ಪಡದ್ನಲ್ಲ, ನನ್ ಯಾತ್ರಿ ನೋಡ್ಕೋಬೇಕು. ನನ್ನ ನಾನು ಹೊಡ್ಕೊಂಡು ಕೆಳಗಡೆ ಹಾಕ್ತೀನಲ್ಲ, ಎಕ್ಕಡ ಆದ್ರಲ್ಲಿ ನೋಡ್ಕೋ. ಹ್ಮ್, ಹೊಡ್ಕೋತೀನಿ ಹೊಡ್ಕೋತೀನಿ. ಆಮೇಲೆ ನೋಡಿದ ಜನಗಳೆಲ್ಲ ಎಕ್ಕಡದಲ್ಲಿ ಹೊಡೆದಾಡು, ಅಪ್ಪ ಮಗ ಅಂತಾರೆ ಸಾಯಿ. ನೀವಿಬ್ರು ಬಂದಿದ್ದೀರ? ನಾನು ಮೊದಲು ಬಂದಿದ್ದು. ನಾವಿಬ್ರು ಬಂದಿಲ್ಲ, ಬಂದಿರೋದು ನಾನೊಬ್ಬನೇ. ಓಹೋ ಪ್ರೊಡಕ್ಷನ್ ಬಂದಿದ್ದೀನಿ. ಮಿಸ್ಟರ್ ರವಿ, ನಿಮ್ ಫಾದರ್ ಹತ್ರ ಮಾತಾಡ್ಬಿಟ್ಟು ನಮ್ ಪಿಕ್ಚರ್ ಗೆ ಫೈನಾನ್ಸ್ ಅರೇಂಜ್ ಮಾಡ್ಬೇಕಾಗಿತ್ತು. ಓಹೋ, ಫೈನಾನ್ಸ್? ರವಿ ಸ್ವಾಮಿಗಳೇ, ನಂದು ಸ್ವಲ್ಪ ಅರ್ಜೆಂಟ್ ವಿಷಯ, ದಯವಿಟ್ಟು ನನ್ನ ಒಳಗೆ ಬಿಡ್ಬೇಕು. ಮಿಸ್ಟರ್ ಓಹೋ ಪ್ರೊಡಕ್ಷನ್ಸ್, ನಾನು ಒಳಗೋಗ್ಲ? ಇಲ್ಲ, ಸಾಯಂಕಾಲ ಬನ್ನಿ. ಸಾಯಂಕಾಲ? ವಾಟ್ ಟೈಮ್? 4:30. 4:30 ರಾಹುಕಾಲ, ಆದ್ರೂ ಪರವಾಗಿಲ್ಲ. ಆಲ್ ರೈಟ್ ಆಲ್ ರೈಟ್.
ನಮಸ್ಕಾರ ಚಿದಂಬರ ಸ್ವಾಮಿಗಳಿಗೆ. ಹನುಮಂತು, ಏನು ಇಷ್ಟು ದೂರ ಬಂದ್ಬಿಟ್ಟೆ? ನಮಗಿಲ್ಲಿ ಊಟ ಉಪಚಾರ ಎಲ್ಲ ಸರಿಯಾಗಿದ್ಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಅನುಕೂಲವಾಗಿದೆ, ಎಲ್ಲ ಚೆನ್ನಾಗಿದೆ. ಕೂತ್ಕೋ ಕೂತ್ಕೋ. ನಾನಾ? ಅಯ್ಯೋ ಎಲ್ಲಾದ್ರೂ ಉಂಟೆ, ತಮ್ಮಂತ ಕುಬೇರ ಎದುರಿಗೆ ನಾನು ಸರಿಸಮವಾಗಿ ಕೂತ್ಕೊಳ್ಳೋದೆ. ಅಯ್ಯೋ ಯೋ 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 ಯೋ. ತಮ್ಮ ಒಬ್ಬರೇ ಮಗ ಅವರು ನನ್ನ ಹತ್ರ ಕೆಲಸಕ್ಕಿದ್ದಿದ್ದು ಏನೋ ಕನಸು ಕಂಡಾಗಿದೆ. ಏನ್ ಮಾಡೋದು, ಸಣ್ಣತನ, ಹುಡುಗು ಮದುವೆ ಆಗಿ ಇವನು ಲಗಾಮ್ ಹಿಡಿಯುವಂತ ಹೆಣ್ಣು ಸಿಕ್ಕಿದ್ರೆ ಹೀಗೆ ಓಡ್ ಬರ್ತಿದ್ನೇನು? ನಾನು ಅದನ್ನೇ ಹೇಳೋಕ್ ಬಂದೆ. ಬಿಡ್ಬೇಡಿ, ಕಟ್ಬಿಡಿ ಕಟ್ಬಿಡಿ. ಹನುಮಂತು ಕೂತ್ಕೋ. ಪರವಾಗಿಲ್ಲ ಕೂತ್ಕೋ. ಅಯ್ಯೋ ಪರವಾಗಿಲ್ಲ. ಅರೆ ಕೂತ್ಕೊಳ್ಳ. ಹನುಮಂತು, ನಾನು ಅವನ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಬರೋ ಹೆಣ್ಣುಗಳಲ್ಲಿ ಬೆಟರ್ ಯಾವುದು ಅಂತ ನನಗೆ ಗೊತ್ತಾಗ್ತಾ. ಜೈಪುರ ಜಮೀನ್ದಾರ ಒಬ್ಬ 25 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ. ಹೌದಾ? ಮಂಗಳೂರಿನಲ್ಲಿ ಒಬ್ಬ ಮಿಲ್ ಓನರ್ ಇದ್ದಾನೆ ಗೊತ್ತಾ? ಓ ಗೊತ್ತು 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 ಗೊತ್ತು. ಅಂತ ಯಾರು ಮಿಲ್ ಓನರ್? 50 ಲಕ್ಷ ರೂಪಾಯಿ ಕೊಡ್ತೀನಿ. ಇನ್ನೊಬ್ಬ ಬೆಂಗಳೂರಿನಲ್ಲಿ ಬ್ಯಾಂಕರ್, 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತಾನೆ. ಸರಿ ಮಹಾಸ್ವಾಮಿ ಬರ್ತೀನಿ. ಇದೇನು ಇಷ್ಟು ಬೇಗ? ಏನೋ ಒಂದು ವಿಷಯ, ಬಾಯ್ ಬಿಡೋಣ ಅಂತ ಬಾಗಿಲ್ ತನಕ ಬಂದೆ. ಬಾಯ್ ಬಿಟ್ರೆ ಬಣಗೇಡು. ಆಸಕ್ತಿಯ ಬರ್ತೀನಿ. ಹನುಮಂತು ಮಹಾಸ್ವಾಮಿ, ಮನಸ್ಸಲ್ಲಿ ಏನು ಇಟ್ಕೊಂಡು ಹಾಗೆಯೇ ಹೋಗ್ಬಾರ. ಅದೇನಿದೆ ಧಾರಾಳವಾಗಿ ಹೇಳು ಹೇಳು. ಇನ್ನೇನು ಇಲ್ಲ, ನನ್ನ ಮನೇಲಿ 2 ಸೀರೆ ಇದೆ, ಅದ್ರಲ್ಲೂ ಒಂದನ್ನ ನಿಮ್ ಮಗ ಅವರಿಗೆ ಸುತ್ತ ಬಿಡೋಣ ಅಂತ. ಮದ್ವೆ ಮದ್ವೆ ಹಾಗಲ್ಲ ಹನುಮಂತು. ನನ್ ಮಗ ಒಪ್ಪಿಗೆ ಕೊಟ್ರೆ ನಿನ್ ಸಂಬಂಧ ಮಾಡೋದ್ರಲ್ಲಿ ನನಗೆ ಯಾವ ಅಭ್ಯಂತರ ಇಲ್ಲ. ರವಿ ಸ್ವಾಮಿ, ರವಿ ಸ್ವಾಮಿಗಳೇ, ನಿಮ್ ತೀರ್ಥ ರೂಪಗಳು ಹಸಿರು ಬಾವುಟ ಬೀಸ್ಬಿಟ್ರು. ನನ್ನ ಮಗಳನ್ನ ನಿಮಗೆ ಕೊಟ್ಟು ಒಪ್ಪಳಿ ಒಪ್ಪಳಿ ಒಪ್ಪಳಿ. 4 ದಿನ ಟೈಮ್ ಕೊಡಿ, ಆಮೇಲೆ ನೋಡೋಣ. ಇದೇನ್ ನೀವು ಕೆಂಪಾವುಟ ಬೀಸ್ಬಿಟ್ರಲ್ಲ, ಹಾಗನ್ಬೇಡಿ, ದಯವಿಟ್ಟು ಒಪ್ಕೊಳ್ಳಿ. 4 ದಿನ ಅಂದ್ರೆ ಮನಸ್ಸು ಬದಲಾಯಿಸ್ಕೊಬಿಟ್ರೆ ಒಪ್ಪಳಿ ಒಪ್ಪಳಿ ಒಪ್ಪಳಿ. ಅಪ್ಪ, ಈ ಸಂಬಂಧ ನಮ್ಮ ಅಂತಸ್ತಿಗೆ ಕಡಿಮೆ ಆಗಲ್ಲ ತಾನೆ? ಏನೋ ಸ್ವಲ್ಪ ಕಮ್ಮಿ ಆಗತ್ತೆ, ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು. ನೀವು ಹೇಳಿದ್ರೆ ನಾನು ಇವ್ರ ಚಿಕ್ಕ ಮಗಳನ್ನ ಮದುವೆ ಮಾಡ್ಕೋತೇನೆ. ನಿಮ್ ದೊಡ್ಡ ಮಗಳನ್ನ ಏನ್ ಮಾಡ್ತೀರಿ? ಅಯ್ಯೋ ಅವಳ ವಿಷಯ ನನಗೆ ಬಿಡಿ, ಯಾವ್ದಾದ್ರು ಮಂಗ ಮುಸುಳಿ ನೋಡಿ ಮದುವೆ ಮಾಡಿಬಿಡ್ತೀನಿ. ಇನ್ನೇನು, ನನ್ನ ಮಗ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಮುಂದಿನ ಏರ್ಪಾಟು ಮಾಡಿ ಹೋಗಿ. ಬಹಳ ಸಂತೋಷ, ಭಾಗ್ಯಶಾಲಿ, ಮಹಾಭಾಗ್ಯಶಾಲಿ ನಾನು. ಆಳಿದ್ರೆ ಬರ್ಲ, ಸ್ವಲ್ಪ ಕೈ ಕೊಡ್ತೀರಾ? ಕೈ ಬರ್ಲ. ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ. ಗಾಡ್ ಬ್ಲೆಸ್ ಯು ಮೈ ಸನ್. ಹಲೋ, ಶೃಂಕಲ, ಯಾರು ಮಾತಾಡೋದು? ಓಹೋ, ಹರೀಶನಾ? ಏನಪ್ಪ, ಓಹೋ, ಎಷ್ಟೈತು ವ್ಯವಹಾರ ಎಲ್ಲ ಮುಗಿಸ್ಬಿಟ್ಟಿದೀಯಾ? ನಾನು ಬರ್ಬೇಕಪ್ಪ, ನಾನು ಬರ್ತೀನಿ. ಬಂದು ಎಸ್ಟೇಟ್ ಅನ್ನು ನೋಡಿ ಒಂದು ಫೈನಲೈಸ್ ಮಾಡ್ಬಿಡ್ತೀನಿ. ಎಸ್ಟೇಟ್ ಎಲ್ಲ ಸುತ್ತ ನೋಡಿದ್ರಲ್ಲ, ಮನಸ್ಸಿಗೆ ತೃಪ್ತಿ ಆಯ್ತು ತಾನೆ? ಎಸ್ಟೇಟ್ ಏನೋ ಆನಂದವಾಗಿದೆ, ಮನಸ್ಸಿಗೂ ತೃಪ್ತಿ ಆಯ್ತು, ಆದ್ರೆ ಬೆಲೆ ಮಾತ್ರ ತೃಪ್ತಿ ಆಗ್ಲಿಲ್ಲ. ನಾನ್ ಹೇಳಿದ ಬೆಲೆ ಹೆಚ್ಚೇನೂ ಇಲ್ಲ. ನಿಮ್ಗಷ್ಟು ಅನುಮಾನ ಇದ್ರೆ ಪಕ್ಕದ ಎಸ್ಟೇಟ್ ನಲ್ಲಿ ಹನುಮಂತ್ ರಾವ್ ಅಂತಿದ್ದಾರೆ, ಈ ಎಸ್ಟೇಟ್ ವ್ಯವಹಾರದಲ್ಲಿ ತುಂಬಾ ಅನುಭವ ಇರೋ ಮನುಷ್ಯ, ಹೋಗ್ ನೋಡಿ, ಏನಿದ್ರು ಆತ ಕಡಾಖಂಡಿತವಾಗಿ ಹೇಳ್ಬಿಡ್ತಾನೆ. ನಿಮ್ ನಿಮ್ ವ್ಯವಹಾರದಲ್ಲಿ ಅವ್ರಿವ್ರು ಯಾಕೆ ಬೇಕು ಅಂತ. ಹರೀಶ, ಅವ್ರು ಹೇಳೋ ಮಾತು ಸರಿನೇ, ಯಾವುದಕ್ಕೂ ಒಂದು ಮಾತು ಕೇಳ್ಕೊಂಡು ಬಂದ್ಬಿಡೋಣ ಬಾ. ಅಷ್ಟೇ, ನೀವು ಹೋಗಿ ವಿಚಾರಿಸ್ಕೊಂಡು ಬನ್ನಿ, ಪಕ್ಕದ ಎಸ್ಟೇಟ್ ನಲ್ಲಿ ನನಗೆ ಕೆಲಸ ಇದೆ. ಸರಿ ಸರಿ, ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಅಪ್ಪ, ಹಣ ಇರೋದು ಕಪ್ಪಳದ ಪೆಟ್ಟಿಗೆಯಲ್ಲಿ ರೆಸ್ಟ್ ತಗೊಳ್ಳೋದಕ್ಕೋಸ್ಕರ ಅಲ್ಲ, ಅದರಿಂದ ದೇಶದ ಎಕಾನಮಿನೇ ಹಾಳಾಗೋಗುತ್ತೆ. ನನ್ನ ಮಾತು ಕೇಳು, ಮರ್ಯಾದೆಯಿಂದ 4 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಹೊರಗಡೆ ಹಾಕು, ಹೊರಗಡೆ ಹಾಕು. ಹೀಗೆ ಬಡ್ಕೋತಿದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗುತ್ತೆ. ಅಪ್ಪ, ನಾನು ಇವತ್ತೇ ಡಿಸೈಡ್ ಮಾಡ್ಬಿಟ್ಟೆ, ನಾನು ನಿರ್ಧಾರ ಮಾಡ್ಬಿಟ್ಟೆ. ನನ್ನ ಓಹೋ ಪ್ರೊಡಕ್ಷನ್ ಮೊದಲನೇ ಚಿತ್ರ ಹೆಸರು ಧನಪಿಶಾಚಿ ತಂದೆ ಅಂತ.
ನಾನು ನಿರ್ಧಾರ ಮಾಡಿಬಿಟ್ಟೆ ಏನಂತ ಹುಚ್ಚ ನನ್ನ ಮಗ ಅಂತ ಹುಚ್ಚ ಆಸ್ಪತ್ರೆಗೆ ಸೇರಿಸೋದು ಅಂತ ಅಪ್ಪ ನಾನು ಈ ದಿವಸ ನಿನ್ನ ಹಿರಣ್ಯಕಶಿಪು ಅಂತ ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಗೊತ್ತಾಯ್ತು ನೀನು ನರಕಾಸುರ ಜಿಬ್ಣಾಸುರ ಬಕಾಸುರ ಬಿಲ್ಲಾಸುರ ಬಾಣಾಸುರ ಏನ್ ಮಿಸ್ಟರ್ ಹನುಮಂತ ನಿನ್ನ ಮಗ ಒಳ್ಳೆ ಹೆಬ್ಬಾವನಾಗಿ ಬುಸ್ಕುಡ್ತಾ ಇದ್ದಾನೆ ಸರ್ ಯಾವುದು ಹುಚ್ಚ ಮುಂಡೇದು ಏನ್ ಸುಂದ್ರು ಎಲ್ಲಿವರೆಗೂ ಬಂತು ನಿನ್ನ ಕತೆ ಸೈಟ್ನಿಂದ ಹಿಡಿದು ಶುಭಂ ವರೆಗೂ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ ಸರ್ ಫೈನಾನ್ಸ್ ಒಂದೇ ಬಾಕಿ ಫೈನಾನ್ಸ್ ಸಿಕ್ಬಿಟ್ರೆ ಒಂದೇ ವಾರದಲ್ಲಿ ಸುತ್ತು ಬಿಡ್ತೀನಿ ಸುತ್ತಾನೆ ಸುತ್ತಾನೆ ನಾಯಿ ಹಾಗೆ ಗಲ್ಲಿ ಗಲ್ಲಿ ಸುತ್ತಾನೆ ಅಪ್ಪ ನೀ ಮಾತಾಡಬೇಡ ಮಾತಾಡಬೇಡ ಸುತ್ತೋ ಜನ ಹೆಚ್ಚಾಗಿರೋದಕ್ಕೇನೆ ಬರೋ ಪಿಕ್ಚರ್ ಎಲ್ಲ ಡಬ್ಬಲ್ ಸುತ್ತಕೊಂಡು ನಿದ್ದೆ ಮಾಡ್ತಿರೋದು ಅಯ್ಯೋ ಇವಳೇ ನನ್ನ ಸಿಸ್ಟರ್ ಸರ್ ಜನಕ್ಕೇನೋ ಉಪಯೋಗ ಆಗ್ಲಿ ಅಂತ ನಾನೊಂದು ಪಿಕ್ಚರ್ ತೆಗೆದ್ರೆ ಮಧ್ಯೆ ಬಾಯಾಕಿ ಅವಶ್ಯಕ ನೋಡ್ತಾಳೆ ಸರ್ ಈ ಮನೆಯಲ್ಲಿ ನನ್ನ ಯೋಗ್ಯತೆ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತು ಸುಂದರ ನಿಮಗೆ ಗೊತ್ತಾ ಹಾಗಿದ್ಮೇಲೆ ಯಾಕೆ ಸುಮ್ಮನಿದ್ದೀರಾ ಒಂದು 4 ಲಕ್ಷ ರೂಪಾಯಿ ಫೈನಾನ್ಸ್ ಮಾಡಿ ನೆಗೆಟಿವ್ ರೈಟ್ ಫುಲ್ ನಿಮಗೆ ಬರ್ಕೊಂಡು ಬಿಡ್ತೀನಿ ಪ್ಲೀಸ್ ಪ್ಲೀಸ್ ನಮ್ಮಪ್ಪ ನೆಗೆಟಿವ್ ಮೂಡ್ ನಲ್ಲಿಲ್ಲ ಪಾಸಿಟಿವ್ ಮೂಡ್ ನಲ್ಲಿ ಸರ್ ಯಾವಾಗ ಬರ್ತೀರಾ ಸರ್ ನೆಗೆಟಿವ್ ಮೂಡ್ಗೆ ನೆಗೆಟಿವ್ ಮೂಡ್ಗೆ ಸರ್ ಬರ್ತೀನಿ ಬರ್ತೀನಿ ಹನುಮಂತ ಈಗ ನಾವೆಲ್ಲ ಏನ್ ಜಾಲಿಯಾಗಿ ಪಿಕ್ನಿಕ್ ಹೋಗ್ಬಾರ್ದು ಹೌದು ಡ್ಯಾಡಿ ಈ ವಯಸ್ಸಿನಲ್ಲಿ ನಮ್ಗೆ ಯಾಕಮ್ಮ ಪಿಕ್ಕು ನಿಕ್ಕು ಮನೇಲಿ ಕುತ್ಕೊಂಡು ಉಪ್ಪಿನಕಾಯಿ ನೆಕ್ಕು ಹನುಮಂತ ಹುಡುಗರೆಲ್ಲ ಆಸೆ ಪಡ್ತಾರೆ ಹುಡುಗರು ಹೋಗ್ಲಿ ನಾವ್ ಯಾಕೆ ಮುದುಕರು ನಾನು ಮುದುಕನ ಹನುಮಂತ ಈಗಲೂ ನನ್ನ ಕೈಗೆ ಒಂದು ಕಬ್ಬಿಣ ಕೊಡು ಬಗ್ಗಿ ತೋರಿಸ್ತೀನಿ ಇದಕ್ಕೆ ಮುಂಚೆ ನೀವು ಯಾವ್ದಾದ್ರು ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರ ಹನುಮಂತ ವಯಸ್ಸು ದೇಹಕ್ಕೆ ಮಾತ್ರ ಮನಸ್ಸು ಯಂಗ್ ಯು ಮಸ್ಟ್ ಆಲ್ವೇಸ್ ಫೀಲ್ ಯಂಗ್ ಓಲ್ಡ್ ಮ್ಯಾನ್ ಯು ಮಸ್ಟ್ ಆಲ್ವೇಸ್ ಫೀಲ್ ಯಂಗ್ ಕಬ್ಬಿಡಿಕೊಂಡು ಬಗ್ಗಿಸಿದ್ಮೇಲೆ ಪಿಕ್ನಿಕ್ ಹೋಗ್ಬೇಕಾ ನನ್ ಕೈಲಾಗಲ್ಲ ನೀವೇ ಬಗ್ಗಿಸ್ಕೊಳ್ಳಿ ನೀವೇ ಹೋಗಿ ನನಗೆ ಬೇರೆ ಕೆಲಸ ಇದೆ ಅದು ಒಳ್ಳೇದೇ ಬರ್ತೀನಿ ಬಾಮ್ಮ ಪಿಕ್ನಿಕ್ ಹೋಗೋಣ ನಾನು ಬರಲ್ಲ ನಿನ್ನನ್ನೇ ನಂಬ್ಕೊಂಡು ನಾನು ಏನೇನೋ ಆಸೆಗಳು ಇಟ್ಕೊಂಡಿದ್ದೀನಿ ನೀವು ಬರಲ್ಲ ಅಂದ್ರೆ ಹೇಗೆ ನನ್ನನ್ನ ಯಾಕೆ ನಂಬ್ಕೊಂಡ್ರಿ ಪ್ರೀತಿ ಅದಕ್ಕೆ ಅದು ವಿಶ್ವಾಸ ಎಷ್ಟೇ ಆಗ್ಲಿ ನಮ್ ಸೊಸೆ ಅಕ್ಕ ಅಲ್ವೇ ಅದಕ್ಕೋಸ್ಕರ ಬಾಮ್ಮ ನಿನ್ ಜೊತೆ ಬಂದ್ರೆ ನನಗ್ ಬೋರ್ ನಿನಗ್ ಬೋರ್ ಆಗ್ತಿರೋ ಹಾಗೆ ನಾನ್ ನೋಡ್ಕೋತೀನಿ ಕೋಟ್ಯಾಧೀಶರು ಪ್ರೀತಿಯಿಂದ ಕೂಗ್ತಾ ಇದ್ದಾರೆ ಹೋಗಮ್ಮ ನಾನು ಹೋಗಲ್ಲ ಸರ್ ಅವಳನ್ನ ಸರ್ ಬಲವಂತ ಮಾಡಿ ಕರೀತೀರಾ ನಾನ್ ಬರ್ತೀನಿ ಸರ್ ದಾರಿ ಉದ್ದಕ್ಕೂ ಬೇತಾಳ ಕತೆ ಹೇಳ್ತೀನಿ ಸರ್ ನಿಮಗೆ ಬೇತಾಳದ ಕತೆ ಗೊತ್ತಾ ಸರ್ ಅದ್ ನಿಮ್ಮ ಅಪ್ಪಂಗ್ ಹೇಳು ಅವನೇ ಬೇತಾಳ ಅವನಿಗೆ ಯಾರು ಹೇಳ್ತಾರೆ ಅಮ್ಮ ಬರ್ತೀನಿ ಅಕ್ಕ ನೀನಿದ್ರೆ ನನಗೂ ಚೆನ್ನಾಗಿ ಬಾರೆ ಹನುಮಂತು ನಾವೇನ್ ಬರೋಣ ಏನ್ ಮಹಾಸ್ವಾಮಿ ತಮಗೆ ಡ್ರೈವರ್ ಬೇಡವೇ ಬೇಡ ಹನುಮಂತ್ ನನಗೆ ಚಿಕ್ಕ ವಯಸ್ಸಿಂದ್ಲು ನಾನೇ ಡ್ರೈವ್ ಮಾಡೋ ಅಭ್ಯಾಸ ತಮಗೆ ಚಿಕ್ಕಂದಿಂದ ಅಭ್ಯಾಸ ಇದು ಏನ್ ರಮ್ಮ ಇನ್ನು ನಿಂತ ಇದ್ದೀರಲ್ಲ ಹತ್ರಮ್ಮ ಏನ್ ಮಗುನಿ ಮುಂದೆ ಇಷ್ಟೊಂದು ಜಾಗ ಖಾಲಿ ಇದೆ ಹಿಂದೆ ಹೋಗಿ ಕೂತ್ಕೋತಿಯಲ್ಲ ಮುಂದೆ ನನ್ನ ಪಕ್ಕದಲ್ಲೇ ಕೂತ್ಕೋ ಬಾ ಪರವಾಗಿಲ್ಲ ನಾನು ಹಿಂದೆನೆ ಕೂತ್ಕೋತೀನಿ ಏನಮ್ಮ ಇದು ಕೋಟ್ಯಾಧೀಶರು ಕೂಗ್ತಾ ಇದ್ದಾರೆ ಅವ್ರು ಕೂತ್ಕೊಂಡ್ ಕಡೆ ನೀನ್ ಕೂತ್ಕೋಬೇಕು ಬೇಡಪ್ಪ ಸರಿಯಾಗಿದೆಯಾ ಶೆಟ್ಟಿ ಸ್ನೇಹಿತ
ಕಿಸ್ಕೈ ಹನುಮಂತ ಅಲ್ಲ ನೀನು ನೀನು ಆ ಮಡ್ಡಿ ನಸಿದ ಅಂಗಡಿ ನಂಜಪ್ಪನ ಮಗ ನಟರಾಜ ಅಲ್ಲ ಪ್ರೈಮರಿ ಸ್ಕೂಲಲ್ಲಿ ಪಲ್ಟಿ ಮೇಲ್ ಪಲ್ಟಿ ಪಲ್ಟಿ ಮೇಲ್ ಪಲ್ಟಿ ಹೊಡೆದು ಪರಾರಿ ಆದ ನನ್ನ ಮಗ ಅಲ್ಲ ನೀನು ನೀನೇನ್ ಮಹಾ ಮೀಸೆ ಬರೋವರೆಗೂ ಮಿಡ್ಲ್ ಸ್ಕೂಲ್ನಲ್ಲಿ ಬಿದ್ದಿತ್ತಲ್ಲೋ ಅಯ್ಯೋ ಮಗನೇ ಮಗನೇ ಎಷ್ಟು ವರ್ಷವಾಯ್ತೋ ನಿನ್ನ ನೋಡಿ ವರ್ಷ ಎಷ್ಟಾದ್ರೇನು ಜಾತಕ ಕೂಡಿರೋವರೆಗೂ ಜೋಡಿ ಸೇರೇ ಸೇರ್ತೀವಿ ಹನುಮಂತ ನೀನಾಕಿ ನಿಂತ್ಕೊಂಡ್ಬಿಟ್ಟೆ ಈ ಎಸ್ಟೇಟ್ನ ಕೆಲಸಕ್ಕಿದೆಯಾ ಅಯ್ಯೋ ಮಂಕ ನನ್ನ ಮಗನೇ ನಾನೇ ಕಣೋ ಈ ರಾಮಕೃಪಾ ಎಸ್ಟೇಟ್ ಯಜಮಾನ ಹೌದಾ ಹೌದಾ ಸಂತೋಷ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ನಿಮ್ಮಂಥವ್ರನ್ನ ಬಡಿತೀನಿ ಅಂತ ನನ್ನ ಕನಸಿನಲ್ಲಿ ತಿಳ್ಕೊಂಡಿರಲಿಲ್ಲ ಅದು ಅಲ್ಲದೆ ನಮ್ಮ ತಂದೆ ಇಷ್ಟದ ಪ್ರಕಾರನೇ ನನಗೆ ಶ್ರೀಮಂತ ಸಂಬಂಧನೇ ಸಿಕ್ತು ಒಂದು ವೇಳೆ ನಾನು ಬಡವನಾಗಿದ್ದು ನಿಮ್ಮಪ್ಪ ಒಪ್ಪಿಕೊಳ್ಳದೆ ಇದ್ದಿದ್ರೆ ನಿನ್ನನ್ನ ಮದುವೆ ಮಾಡ್ಕೋತಾನೆ ಇರಲಿಲ್ಲ ಅಲ್ಲ ಅದೇ ತಪ್ಪು ನೀವು ಬಡವರು ಶ್ರೀಮಂತರು ನಾನು ಪ್ರೀತಿಸಿದ ನಿಮ್ಮನ್ನ ನಾನು ಮದುವೆ ಆಗೋದು ನಿಮ್ಮನ್ನ ಹಾಗಾದ್ರೆ ನಿಮ್ಮ ನಿಜವಾದ ವಿಷಯ ಹೇಳ ಏನು ಹೇಳಿ ನೀವು ಎಲ್ಲ ತಿಳ್ಕೊಂಡಿರೋ ಹಾಗೆ ನಾನು ಶ್ರೀಮಂತ ಅಲ್ಲ ಬಡವ ತಮಾಷೆ ಮಾಡ್ತಾ ಇದ್ರೆ ರವಿ ಇಲ್ಲ ಈಗ ಬಂದಿದ್ದಾರಲ್ಲ ಕೋಟ್ಯಾಧೀಶ್ವರ ಚಿದಂಬರ ಅಂತ ಅವ್ರು ಕೋಟ್ಯಾಧೀಶ್ವರನೂ ಅಲ್ಲ ನಮ್ಮ ಅಪ್ಪನೂ ಅಲ್ಲ ಅಂದ್ರೆ ಅವನು ನನ್ನ ಸ್ನೇಹಿತ ಶ್ರೀಪತಿ ಏನ್ ಹೇಳ್ತಾ ಇದ್ರೆ ರವಿ ಹೇಳ್ತೀನಿ ಕೇಳು ಲೋ ನನ್ನ ಎರಡನೇ ಮಗಳು ಮಾಧವಿ ಏನು ಅದೃಷ್ಟ ಬಂತೆ ಅಂತೀಯೋ ಅವಳು ಹುಟ್ಟಿದ ತಕ್ಷಣ ಏನ್ಕಣೋ ನಾನು ಎಸ್ಟೇಟ್ ತಗೊಂಡಿದ್ದು ಅವಳಿಗೀಗ ಒಂದು ಗಂಟು ನೋಡಿದ್ದೀನಿ ಹುಡುಗನ ತಂದೆ ಕೋಟ್ಯಾಧೀಶ್ವರ ಕೋಟ್ಯಾಧೀಶ್ವರ 60 ಹಡಗು 6 ಸಮುದ್ರ ಇದೆ ಅವ್ರು ಯಾವಾಗಲೂ ನೀರಿನ ಮೇಲೇನೇ ಇರು ಹನುಮಂತ ಅವ್ರು ಯಾವಾಗಲೂ ನೀರಿನ ಮೇಲೆ ಇದ್ರೆ ದಡ ಸೇರೋದು ಯಾವಾಗಲೂ ಅವ್ರಿಗೂ ಊರು ಕೆರೆ ಇದೆ ಕಣೋ ಯಾವೂರು ಅಯ್ಯೋ ಕಾರು ಏರೋಪ್ಲೇನ್ ಇರೋರಿಗೇನೆ ಎಲ್ಲ ಅವರೂರೇ ಲೋ ನೀನು ಒಂದು 5 ನಿಮಿಷ ಮೊದಲೇ ಬರಬೇಕಾಗಿತ್ತು ನಮ್ ಬೀಗರು ಇಲ್ಲೇ ಇದ್ರು ಕಣಯ್ಯ ಅದೇನೋ ಪಿಕ್ಕು ನಿಕ್ಕು ಅಂತಾರಲ್ಲ ಅದಕ್ಕೆ ಅವ್ರ ಆ ಕಡೆ ಹೋದ್ರು ನೀನ್ ಈ ಕಡೆ ಬಂದಿದೀಯ ಈಗ ಆಗೋಯ್ತಲ್ಲ ಈಗ ನಿನ್ನ ದೊಡ್ಡ ಮಗಳನ್ನು ಎಲ್ಲಿ ಕೊಟ್ಟಿದೀಯಾ ಕೊಡೋದೆಲ್ಲ ಬಂತಪ್ಪ ಇನ್ನೂ ಅವಳಿಗೆ ಮದುವೆನೇ ಇಲ್ಲ ನಿನ್ನ ದೊಡ್ಡ ಮಗಳನ್ನ ನನ್ನ ಮಗನ ಕುಟ್ಟಾಕ ಮದುವೆ ಮಾಡಬಾರದು ನಮ್ಮ ಸ್ನೇಹ ಸಂಬಂಧವಾಗಿ ಇನ್ನೂ 10 ಸರ್ಕು ಮಾಡ್ತೀವಲ್ಲ ನಾನ್ ರೆಡಿ ಮಗಳು ಒಪ್ಪಬೇಕಲ್ಲ ನಿನ್ನ ಮಗಳು ನನ್ನ ಮಗನ ನೋಡ್ಲಿ ಹೇಳಿದೆ ಕೇಳಿದೆ ಅವನಿಂದು ಓಡ್ ಬರ್ತಾಳೆ ಅಷ್ಟು ಲಕ್ಷಣವಾಗಿದ ನನ್ನ ಮಗ ಅಷ್ಟು ಲಕ್ಷಣವಾಗಿದಾನ ಈಗ ಎಲ್ಲಿದ್ದಾನೆ ಆ ಲಕ್ಷ್ಮಣ ಪದ್ದು ಪದ್ದು ಡಾರ್ಲಿಂಗ್ ಏನ್ ಒಬ್ಳೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ ಓಹೋ ನಿನ್ ತಂಗಿಗೊಂದು ಜೋಡಿ ಸಿಕ್ತು ನಿನಗ್ ಜೋಡಿ ಸಿಗ್ಲಿಲ್ಲ ಅಂತ ಹಾಗೇನಿಲ್ಲ ಯೋಚನೆ ಮಾಡ್ಬೇಡ ಡಾರ್ಲಿಂಗ್ ನಾನಿದ್ದೀನಲ್ಲ ನಿನಗ್ ಸರಿಯಾದ ಜೋಡಿ ಏನ್ರಿ ಇಷ್ಟು ವಯಸ್ಸಾಗಿದೆ ನಿಮ್ಗೆ ನೀವು ನನ್ ಜೋಡಿನಾ ನನಗ್ ವಯಸ್ಸಾದ್ರೆ ಏನಂತೆ ಡಾರ್ಲಿಂಗ್ ನಿನಗಿದೆಯಲ್ಲ ಇನ್ನು ಚಿಕ್ಕ ವಯಸ್ಸು ಕೊಡು ನನ್ ಕಡೆ ಮನಸ್ಸು ಆಮೇಲ್ ನನ್ನ ಪ್ರೀತ್ಸು ಏನ್ರಿ ತಮಾಷೆ ಮಾಡ್ತೀರಾ ನೀವು ನನ್ ಪ್ರೀತ್ಸೋದಾ ನಾನ್ ನಿನ್ನ ಪ್ರೀತಿಸಿದ್ರೆ ಅದು ತಮಾಷೆ ಆಗತ್ತಾ ನಾನ್ ನಿನ್ನ ಪ್ರೀತಿಸೇ ಪ್ರೀತಿಸ್ತೀನಿ ತಮಾಷೆ ನೋಡೇ ನೋಡ್ತೀನಿ ಪ್ರೀತಿ ಮಾಡು ತಮಾಷೆ ನೋಡು ಹಾಯ್ ಪ್ರೀತಿ ಮಾಡು ತಮಾಷೆ ನೋಡು ನಿನ್ನ ಮನಸ್ಸನ್ನೇ ನನಗಾಗಿ ನೀಡು ನಿನ್ನ ಮನಸ್ಸನ್ನೇ ನನಗಾಗಿ ನೀಡು ನೀನೇ ನನ್ನ ಪುಟಾಣಿ ರಂಭೆ ನಾನೇ ನಿನ್ನ ಜೋಡಿ ಬೊಂಬೆ ನೀನೇ ನನ್ನ ಪುಟಾಣಿ ರಂಭೆ ನಾನೇ ನಿನ್ನ ಜೋಡಿ ಬೊಂಬೆ ಪ್ರೀತಿ ಮಾಡು ತಮಾಷೆ ನೋಡು ಪ್ರೀತಿ ಮಾಡು ಓಹೋ ತಮಾಷೆ ನೋಡು ನಿನ್ನ ಮನಸ್ಸನ್ನೇ ನನಗಾಗಿ ನೀಡು ನನ್ನ ವಯಸ್ಸನ್ನೇ ಮರೆಯುವಂತೆ ಮಾಡು
ಮಾಡು ಏನು ಚಂದ ಹೆಡ್ಡು ಚಿನ್ನ ತಂಟೆ ಮಾಡು ಬಯಸುತ್ತಾನೆ ತುಂಬಾ ಚೆನ್ನ ಒಂಟಿ ಬಾಳು ಏನು ಚಂದ ಹೆಡ್ಡು ಚಿನ್ನ ತಂಟೆ ಮಾಡು ಬಯಸುತ್ತಾನೆ ತುಂಬಾ ಚೆನ್ನ ಮನದಲ್ಲಿ ಮಿಡಿತ ಎದೆಯಲ್ಲಿ ಬಡಿತ ಹೆಚ್ಚಾಗಿ ಹುಚ್ಚಾದೆ ನಿನ್ನ ಮೆಚ್ಚುತ ಇಂದು ತುಂಬಾ ಒಳ್ಳೆ ಲಗ್ನ ಕೇಳಿರನ್ನ ರಾಹುಕಾಲ ಬರೋಕ್ ಮುಂಚೆ ಸೇರು ನನ್ನ ನಡೆದರು ಚಂದ ನಿಂತರು ಚಂದ ನೀ ಕೋಪಗೊಂಡಾಗ ಇನ್ನೂ ಚಂದ ನಿನ್ನಿಂದ ಆನಂದ ನನ್ನ ಸೇರೆ ಬಾಳೆ ಚಂದ ಪ್ರೀತಿ ಮಾಡು ಅಯ್ಯ ತಮಾಷೆ ನೋಡು ಪ್ರೀತಿ ಮಾಡು ತಮಾಷೆ ನೋಡು ನಿನ್ನ ಮನಸ್ಸನ್ನೆ ನನಗಾಗಿ ನೀಡು ನನ್ನ ಬಯಸನ್ನೆ ಮರೆಯುವಂತೆ ಮಾಡು ತಳ್ಳಿ ಓಟ ಬೇಡ ಈ ಕುಮಾರ ನಾನು ಗೋ ಹಾಗೆ ನೋಡ ಬೇಡ ಕುಮಾರಿ ಎನ್ನ ತಳ್ಳಿ ಓಡ ಬೇಡ ಈ ಕುಮಾರ ನಾನು ಗೋ ಹಾಗೆ ನೋಡ ಬೇಡ ಅನುಭವ ಇರುವ ರಸಿಕನ ಬೆರೆವ ಈ ಭಾಗ್ಯ ನಿನದಾಗೆ ಬಿಡ್ಕೋಪವ ದಾಡಿ ಮೀಸೆ ಕಂಡು ಮೋಸ ಹೋಗಬೇಡ ಎಲ್ಲ ಹೀಗೆ ಎಂದು ನೀನು ನಂಬಬೇಡ ಮುದುಕನ ವಯಸ್ಸು ಹುಡುಗನ ಕನಸು ಮನಸಲ್ಲಿ ಮನಸ್ಸನ್ನು ನೀ ಸೇರಿಸು ಸಾಕಿನ್ನು ನನ್ನನ್ನು ಬೇಗ ಬಂದು ಸುಧಾರಿಸು ತಮಾಷೆ ನೋಡು ಪ್ರೀತಿ ಮಾಡು ತಮಾಷೆ ನೋಡು ನಿನ್ನ ಮನಸ್ಸನ್ನೇ ನನಗಾಗಿ ನೀಡು ನಿನ್ನ ಮನಸ್ಸನ್ನೇ ನನಗಾಗಿ ನೀಡು ನೀನೇ ನನ್ನ ಪುಟಾಣಿ ರಂಭೆ ನಾನೇ ನಿನ್ನ ಜೋಡಿ ಬೊಂಬೆ ನೀನೇ ನನ್ನ ಪುಟಾಣಿ ರಂಭೆ ನಾನೇ ನಿನ್ನ ಜೋಡಿ ಬೊಂಬೆ ಪ್ರೀತಿ ಮಾಡು ತಮಾಷೆ ನೋಡು ನಾನು ಹೇಳ್ತಾ ಇದ್ದೆ ಐ ನನ್ ಲವ್ ಸೆಟಲ್ ಮಾಡು ಬಾ ಅಂದ್ರೆ ನಿನ್ ಲವ್ ಸೆಟಲ್ ಮಾಡ್ಕೋತಾ ಇದೀಯಾ ಏನ್ ಪದ್ಮ ಹೇಗಿತ್ತು ನಮ್ ಸ್ನೇಹಿತರ ಪರ್ಫಾರ್ಮೆನ್ಸ್ ಒಳ್ಳೆ ಕರಡಿ ಕೈನಲ್ಲಿ ಸಿಕ್ಕಾಕೊಂಡಾಗಿತ್ತು ಇವ್ರು ಇವ್ರ ದಾಡಿನೋ ಇವ್ರ ಮೀಸಿನೂ ಏನೇ ಅಕ್ಕ ನೀನು ಪಾಪ ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಅಪ್ಪನ ವಿಷ ಹಾಕೊಂಡು ನಮ್ಮ ಅಪ್ಪನೇ ಬೆಪ್ ವಿಡಿಯೋ ಆಕ್ಟ್ ಮಾಡ್ತಾ ಇದ್ರೆ ಅವ್ರನ್ನ ಕರಡಿ ಅಂತೀಯಲ್ಲ ಇದು ನ್ಯಾಯನೇನೆ ಇದು ನ್ಯಾಯನೋ ಅನ್ಯಾಯನೋ ನಾಳೆ ಇವ್ರ ವಿಷಯ ನಮ್ಮ ಅಪ್ಪನ್ ಗೊತ್ತಾದ್ರೆ ನಮ್ಗತಿ ಏನಾಗುತ್ತೆ ಹೇಳು ಇನ್ನೇನಾಗತ್ತೆ ಇದು ನಾಟಕ ಅಂತ ಗೊತ್ತಾಗತ್ತೆ ನಾನು ಬಡ ಸ್ಕೂಲ್ ಮಾಸ್ಟರ್ ಮಗ ಅಂತ ತಿಳಿಯುತ್ತೆ ನಿಮ್ ಎಸ್ಟೇಟ್ ಇಂದ ನನ್ ಟಿಕೆಟ್ ಸಿಗುತ್ತೆ ನಮ್ಮಿಬ್ರದ್ದು ಲವ್ ಸ್ಟಾಪ್ ಆಗ್ಬಿಡುತ್ತೆ ಮೈ ಡಿಯರ್ ಫ್ರೆಂಡ್ ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ ಕಣೋ ನಿಮ್ಮಿಬ್ರು ಮದುವೆ ನಡೆಯೋವರೆಗೂ ಅದರ ಜೊತೆಗೇನೆ ನಮ್ಮಿಬ್ರು ಮದುವೆ ನಡೆಯೋವರೆಗೂ ಈ ದಾಡಿ ನನ್ನ ಹತ್ರನೇ ಇರುತ್ತೆ ಈ ನಾಟಕ ನಡೀತಾನೇ ಇರುತ್ತೆ ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಚಂದ್ರಲೋಕಕ್ಕೆ ಹೋಗಿದ್ದೆ ಈಗ ತಾನೇ ಬಂದೆ ಯಾವಳೆ ಇವಳು ಪೆಟ್ಟಿಗೆ ನೋಡ್ತಾ
ಇಸ್ತ್ರಿ ಮಾಡ್ತೀನಿ. ಅಯ್ಯಯ್ಯ ಮೇಕಪ್ ನ ಮಕ್ಕಕ್ಕೆ ಹಚ್ತೀನಿ. ಇದನ್ ಮುಖಕ್ಕೆ ಹಚ್ತಾರ? ಮೇಕಪ್ ನ ಮುಖಕ್ಕೆ ಹಚ್ಚಿದೆ ಕಾಲ್ಗೆ ಹಚ್ತಾರೆ. ಬಾರೇ ಬಾರೇ ಇಲ್ಲಿ. ಅಯ್ಯಯ್ಯ ಏನ್ ಸರ್ ಕೈಯಲ್ಲಿ ಕೂರ್ತೀರಾ? ನಾನು ಡೈರೆಕ್ಟರ್, ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳದಷ್ಟು ಕೇಳು. ಹೊಸಾದ ನೋಡು ಆ ತರ ಆಗುತ್ತೆ, ಹಳೇದಾದ್ಮೇಲೆ ಸರಿ ಹೋಗುತ್ತೆ. ಇದನ್ನ ಹಾಕೊಂಡ್ರೆ ಹೀರೋಯಿನ್ ಆಗ್ತೀರಾ? ಖಂಡಿತವಾಗ್ಲೂ ನೀನು ಹೀರೋಯಿನ್ ಆಗ್ತೀಯ. ನೀನು ಹೀರೋಯಿನ್ ಆದ್ಮೇಲೆ ಪ್ರೊಡ್ಯೂಸರ್ಗೆ ಅಂದ್ರೆ ನನಗೆ ಯಾವ ತರವಾದ ತೊಂದರೆ ಕೊಡ್ಬೋದು. ನಂಬರ್ ಒನ್, 9 ಗಂಟೆ ಕಾಲ್ ಶೀಟ್ಗೆ 10:30 ಗಂಟೆಗೆ ಬಂದ್ರೇನೆ ನಾನೇ ದೊಡ್ಡ ಹೀರೋಯಿನ್ ಅಂತ ನೀನು ತಿಳ್ಕೊಡು. ನಂಬರ್ 2, ಕಾರಿಗೆ ಪೆಟ್ರೋಲ್ ಬೇಕು, ಡ್ರೈವರ್ ಬಾಟ ಬೇಕು ಅಂತ ಪ್ರೊಡ್ಯೂಸರ್ ಪ್ರಾಣನ ಹಿಂಡ್ಕೊಡುದು. ನಂಬರ್ 3, ಪಿಕ್ಚರ್ ಅಲ್ಲಿ ನಿನಗೆಂತ ಹೊಲಿಸಿರೋ ಬಟ್ಟೆನ ಸ್ವಂತವಾಗಿ ನೀನೆ ಮನೆಗೆ ತಗೊಂಡು ಹೋಗ್ಕೊಡು. ನಂಬರ್ 4, ಕಲಾ ಸೇವೆ ಅಂತ ಸುಳ್ಳು ಹೇಳಿ ಸಿಕ್ಕಾಪಟ್ಟೆ ದುಡ್ಡನ್ನ ಪ್ರೊಡ್ಯೂಸರ್ ಹತ್ರ ಕೇಳಬಾರ್ದು. ನಂಬರ್ 5, ನಾನು ಪಿಕ್ಚರ್ ತೆಗಿತಾ ಇರ್ಬೇಕಾರೆ ಅರ್ಧದಲ್ಲಿ ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಹೀರೋನ್ ಆಗ್ಲಿ ಲವ್ ಮಾಡ್ಕೂಡುದು. ಕೊನೆದೇ ನನ್ಗೆ ಹಿಡಿಸ್ಲಿಲ್ಲ. ಯಾಕೆ ಸರ್? ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ. ನಿಮ್ಮನ್ನ ಅಯ್ಯೋ ನಾನು ಸತ್ತೆ. ಏನ್ ತಮಾಷೆ ಮಾಡ್ತೀರಾ? ಏ ಮುನಿಯನ ಮಗಳೇ, ನಾನು ತಮಾಷೆನು ಮಾಡ್ತಾ ಇಲ್ಲ, ನಾನು ನಿನ್ ಪ್ರೀತಿನೂ ಮಾಡಿಲ್ಲ. ನಾನು ಏನು ಮಾಡಲ್ಲ. ಏನು ಮಾಡಕ್ಕೆಲ್ಲ ಅಂದ್ರೆ ಸುಮ್ಕೆ ಬಿಟ್ಬಿಡ್ತೀನಾ? ಅವಳನ್ನ ನೀವ್ ಹೀರೋಯಿನ್ ಮಾಡ್ಲೇಬೇಕು. ಏ ಮುನಿಯ, ಮುನಿಯ ಪಯ್ಯ ಕೇಳಕ್ಕಿಲ್ಲ. ನನ್ನ ಮಗಳನ್ನ ಹೀರೋಯಿನ್ ಮಾಡ್ತೀನಿ, ಹೀರೋಯಿನ್ ಮಾಡ್ತೀನಿ ಅಂತ ಊರೆಲ್ಲ ಸುತ್ತಬಿಟ್ಟಿದ್ದೀನಿ. ಈಗ ಏನು ಮಾಡಕ್ಕೆಲ್ಲ ಅಂದ್ರೆ ಸುಮ್ಕೆ ಬಿಟ್ಬಿಡ್ತೀರಾ? ಲೇ ಮುನಿಯ ಮಾಡ್ತೀನೋ? ಖಂಡಿತವಾಗ್ಲೂ ಇವಳನ್ನ ದೊಡ್ಡ ಹೀರೋಯಿನ್ ಮಾಡ್ತೀನೋ? ಸ್ವಲ್ಪ ಟೈಮ್ ಕೊಡೋ. ಯಾವಾಗ ಮುಖ್ಯ ಆದ್ಮೇಲ ಇನ್ನೊಂದ್ ವಾರದೊಳಗಾಗಿ ಅವಳನ್ನ ಹೀರೋಯಿನ್ ಮಾಡ್ಲಿಲ್ಲ, ನಿಮ್ಮ ಅಪ್ಪ ಅಂತ ಹೋಗ್ತೀನಿ, ಹೇಳ್ತೀನಿ ನನ್ನ ಮಗಳಿಗೆ ಹೆಸರು ಕೆಡ್ಸ್ಬಿಟ್ಟವ್ರೆ ನಿಮ್ ಮಗ, ಮರ್ಯಾದೆಯಾಗಿ ನೀವೇ ಮದುವೆ ಮಾಡ್ಕೊಳ್ಳಿ. ಅಷ್ಟೇ ತಾನೆ, ನಮ್ಮ ಅಪ್ಪನ ತಾನು ಕೇಳ್ತೀಯಾ, ಅವನೇ ಮದುವೆ ಮಾಡ್ಕೊಳ್ಳಿ ಬಿಡು. ಏ ನಿಮ್ಮ ಅಪ್ಪ ಅಲ್ಲ ನೀವೇ. ಅಯ್ಯೋ ಮೇಡಪ್ಪ, ನನಗೆ ಇವ್ರಿಗೆ ಕಂಡ್ರೆ ತುಂಬಾ ಇಷ್ಟ. ಅಯ್ಯೋ ನೋಡಿದ್ರ ಅದಕ್ಕೆ ಹೇಳೋದು, ಈ ಅಪ್ಪ ಇರೋ ಹೀರೋಯಿನ್ಗಳನ್ನ ಬುಕ್ ಮಾಡಬಾರ್ದು ಅಂತ ಅನ್ಯಾಯವಾಗಿ ಬುಕ್ ಮಾಡ್ಬಿಟ್ಟೆ. ಏನಂದ್ರೆ? ಏನು ಇಲ್ಲ, ಇವತ್ತು ಬಂದಿರೋಗಳಿಗೆ ಅಷ್ಟು ಚೆನ್ನಾಗಿಲ್ಲ, ಇನ್ನೊಂದ್ಸಾರಿ ಬಂದು ವಿಚಾರಿಸ್ಕೋತೀನಿ. ಲೇ ಹೀರೋಯಿನ್ ನೀನೆ ಮೇಕಪ್. ನಾನು ಹೇಳ್ಬಿಟ್ನಲ್ಲ, ಇನ್ನೀನ್ ಕಣ್ಣು ಮುಚ್ಕೊಂಡ ಎಸ್ಟೇಟ್ ಅಂತ ತಗೋಬಹುದು. ಹೌದಾ? ನೀನ್ ಹೇಳ್ದಲ್ಲಿ ಮುಗಿದೋಯ್ತು. ಬನ್ನಿ. ಎಲ್ಲಮ್ಮ ನಮ್ ಬೀಗ್ರು ನಿನ್ ಕೆಸರು ತೊಡ್ದ್ರೊಳ್ಳೆದ್ದು. ಇವರೇ ಕಣು ನನ್ ಮಕ್ಕಳು, ಅವಳು ಚಿಕ್ಕವಳು, ಹೆಸರು ಮಾಧವಿ ಅಂತ, ಇವಳು ದೊಡ್ಡವಳು, ಅದೇ ನಾನು ಹೇಳ್ದಲ್ಲ ಪದ್ಮ ಅಂತ, ಅವಳೇ ಇವಳು. ಇದ್ಯಾಕೆ ಇವರಪ್ಪ ನಮ್ ಬೇಗರು, ಹೆಸರು ಚಿದಂಬರ ಸ್ವಾಮಿಗಳು ಅಂತ, ಇವನು ನನ್ನ ಹಳೆ ಸ್ನೇಹಿತ, ಹೆಸರು ನಟರಾಜ ಅಂತ, ಎಸ್ಟೇಟ್ ತಗೊಳಕ್ ಬಂದಿದ್ದಾನೆ. ತುಂಬಾ ಸಂತೋಷ. ಇವರು ಬೆಂಗಳೂರೇ ಕಾಣೋ? ಬೆಂಗಳೂರು? ಬೆಂಗಳೂರು ಎಲ್ಲಿ ನಿಮ್ಮ ಮನೆ? ಎಲ್ಲಿ ಅಂತ ಹೇಳಿ, ಐದಾರು ಕಡೆ ಇರಿ ಮೇಡ ಅಂತ ಹೇಳಿಲ್ಲ, ಆದ್ರೆ ಖಾಯಂಬಾಗಿ ಇಲ್ದಿರ್ತೀರಾ? ಖಾಯಂಬಾಗಿ ಬೇಡ ಬಿಡಿ, ಪರವಾಗಿಲ್ಲ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಿ? ಎಸ್ಟೇಟ್ ಬಿಸ್ನೆಸ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸಂತೋಷ, ನನಗೂ ಬಹಳ ಸಂತೋಷ ಆಗಿದೆ. ನಿಮ್ಮಂಥವ್ರು ಸಂಬಂಧ ಮಾಡೋದಕ್ಕೆ ನಮ್ಮ ಹನುಮಂತು ಬಹಳ ಪುಣ್ಯ ಮಾಡಿದ್ದ. ಈ ಎಲ್ಲ ಬ್ರಹ್ಮಗಂಟು. ಚಿದಂಬರ ಸ್ವಾಮಿಗಳೇ, ನಿಮಗಿನ್ನೊಂದು ಸಂತೋಷದ ಸುದ್ದಿ, ನಮ್ಮ ಪದ್ಮನ್ನ ಆ ನಮ್ಮ ನಟರಾಜನ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ಓಕೆ, ಯಾರನ್ನ ಕೇಳಿ ಡಿಸೈಡ್ ಮಾಡಿದೆ? ಅವ್ನು ತುಂಬಾ ಚೆನ್ನಾಗಿದ್ದಾನಂತಮ್ಮ. ಅವನು ಮನ್ಮತಿನೇ ಆಗಿದ್ರು ನನಗೆ ಬೇಡ. ಅಯ್ಯೋ
ನಟ ನಾ ನಿನ್ಗೆ ಹೇಳಿದೇನು ಅವಳದ ಹಠ ಜಾಸ್ತಿ ಅಂತ. ಈಗ ಏನಾಯ್ತು? ಅವಳ ನೇಣ ಹಾಕೋತಾಳಂತೆ. ಯಾವಾಗ ಯಾವಾಗ? ನಟನ ಮಗನಿಗೆ ಕೊಟ್ಟು ಮದುವೆ ಮಾಡೋ ಸಮಯ ಬಂದಾಗ. ಹನುಮಂತು, ನಿನ್ನ ಮಗಳಿಗೆ ಇಷ್ಟವಿಲ್ಲದಿದ್ರಿ ಈ ಮದುವೆ ಬೇಡ. ಬೇಡ ಅಂದ್ರೆ ಬೇಡ. ನೀವು ಹಾಗೆ ಹೇಳ್ತಾ ಹಿಡೀರಂತ ಒಂದು ಹೆಣ್ಮಗು ಹತ್ರ ಹೋಗಿ ಮದುವೆ ವಿಷಯ ಮಾತಾಡಿದ್ರೆ ಹಾಗೆ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಒಪ್ಪತ್ತಾಳೆ. ನಾವು ಒಪ್ಪಿಸ್ತೀವಿ, ನಾವು ಒಪ್ಪಿಸ್ತೀವಿ. ಸ್ವಲ್ಪ ಬಂದಿರೋರು ಯಾರು ಅನ್ಕೊಂಡಿದ್ಯಾ? ನಮ್ಮಪ್ಪ. ನಾನೇ ಅವ್ರ ಮಗ. ಬೇಡ ಅಂತಿದ್ಯಾ? ಬಿಟ್ಕೋ. ಯಾಕೆ ಮುಂಚೆ ಹೇಳ್ಬಾರ್ದಾಗಿತ್ತು? ಈಗಲೂ ಏನಂತೆ? ಉಪ್ಕೋ. ನನಗ್ ನಾಚಿಕೆ ಆಗತ್ತೆ. ನಾನ್ ಹೇಳಲ್ಲಪ್ಪ. ನಾಚಿಕೆ ಬೇರೆ ಆಗತ್ತಾ? ನಾನೇ ಹೇಳ್ತೀನಿ ಸುಮ್ಮನೆ. ಹನುಮಂತು ಹನುಮಂತು, ಇವಾಗ ಕೇಳು ಕೇಳು. ಇಲ್ಲ ಸ್ವಾಮಿ, ಅವಳದ ಆಟ ಜಾಸ್ತಿ. ಕೇಳು. ಇಲ್ಲ ಸ್ವಾಮಿ. ಕೇಳು. ಏನಮ್ಮ? ದೊಡ್ಡವ್ರು ಹೇಳಿದಾಗೆ ಕೇಳ್ತೀನಿ. ನೋಡ್ದೇನು ಒಟ್ಟ್ಯಾದೀಶ್ವರ ಮಾತು ಅಂದ್ರೆ ಅದಕ್ಕೆ ಒಂದ್ ಪಟ್ಟು, ಅದಕ್ಕೆ ಒಂದ್ ತಕ್ಕಡಿ. ಹನುಮಂತು, ನನಗೂ ಬಹಳ ಸಂತೋಷವಾಯ್ತು. ನಾನು ಊರಿಗೆ ಹೋದ ತಕ್ಷಣ ನನ್ನ ಮಗನ ಹತ್ರ ವಿಚಾರ ಮಾಡಿ ಆದಷ್ಟು ಬೇಗ ನಿನ್ ವಿಷಯ ತಿಳಿಸ್ತೀನಿ. ಇಂಥ ಮುಂತಾದ ಹುಡುಗಿನ ಯಾರಾದ್ರೂ ಬೇಡ ಅಂತಾರ? ನಿಮ್ ಮಗ ಖಂಡಿತ ಒಪ್ಪೇ ಒಪ್ತಾನೆ. ಹನುಮಂತು, ನಾವೇನ್ ಹೊರಡೋಣ? ನಾವು ನಿಮ್ಮನ್ನ ಅಲ್ಲಿವರು ಬಿಟ್ಟು ಬರ್ತೀವಿ. ಮಧು, ರವಿ, ಬಾಪ. ಹನುಮಂತು, ನಾನೇನ್ ಬರ್ಲ? ಒಳ್ಳೇದ್ ಒಳ್ಳೇದ್ ಬರ್ತೀನಿ. ಒಳ್ಳೇದು ಒಳ್ಳೇದು ಒಳ್ಳೇದು. ಸ್ವಲ್ಪ ರೀ, ಸ್ವಲ್ಪ ರೀ. ನಮ್ದೇ ನಂಬರು, ನಮ್ದೇ ಬಣ್ಣ, ನಮ್ದೇ ಸ್ಟೇರಿಂಗು, ನಮ್ದೇ ಸೀಟು, ನಮ್ದೇ ಚಕ್ರ. ಹನುಮಂತು, ಈ ಕಾರು ನಮ್ದು ಬೀಗರ್ದು. ಈ ಕಾರು ನಿಮ್ಮ ಹತ್ರ ಆಗ ಬಂತು? ಈ ಕಾರ ನಾನ್ ನಮ್ ರವೀನ್ ಹುಡುಕ್ಬೇಕು ಅಂತ ಮಂಗಳೂರು ಏರ್ಪೋರ್ಟ್ ಬಂದಿಳ್ದು. ಅಲ್ಲಿಂದ ಇಲ್ಲಿಗೆ ಹೇಗಪ್ಪ ಬರೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಬ್ಬ ಯಂಗ್ ಫೆಲೋ ಈ ಕಾರ್ ಮಾರ್ತೀನಿ ಅಂತ ಬಂದ. ಎಷ್ಟಪ್ಪ ಅಂದ್ರೆ 75,000 ರೂಪಾಯಿ ಸಾರನ್ನ. 75,000? 75,000 ರೂಪಾಯಿ ಕಣಯ್ಯ, ಒಂದೇ ಚೆಕ್ ಕೊಟ್ಟು ತಗೊಂಬಿಟ್ಟೆ. ರವಿ ಕೂತ್ಕೋಪ್ಪ, ಬನ್ನಿ ಹೋಗೋಣ. ಲೇ ಹನುಮಂತ, ಆ ಕಾರ್ ನಂದು ಕಣು. ನನ್ನ ಮಗ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಯ್ತಾ? 50,000 ರೂಪಾಯಿ ಮಾರು ಅಂತ ನಾನು ಅಂದಿದ್ದೆ. ಅವನು 75,000 ರೂಪಾಯಿ ಮಾರ್ಬಿಟ್ಟಿದ್ದಾನೆ. 25,000 ರೂಪಾಯಿ ಲಾಭ. ನಟ್ ರಾಜ, ನಮ್ ಬೀಗರಿಗೆ 25 ಬೋಲ್ಟ್ ಕಳ್ಕೊಂಡ್ ಬಿಡ್ತಲ್ಲೋ. ಹೋಗ್ರಿ ಬಿಡು, ನೀನು ನನ್ ಬೀಗ ತಾನೆ. 25 ಲಾಭ ಬಂತಲ್ಲ. ನನಗೆ ಅರ್ಜೆಂಟ್ ಆಗಿ 10 ಲಕ್ಷ ರೂಪಾಯಿ ಕೊಡ್ಬೇಕು. ನೀನ್ ಹಣ ಕೊಡ್ಲಾದ್ರೆ ನನ್ನ ಹೆಣ ಧಣ ಅಂತ ಕೆಳಗ್ಬಿಡುತ್ತೆ. ಬಾಳ ಸಂತೋಷ ಬೇಗ ಸಾಯಿ. ಅಯ್ಯೋ ಪಾಪಿ, ನನ್ನಪ್ಪ ನಾನ್ ಸತ್ರ ನಿಂಗ್ ಸಂತೋಷನ? ಲೇ ಹಿರಣ್ಯಕಶಿಪು, ನಾನು ಬೇಗ ಪಿಕ್ಚರ್ ತೆಗಿಬೇಕು. ನೋಡ್ದೇನೋ, ನಾನ್ ನಿನ್ ಹೇಳಿಲ್ವೇನೋ ನನ್ಗೊಂದ್ ದರಿದ್ರ ಹುಟ್ಟಿದೆ ಅಂತ. ಅದೇ ಇದು, ಅದು ನಿನ್ನ ಕರ್ಮ, ನಾನೇನು ಮಾಡ್ಲಿ? ನೀವೇ ಹೇಳಿ, ನಾನ್ ಗಂಡ್ಸು, ನಾನ್ ಕೆಲ್ಸ ತಾನೇ ಮಾಡ್ಬೇಕು. ಮಾಡ್ಬೇಕಪ್ಪ ಮಾಡ್ಬೇಕು. ಉದ್ಯೋಗಂ ಪುರುಷ ಲಕ್ಷಣ ಹೇಳಿ ಸರ್ ನಮ್ಮಪ್ಪಂಗೆ. ಸರ್, ನನ್ನ ಓಹೋ ಪ್ರೊಡಕ್ಷನ್ ಅಲ್ಲಿ ನಾನು ಅರ್ಜೆಂಟ್ ಆಗಿ ಒಂದ್ ಪಿಕ್ಚರ್ ತೆಗಿಬೇಕಾಗಿದೆ. ಈ ನಮ್ಮ ಅಪ್ಪನಿಗೆ ಹೇಳಿ ಏನಾದ್ರೂ ಮಾಡಿ ಫೈನಾನ್ಸ್ ಮಾಡಿಸಿ, ಇಲ್ಲ ಅಂದ್ರೆ ಅವನ ಹತ್ರ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ನೀವೇ ಫೈನಾನ್ಸ್ ಮಾಡಿ. ಹನುಮ, ನಾನ್ ಅರ್ಜೆಂಟ್ ಆಗಿ ಊರ್ಗೆ ಹೋಗ್ಬೇಕಾಗಿದೆ, ಬರ್ತೇನೆ. ಏನ್ ಸರ್ ಇದು, ಫೈನಾನ್ಸ್ ಮಾಡಿ ಅಂದ್ರೆ ಊರ್ಗೆ ಹೋಗ್ಬೇಕು ಅಂತೀರಲ್ಲ? ಅಯ್ಯೋ ಮಗನೇ, ಆ ನನ್ ಮಗನ್ ಮಾತು ಕೇಳ್ಕೊಂಡು ಎದ್ಕೊಂಡು ಊರ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ. 2 ದಿವಸ ಇದ್ದು ಹೋಗುವಂತೆ. ಬಾರೋ ಬಾರೋ ಅಪ್ಪ ಅಪ್ಪ. ಲೇ ಮುನಿಯ, ಈಗ ನಾನೇನೋ ಮಾಡ್ಲಿ,
ಒಂದು ವಾರದಲ್ಲಿ ಪಿಕ್ಚರ್ ಆಗುತ್ತೆ ಇಲ್ಲಿ ನನ್ನಂತ ಯಂಗ್ಸ್ಟರ್ಸ್ ಗೆ ಎನ್ಕರೇಜ್ಮೆಂಟ್ ಇಲ್ಲ ವಾಟ್ ಟು ಡು ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ ಅಯ್ಯೋ ನೀನೇನು ಮಾಡಬೇಡ ನನ್ನ ಮಾತು ಕೇಳು ಎಲ್ಲ ಸರಿ ಹೋಗುತ್ತೆ ಯಾರು ನೀವು ಫಿಲಂ ಫೈನಾನ್ಶಿಯರ್ ಫಿಲಂ ಫೈನಾನ್ಶಿಯರ್ ಆ ಸಿಂಗಾಪುರ್ ನಲ್ಲಿ ರಾಜಕುಳ್ಳ ನೋಡಿದ್ಯಾ ಆ ಪಿಕ್ಚರ್ ನಾನೇ ಫೈನಾನ್ಸ್ ಮಾಡಿದ್ದು ಕಿಟ್ಟು ಪುಟ್ಟಗೂ ನಾನೇ ಮಾಡಿದ್ದು ಆ ಕುಳ್ಳನ್ ಪಿಕ್ಚರ್ ಗೆಲ್ಲ ನಾನೇ ಫೈನಾನ್ಸ್ ಮಾಡ್ತಿರೋದು ಈಗ ನೀನೊಬ್ಬ ಕುಳ್ಳ ಸಿಕ್ಕಿದ್ಯಾ ನಿನಗೂ ಫೈನಾನ್ಸ್ ಮಾಡ್ತೀನಿ ಕಮ್ ಆನ್ ಫಾಲೋ ಮೀ ದೇವ್ರೆ ನನಗೆ ಫೈನಾನ್ಸ್ ಇಟ್ಬಿಡ್ತು ನಾನು ಪಿಕ್ಚರ್ ತೆಗೆದೇ ತೆಗಿತೀನಿ ನೂರು ದಿವಸ ಓಡೇ ಓಡುತ್ತೆ ಫೈನಾನ್ಶಿಯರ್ ಫೈನಾನ್ಶಿಯರ್ ತಗೊಳ್ಳಿ 50,000 ರೂಪಾಯಿ ಅಡ್ವಾನ್ಸ್ ಗುರುವಾರ ರಿಜಿಸ್ಟ್ರೇಷನ್ ನೋಡಿ ನಿಮ್ ಎಸ್ಟೇಟ್ ಬಂದ ಹೊತ್ತು ಬಹಳ ಒಳ್ಳೇದಾಯ್ತು ನನಗೆ ಹಳೆ ಸ್ನೇಹಿತರು ಸಿಕ್ತ ನನ್ನ ಮಗನಿಗೆ ಹೆಣ್ಣು ಸೆಟ್ಲ್ ಆಯ್ತು ತುಂಬಾ ಸಂತೋಷ ಯಾವೂರ್ ಹೆಣ್ಣು ಅದೇ ನೀವು ಹೇಳಿಲ್ವೇ ಹನುಮಂತರಾವ್ ಅಂತ ಅವನು ಬೇರೆ ಯಾರು ಅಲ್ಲ ನನ್ನ ಚೊಟ್ಟಿ ಸ್ನೇಹಿತ ಅವನ ಮಗಳ ಅವರಿಗೆ ಇಬ್ಬರು ಹೆಣ್ಮಕ್ಳು ಇರ್ಬೇಕಲ್ಲ ಇದಾರೆ ದೊಡ್ಡ ಹುಡುಗಿನ ನನ್ನ ಮಗನಿಗೆ ಚಿಕ್ಕ ಹುಡುಗಿನ ಒಬ್ಬ ದೊಡ್ಡ ಕೋಟಾಧೀಶನ ಮಗನಿಗೆ ಕೊಡ್ತಿದ್ದಾರೆ ಯಾರು ಗಡ್ಡ ಬಿಟ್ಕೊಂಡು ದೊಡ್ಡ ಕಾರಲ್ಲಿ ಬರ್ತಿದ್ನಲ್ಲ ಆ ಕೋಟಾಧೀಶ್ವರನ ಹೌದೌದು ಅವ್ರ ಮಗನಿಗೇನೆ ಅವ್ರು ನಿನಗೆ ಗೊತ್ತಾ ನಂಗ್ ಗೊತ್ತಿಲ್ಲ ಅಷ್ಟೇ ಪಕ್ಕದ ಸ್ಟೇಟ್ ನಲ್ಲಿ ಆ ಕೋಟಾಧೀಶನ ವಿಷಯ ಮಾತಾಡ್ತಾ ಇದ್ರು ನಾನು ಹಾಗೆ ತಿಳ್ಕೊಂಡೆ ಹೌದು ಮದುವೆ ಯಾವಾಗ ನಾನು ಊರು ಹೋಗಿಕ್ಕಾಗಲ್ಲ ಬರದ ತಕ್ಷಣ ಪಾಪ ಅವರು ಅರ್ಜೆಂಟ್ ಅಲ್ಲಿದ್ದಾರೆ ಆದಷ್ಟು ಬೇಗ ಮದುವೆ ಮುಗಿಸ್ಲೇಬೇಕು ಭಾಗ್ಯ 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 ಈ ಸಲ ನಾನು ಮನೆ ಬಿಟ್ಟು ಹೊತ್ತು ಬಹಳ ಒಳ್ಳೇದು ಎಸ್ಟೇಟ್ ವ್ಯವಹಾರ ಮುಗಿಸ್ತೆ ಹಾಗೇನೆ ನಿನ್ಗೊಂದು ಮುದ್ದ ಸೊಸೆನು ಕೂಡ ಆರಿಸ್ತೆ ನಮ್ಮ ಹನುಮಂತರಾಯ ಅಂತಿದ್ದಾನೆ ನನ್ನ ಬಾಲ್ಯ ಸ್ನೇಹಿತ ಅವನ ದೊಡ್ಡ ಮಗಳು ಪದ್ಮಿನಿ ಹುಡುಗಿ ನೋಡೋದಕ್ಕೆ ರತಿ ಎಲ್ಲಿ ನಮ್ಮ ಶ್ರೀಪತಿ ಅವನೆಲ್ಲಿದ್ದಾನೆ ಆವತ್ ಹೋದವನು ಇವತ್ತಿನವರೆಗೂ ಒಂದ್ ಕಾಗದ ಇಲ್ಲ ಒಂದ್ ಫೋನ್ ಇಲ್ಲ ಹನುಮಂತನಿಗೆ ನಾನು ಮಾತು ಕೊಟ್ಬಿಟ್ಟು ಬಂದಂತ ಏನೋ ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಲ್ ಕುಡಿಸ್ತಾ ಇದೀಯಾ ಅಪ್ಪ ಇಷ್ಟು ದಿವಸ ನಿನ್ನ ಫೈನಾನ್ಸ್ ನಂಬಿಕೊಂಡು ನಾನು ಕುಣಿತಾ ಇದ್ನಲ್ಲ ನನಗೆ ಹೇಗಿರ್ಬೇಕು ನನ್ನ ಪಿಕ್ಚರ್ಗೆ ಫೈನಾನ್ಸ್ ಅರೇಂಜ್ಮೆಂಟ್ ಆಗೋಯ್ತು ಇನ್ನೊಂದು ವಾರದಲ್ಲಿ ಶೂಟಿಂಗ್ ಶುರು ಮಾಡ್ತೀನಿ ಇನ್ನೊಂದು ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತೀನಿ ಇನ್ನೊಂದು ವರ್ಷದಲ್ಲಿ ನಾನೊಬ್ಬ ದೊಡ್ಡ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಆಗ್ತೀನಿ ಆಮೇಲೆ ನನ್ನ ಯೋಗ್ಯತೆ ನಿನಗೆ ಅರ್ಥವಾಗ ಅಲ್ಲಿ ತನಕ ನಿನಗೆ ಅರ್ಥವಾಗಲ್ಲ ಆಮೇಲೆ ಈ ಮಗನ್ ನೋಡ್ಬೇಕು ಅಂತ ನೀನು ಸ್ಟುಡಿಯೋ ಹತ್ರ ಬಂದ್ರೆ ಗೂರ್ಖಾ ನಿನ್ನ ಕತ್ತಿರದ ಆಕೆ ತಳ್ತಾನೆ ಬುದ್ಧಿ ಒಂದಷ್ಟು ಇಷ್ಟೋ ನೆಟ್ಟಿತ್ತು ಇವತ್ತು ತೀರಾ ಎಡವಟ್ಟಾಗಿ ಹೋಗಿದೆಯೇ ಸುಂದರ್ ಸುಂದರ್ ಬನ್ನಿ ಸರ್ ಬನ್ನಿ ತಗೋ ನೀನ್ ಪಿಕ್ಚರ್ ಮಾಡಕ್ಕೆ ಎಷ್ಟು ಹಣ ಕೇಳಿದೆ ಅಷ್ಟು ಹಣ ತಂದಿದ್ದೆ ಇದನ್ನ ತಗೊಂಡು ಪಿಕ್ಚರ್ ಶುರು ಫೈನಾನ್ಶಿಯರ್ ಅಂದ್ರೆ ನೀವೇ ಸರ್ ಪಿಕ್ಚರ್ ಶುರು ಮಾಡಕ್ ಮುಂಚೆನೆ ಫುಲ್ ಸೆಟಲ್ಮೆಂಟ್ ಮಾಡ್ಬಿಟ್ರಿ ಸರ್ ನಾಳೆನೆ ಶೂಟಿಂಗ್ ಮಾಸ್ಟರ್ ಜಿ ಹೀರೋ ಆ ಕಡೆಯಿಂದ ಬರ್ತಾನೆ ಹೀರೋಯಿನ್ ಆ ಕಡೆಯಿಂದ ಬರ್ತಾಳೆ ಇಬ್ರು ಸೇರಿ ಒಂದು ಮೂಮೆಂಟ್ ಮಾಡ್ತಾರೆ ತೆಗೋಣ ರೆಡಿನ ಕ್ಯಾಮರಾಮನ್ ರೆಡಿ ಒನ್ ಟೂ ತ್ರೀ ಫೋರ್ ಟ್ರಾಲಿ 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 ಮೆಲ್ಲಿಗೆ ಮೆಲ್ಲಿಗೆ ಸ್ಲೋ 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 ವೆರಿ ಗುಡ್ ವೆರಿ ಗುಡ್ ಸೈಲೆಂಟ್ ಆಲ್ ರೈಟ್ ಜಯರಾಮ್ ಮಾಸ್ಟರ್ ಜಿ ರೆಡಿನಾ ರೆಡಿ ಸರ್ ಕ್ಯಾಮರಾಮನ್ ರೆಡಿ ರೆಡಿ ಸರ್ ಸೌಂಡ್ ರೆಡಿ ಸರ್
ಓಕೆ ಓಕೆ ಸ್ಟಾರ್ಟ್ ಮೈಸೂರು ನಿಮ್ಮೂರು ಯಾವೂರು ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದೆ ಹೇಳು ಜಾಣೆ ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೆ ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ ಕೇಳು ಹೆಣ್ಣೆ ಎಲ್ಲಿಂದ ಬಂದೆ ಹೇಳು ಜಾಣೆ ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ ಮಲಗಿರೋರ್ನು ಮಲಗೋಗ್ಬಿಡಲ್ಲ ಏನೋ ಇದು ಕಷ್ಟ ಪಿಕ್ಚರ್ 100 ಡೇಸ್ ಹೋಗ್ತಾ ಇತ್ತು
ಅವಾಗ ಬಂದೆ ಬಿಸ್ಬಿಟ್ಟಿಲ್ಲ ನೀನು ಎಬ್ಬಿಸ್ದೆ ಹೋಗಿದ್ರೆ ನನ್ನ ಪಿಕ್ಚರ್ 25 ವೀಕ್ಸ್ ಹೋಗ್ತಾ ಏನ್ ಮಾಡ್ಲೋ ಹನುಮಂತು ನನ್ನ ಮಗನಿಂದ ಕಾಗದ ಇಲ್ಲ ಫೋನ್ ಇಲ್ಲ ಎಲ್ಲಿದ್ದಾನೆ ಅಂತ ಅಡ್ರೆಸ್ ಇಲ್ಲ ಅದಕ್ಕೆ ನೀನು ನಾನು ಫೋನ್ ಮಾಡೋಕ್ಕಾಗಲಿಲ್ಲ ನೋಡಪ್ಪ ನಿಮ್ಮ ಬೀಗರಿಗೆ ಮದುವೆ ಆಗಲೇಬೇಕು ಅಂತ ಅರ್ಜೆಂಟ್ ಇದ್ದ ಪಕ್ಷದಲ್ಲಿ ನಿನ್ನ ಚಿಕ್ಕ ಮಗಳ ಮದುವೆ ಮಾಡಿ ಮುಗಿಸು ಅಯ್ಯೋ ಎಂತ ಕೆಲಸ ಆಗೋಯ್ತು ದೊಡ್ಡ ಮಗಳ ಮದುವೆನು ಮಾಡಬೇಕು ಅಂತ ಅರ್ಜೆಂಟ್ ಇದ್ರೆ ಬೇರೆ ಗಂಡು ನೋಡ್ಕೋ ಸತ್ರಾಜ ಮುಖ್ಯವಾಗಿ ನಮಗೆ ಋಣಾನು ಬಂದ ಇಲ್ಲ ಕಣೋ ಹೌದು ಏನಪ್ಪ ನನ್ನ ನಿನ್ನ ಋಣ ತೀರೋಯ್ತು ಅಂತ ಊರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದೀಯಾ ನಿನ್ನ ವಿಷಯ ಅಲ್ವ ಮುಂಡೇವೆ ನಟ್ಟು ಮಗ ಊರಲ್ಲಿ ಇಲ್ವಂತೆ ಕಣೋ ಮದುವೆ ನಿಲ್ಸು ಅಂತಿದ್ದಾನೆ ಆ ಕೋಟ್ಯಾಧೀಶರು ನಾನು ಯಾಗೋ ಮುಖ ತೋರಿಸ್ಲಿ ಯಾಗೋ ಮುಖ ತೋರಿಸ್ಲಿ ಯಾಗೋ ಮುಖ ಕೋಟ್ಯಾಧೀಶರೇ ಕೊಟ್ಟಾನನ ಮಗ ಕೈ ಕೊಟ್ಟಾನನ ಮಗ ಕೈ ಯಾರು ಓಹೋ ಪ್ರೊಡಕ್ಷನ್ ಅವನಲ್ಲ ನನ್ನ ಚಡ್ಡಿ ಸ್ನೇಹಿತ ನಟರಾಜ ಏನಾಯ್ತು ಅವನ ಮಗ ಪತ್ತೆ ಇಲ್ವಂತೆ ಮದುವೆ ನಿಲ್ಲಿಸ್ಬಿಡಿ ಅಂತ ಫೋನ್ ಮಾಡ್ಬಿಟ್ಟಿದ್ದಾನೆ ಹಾಗ ಅದನ್ನ ಹೇಳೋಗೋಣ ಅಂತಾನೆ ಬಂದೆ ಪಾಪ ಹುಡುಗ ಎಲ್ಲಿದಾನೋ ಯಾವ ತೊಂದ್ರೆ ಇಲ್ಲಿದಾನೋ ಏನು ಆಗೋಗ್ಲಿ ಬಿಡಿ ನನ್ಗ ಆ ಸಂಬಂಧನೇ ಬೇಡ ಬೇರೆ ಗಂಡು ಹುಡುಗ ಮದುವೆ ಮಾಡ್ಬಿಡ್ತೀನಿ ಬೇಡಿ ಬೇಡಿ ನಮ್ ಪದ್ದುಗೆ ಆ ಹುಡುಗನೇ ಹೇಳ್ ಮಾಡಿಸಿದ್ ಜೋಡಿ ನೀವ್ ಯಾವಾಗ ನೋಡಿದ್ರಿ ಆ ಗಂಡನ್ನ ನಾನಾ ಅವರಪ್ಪನ್ ನೋಡಿದ್ನಲ್ಲ ಹುಡುಗ ಹೀಗೆ ಇರಬೇಕು ಅಂತ ಕಲ್ಪನೆ ಮಾಡ್ಕೊಂಡೆ ಎರಡು ದಿವಸ ಕಾದ್ ನೋಡಿ ಎರಡು ದಿನ ನೋಡ್ತೀನಿ ಅವನ ಬರ್ಲಿಲ್ಲ ಬೇರೆ ಗಂಡು ಹುಡುಗ ಮದುವೆ ಮಾಡ್ಬಿಟ್ಟು ನಾ ಬರ್ಲ ನಮಸ್ಕಾರ ಟ್ರಂಕ್ ಬುಕಿಂಗ್ 41 ಹಿಯರ್ ಕಾಲ್ ಟು ಬ್ಯಾಂಗ್ಳೂರ್ ಹಲೋ ಹಲೋ ಯಾರು ಮಾತಾಡ್ತಿರೋದು ಆ ಶ್ರೀಪತಿನಾ ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ ಅಪ್ಪ ಅದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಊರಿಗೂ ಬರೋಕ್ಕಾಗ್ಲಿಲ್ಲ ಟ್ರಂಕಾಲು ಮಾಡೋಕ್ಕಾಗ್ಲಿಲ್ಲ ಎಂಥ ಕೆಲಸ ಮಾಡಿಬಿಟ್ಟು ಆ ನಿಂಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೆ ಮದುವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ದೆ ಆ ನೀನ್ ಯಾವಾಗ ಸಿಕ್ಲಿಲ್ಲ ಸದ್ಯಕ್ಕೆ ಮದುವೆ ನಿಲ್ಲಿಸ್ಬಿಟ್ಟಿ ಅಂತ ನಾನು ಟ್ರಂಕಲ್ಲಿ ಹಾಕ್ಬಿಟ್ಟೆ ಮದುವೆ ವಿಷಯನ ಅಪ್ಪ ನೀವು ಹೂ ಅಂದಿದ್ದಕ್ಕೆ ನಾನು ಯಾವತ್ತು ಹೂ ಅಂದಿದ್ದೀನಿ ನೋಡಿ ಇದಕ್ಕಂತಲೂ ಖಂಡಿತವಾಗ್ಲೂ ಹೂ ನೀವ್ ಯಾವತ್ ಬೇಕಾದ್ರೂ ಇಟ್ಕೊಳ್ಳಿಪ್ಪ ಶಭಾಷ್ ಮಗ ಅಂದ್ರೆ ಹೀಗಿರ್ಬೇಕು ನಾನೀಗ ಅವ್ರಿಗೆ ಫೋನ್ ಮಾಡಿ ಮದುವೆ ನಿಶ್ಚಯ ಮಾಡಿ ಅಂತ ಹೇಳ್ಬಿಡ್ತೀನಿ ಓಕೆ ಓಕೆ ಅಪ್ಪ ಚಪ್ಪಲಿ ಯಾರ್ದು ಅಂತ ನೋಡ್ತಿದ್ಯಾ ನಂದೆ ಆವತ್ತು ಹೋಟ್ಲಲ್ಲಿ ಹತ್ತಾರು ಜನದ ಮುಂದೆ ನೀನ್ ಚಪ್ಪಲಿ ತೋರಿಸಿದ್ಯಲ್ಲ ಆಗ ನಿನ್ ಕಾಲಿಂದು ಈಗ ನನ್ನ ಕಾಲಿಂದು ನೀವೆಲ್ಲ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ ಆ ದಾಡಿ ಒಬ್ಬ ಕೋಟ್ಯಾಧೀಶ್ವರ ಅವನಿಗೆ ರವಿ ಮಗ ಅವನಿಗೆ ನಿನ್ ಲವ್ವರ್ ಈ ವಿಷಯನೆಲ್ಲ ನಿಮ್ಮ ಅಪ್ಪನಿಗೆ ಹೇಳಿ ನಿನ್ ಮೇಲಿನ ಸೇರ್ ತೀರಿಸ್ಕೋತೀನಿ Thank you.
ನಿಜವಾಗ್ಲೂ ನಮ್ಮ ವಿಷಯ ಎಲ್ಲ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅಂತೀಯಾ? ಹೌದು, ಯಾವ ನಿಮಿಷದಲ್ಲಿ ವಿಷಯನೆಲ್ಲ ಡ್ಯಾಡಿ ಹೇಳ್ಬಿಡ್ತಾರೋ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಶ್ರೀ, ಈ ವಿಷಯ ಹನುಮಂತರಾಯನಿಗೆ ಗೊತ್ತಾಗೋ ಮುಂಚೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮದುವೆಗೆ ಏರ್ಪಾಡು ಮಾಡಿಸು. ಡೋಂಟ್ ವರಿ ರವಿ, ನಾನಾಗ್ಲೇ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹನುಮಂತರಾಯನ ಹತ್ರ ಮಾತಾಡಕ್ ಹೇಳಿದ್ದೀನಿ. ಆ ಹರೀಶನ್ ಬಗ್ಗೆ ಏನು ಯೋಚನೆ ಮಾಡಬೇಡ, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ತುಂಬಾ ಚೆನ್ನಾಗಿದೆ. ಹಾ, ಇಂತ ತುಂಬಾ ಚೆನ್ನಾಗಿರೋ ಮನೆಗೇನೆ ನಿಮ್ಮ ನಳಿನ ಕರ್ಕೊಂಡ್ ಬರ್ತಾ ಇರೋದು. ಕುತ್ಕೊಳ್ಳಿ ಬನ್ನಿ ಸರ್. ನಾನು ಹೋಗಿ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ. ಅಪ್ಪ 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 ಯಾಕೋ ಬಂದೆ ಇಲ್ಲಿ ಮುಟ್ಟಿದೆ. ನನ್ನ ಫೈನಾನ್ಸಿಯರ್ ಕರ್ಕೊಂಡ್ ಬಂದೀನಿ. ಯಾಕೆ ಕರ್ಕೊಂಡ್ ಬಂದೆ? ನಿನ್ನ ಮುದ್ದು ಮಗಳು ಪದ್ದು ಕೈ ಹಿಡಿಯೋಕೆ ಆ ನಟ್ಟು ಮಗ ಕೈ ಕೊಟ್ಟ ಅಂತ ಒದ್ದಾಡ್ತಿದ್ಯಲ್ಲ, ಅದಕ್ಕೆ ಕರ್ಕೊಂಡ್ ಬಂದೀನಿ. ಹಾ, ನಾ ಬರ್ತೀನಿ ಹೋಗು. ಪಾಪ, ಬರ್ತೀನಿ ಹೋಗು, ಬರ್ತೀನಿ ಹೋಗು. ಇಲ್ಲಿ ನೋಡಿದ್ರಾ? ಇಲ್ಲ, ಸುಮ್ಮನೆ ಹಾಗೆ ಮನೆ ನೋಡ್ತಾ ಇದ್ದೆ. ನಮ್ಮ ಅಪ್ಪನಿಗೆ ಸಿಗರೇಟ್ ಅಂದ್ರೆ ಆಗಲ್ಲ. ತೆಗಿರಿ ತೆಗಿರಿ, ಬರ್ತಾ ಇದ್ದಾರೆ, ಕುತ್ಕೊಳ್ಳಿ. ನಡೀರಿ ನಡೀರಿ. ಇವರೇ ನಮ್ಮಪ್ಪ ಹನುಮಂತರಾಯ ಅಂತ. ಇವರು ನಮ್ಮ ಓಹೋ ಪ್ರೊಡಕ್ಷನ್ಸ್ ಫೈನಾನ್ಸಿಯರ್. ನಮಸ್ಕಾರ. ನಮಸ್ಕಾರ. ಏನು ಇವನಿ ನನ್ನ ಮಗಳನ್ನ ಕೊಡೋದ? ಇವನ ಹತ್ರ ಹಣ ಇದೆಯಾ? ಒಳ್ಳೆ ಕೇಡು ಇದ್ದಾಗಿದ್ದಾನಲ್ಲೋ. ನೀನು ನೋಡಕ್ ಒಳ್ಳೆ ಕೊಲೆಗಾರ ಇದ್ದಾಗಿದ್ಯಾ? ನಿನ್ನ ತಿಳುವ ಹಣ ಅಪ್ಪ ಇವ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ಪಿಕ್ಚರ್ ಓಪನಿಂಗ್ ಡೇ ದಿವಸ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತಾ ಇದ್ದಾರೆ. ನೀನು ಇದೆಯಾ ಭೂಮಿಗೆ ಭಾರವಾಗಿ? ಸದ್ದಿದ್ದೆ ಪದ್ದು ನಿಮ್ಗೆ ಕೊಡು. ಬರ್ಬೇಕು ಚಿದಂಬರ ಸ್ವಾಮಿಗಳು, ರವಿ ಸ್ವಾಮಿಗಳು. ತೆಂಗಾಡಿಸ್ಬೇಕು, ಕೂತ್ಕೋಬೇಕು. ಏನೋ ನಗನಗತಾ ಬರ್ತಾ ಇದ್ದೀರಿ? ನಗನಗತಾ ಬರ್ತೆ ಇನ್ನೇನ್ ಮಾಡ್ತಾರೆ? ಮ್ಯಾರೇಜ್ ಎಲ್ಲ ಸೆಟ್ಲ್ ಆಗೋತಲ್ಲ ಸರ್. ಇವರೇ ನಮ್ಮ ಸೆಕೆಂಡ್ ಹುಡ್ಬಿ ಬೆದರಿಲ್ಲ, ಅವರೇ ಇವರಪ್ಪ. ಇವರೇ ನಮ್ ಫೈನಾನ್ಸಿಯರ್. ನಮ್ ಪದ್ದಗೂ ಇವ್ರಿಗೂ ಮ್ಯಾರೇಜ್. ಬಂದು ಇವರೇ ನಿನ್ ಗಂಡು, ದುಡ್ಡಿರೋ ಗಂಡು, ಸರಿಯಾಗಿ ನೋಡ್ಕ. ದುಡ್ಡಿರೋ ಗಂಡನ ಸುಂದರ್? ಈಗಿನ ಕಾಲದಲ್ಲಿ ಯಾರ ಹತ್ರ ದುಡ್ಡಿರುತ್ತೆ, ಯಾರ ಹತ್ರ ದುಡ್ಡಿರಲ್ಲ ಒಂದು ಗೊತ್ತಾಗಲ್ಲ. ವೇಷ ಕಳಿಸಿದಾಗ ತಾನೇ ಗೊತ್ತಾಗೋದು. ನಿಜಾರೀ, ಶ್ರೀಮಂತರ ಬಂಡವಾಳ ಗೊತ್ತಾಗೋದು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ ಮೇಲೇನೆ. ನಿಜ ನಿಜ ಅಕ್ಕೋಟ ಅಕ್ಕೋಟ್ಯಾಧೀಶ್ವರ್ರೆ, ಗಾಜಿನ ಮನೇಲಿ ಇತ್ಕೊಂಡು ಇನ್ನೊಬ್ರು ಕಲ್ ಹೊಡೆದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಓದೇ ತಿಂದವರಿಗೆ ಅದು ಗೊತ್ತಿಲ್ಲದೆ ಇರತ್ತ? ಏನ್ ಮಾತಾಡ್ತಿದ್ದೀರಿ ನೀವು? ಕನ್ನಡ ಅದು ಸರಿ ಹನುಮಂತು, ಇಷ್ಟೊತ್ತಿಗೆ ನಿನಗೆ ಫೋನ್ ಬಂದಿರ್ಬೇಕಲ್ಲ. ಏನು ಫೋನು? ಅದೇ ನಿಮ್ ಸೇಗಿದ ನಾಗರಾಜರ ಫೋನು. ಒಂದು ಇಲ್ವೇ? ಒಂದು ಬರ್ಲಿಲ್ವೆ? ಬಂದೆ 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 ಬಂದ. ಅಲೋ ಅಲೋ, ನಾನು ಆಂಜನೇಯ ಅಲ್ಲ, ಹನುಮಂತ. ಏನು ನಟ, ಏನ್ ಸಮಾಚಾರ? ಅಯ್ಯೋ ನಿನ್ನ ಬಾಯಿಗಟ್ಟು ಸಕ್ಕರೆ ಹಾಕ. ಲೋ, ನನ್ನ ಮೊದಲನೇ ಬೀಗರಿಗೂ ನಿನ್ನ ಸಂಬಂಧ ಇಷ್ಟ ಅಂತ ಕಣೋ? ಅದಕ್ಕೆ ನಾನು ಎಲ್ಲ ಆರೆಂಜ್ ಮಾಡ್ಬಿಟ್ಟಿದ್ದೀನಿ. ಇಲ್ಲೇ ಇದ್ದಾರೆ ಚಿದಂಬರ ಸ್ವಾಮಿ. ನಮ್ ನಟ್ಟು ನಟ ನಟರಾಜ ನಿಮ್ ಹತ್ರ ಮಾತಾಡ್ಬೇಕು. ಹಲೋ, ಗುಡ್ ಲಕ್ ಗುಡ್ ಲಕ್. ಏನು ಫೋನ್? ಅವ್ರ ಮಗ ಊಟಿಯಿಂದ ಟ್ರಂಕಾಲ್ ಮಾಡಿದ್ದ. ಅಪ್ಪ ಮೆಚ್ಚಿದ ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂತ. ಆಗ ಹಳೆ ಗಂಡೆ ಗೊತ್ತಾಯ್ತಲ್ಲ, ಇನ್ನಿ ಹೊಸ ಗಂಡೆ ಯಾಕೆ?
ಸರ್ ಸರ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸರ್ ಈ ಪದ್ದು ಇಲ್ಲ ಅಂದ್ರೆ ಇನ್ನೊಂದು ಗುದ್ದು ಸಿಗ್ತಾ ನಿಮಗೆ ಸರ್ ಇದನ್ನೇ ಮನಸಲ್ಲಿ ಇಟ್ಕೊಂಡು ನನ್ನ ಪಿಕ್ಚರ್ ಗೆ ಫೈನಾನ್ಸ್ ಮಾಡ್ತಾ ಇರಬೇಡಿ ಸರ್ ಮುಟ್ಟಾಳ ಮೋಸ ಹೋದ ಆ ಪಿಕ್ಚರ್ ಗೆ ನೀವೇ ಫೈನಾನ್ಸ್ ಮಾಡಬೇಕು ಸರ್ 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 ಏನಾಯ್ತಪ್ಪ ಪೆಟ್ರೋಲ್ ಸರ್ ಬರ್ತಾ ಇಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೌದು ನಿಮ್ಮ ನಿಲ್ಲೋ ನೋಡಿದ ಹಾಗೆ ಇದೆಯಲ್ಲ ನಿಮ್ಮ ಶ್ರೀಪತಿ ಮೇಸ್ಟ್ರು ಓ ಬಹಳ ವರ್ಷವಾಗೋಯ್ತು ಸಂತೋಷ ಸಂತೋಷ ಕಾರ್ ಏನಾಗಿದ್ರಿ ಸರ್ ಏನೋ ಪೆಟ್ರೋಲ್ ಬರ್ತಿಲ್ವಂತೆ ಡಸ್ಟ್ ಕಿಟ್ ಸೇರಿರ್ಬೇಕು ಕಾರ್ ಸರಿ ಹೋಗೋರು ಒಳಗೆ ಬಂದು ಗೊತ್ತೋಗೋದಲ್ಲ ನಿಮಗೆ ಯಾಕೆ ತೊಂದರೆ ಇನ್ನೇನು ರಿಪೇರಿ ಆಗೋಗುತ್ತೆ ಪರವಾಗಿಲ್ಲ ಬನ್ನಿ ಸರ್ ಬನ್ನಿ ಸರ್ ಆಗಲಿ ಆ ಬೇಗ ರಿಪೇರಿ ಮಾಡಪ್ಪ ಆಗಲಿ ಸರ್ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ನಿಜಾನ ಮತ್ತೆ ಬೆಂಗಳೂರು ಮಾಡಿ ಮಂಗಳೂರು ಅಡುಗು 5 ಕೋಟಿ ಎಲ್ಲ ಸುಳ್ಳು ಕಣು ಆ ರವಿ ಅಪ್ಪ ಇದಾನಲ್ಲ ಮಿಡ್ಲ್ ಸ್ಕೂಲ್ ಮೇಸ್ಟರ್ ಅಲ್ಲ ಅಲ್ಲ ನಿಜ ಹೇಳ್ತಾ ಇದೀಯೋ ನಿಮ್ಮ ಅಪ್ಪರಣಿಗೂ ನಿಜ ಕಣು ಅವರಿಬ್ರು ಸೇರ್ಕೊಂಡು ನಿನ್ನ ಆಸ್ತಿನ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದಾರೆ ಆದಷ್ಟು ಬೇಗ ಇಲ್ಲಿ ಬಂದ್ಬಿಡು ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತೇನೋ ಬೇಗ ಬಾರೋ ಹರವಂತ ಖಂಡಿತ ಬರ್ತೀನೋ ಬರ್ತೀನೋ ನಿನ್ನ ಮನೆ ಆಡೋಣ ಪದ್ಮ ಪದ್ಮ ನನ್ನ ಪಕ್ಕದ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಮನೆ ಕಡೆ ಸ್ವಲ್ಪ ಜೋಪಾನ ಅವನೇ 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 ಇವನು ಇವನೇ ಅವರು ಸ್ವಾಮಿ ಇವನೇ ಅವನು ಅವನೇ ಇವರು ಅಂತಿದ್ದೀನಿ ನನಗೆ ಒಂದು ಅರ್ಥ ಆಗ್ತಿಲ್ವಲ್ಲ ನನಗಾಗಲೇ ಅರ್ಥ ಆಗಿರೋ ಮಗ ನಿಮ್ಗೆ ಯಾಕೆ ಆಡ್ಬೇಕು ನಟರಾಜ ನಿನ್ ಹೇಳಿದ್ ನಿಜ ಕೊಟ್ಟವನು ನನ್ನ ಕೈ ನನ್ನ ಮಗ ಏನು ಮಾಡ್ದ ಸ್ವಾಮಿ ಏನು ಮಾಡ್ದ ಮನೆ ಹಾಳು ಮಾಡ್ದ ಏನು ಮಾಡ್ದ ಈಗ ಅನ್ನಟ್ಟು ಕಳಚ್ಕೋತಲ್ಲೋ ಬೋಲ್ಟ್ ಬಂತು ಅವತ್ತೇ ನನಗೆ ಅನುಮಾನ ಬಂತು ಆ ನನ್ನ ಮಗ ಕಳೆದೋನು ಈ ಫೋಟೋದಲ್ಲಿ ಇಬ್ರು ಸೇರ್ತ ನಿಮ್ಗೆ ಟೋಪಿ ಹಾಕ್ತಾರೆ ಅಂತ ಮತ್ತೆ ನೀನ್ ಯಾಕೋ ಆಗ್ಲೇ ಸುಮ್ಮನಿದ್ದೆ ಸಮಯ ಬರ್ಲಿ ಹೇಳೋಣ ಅಂತಿದ್ದೆ ಮತ್ತೆ ಕುತ್ತಿಗೆ ಬಂದಿದ್ಯಲ್ಲ ಅದು ಬರ್ಲಿ ಅಂತ ಕಾಯ್ತಿದ್ದೆ ಲೋ 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 ಏನ್ ಮಾತಾಡ್ತಾ ಇದೆಯೋ ಇದು ಮಾತಾಡೋ ಸಮಯ ಅಲ್ಲ ಲೇ ಹನುಮಂತು ನಿನ್ನ ಮನೆಯಲ್ಲಿರೋ ನಗಾನಾಣಿ ಹೋಗ್ಕಿಂತ ಮುಂಚೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ನನ್ ಮಕ್ಕಳು ಹಿಡಿಸಿ ಲಾಕ್ ಕೊಟ್ಟು ಕಳಿಸಿ ಕಂಬಿ ಏಳು ಸಂಗ್ ಮಾಡೋಣ ದಯವಿಟ್ಟು ಮಾಡಿಬಿಡಿ ಸರ್ ನನ್ನ ಮಗ ಅಂತವನಿಲ್ಲ ಸರ್ ಹ್ಮ್ ನಿನ್ನ ಮಗ ಎಂಥವನು ಅನ್ನೋದನ್ನ ತೋರಿಸ್ತೀನಿ ಏನು ನೋಡ್ತಾ ನಿಂತಿದ್ಯಾ ನಡಿಯೋ ಹೋಯ್ತಲ್ಲೋ ನನ್ನ ಮನೆ ಮಠ Thank you.
ಫೈನಾನ್ಷಿಯರ್ ನೀನು ಹಲ್ಕ ನನ್ನ ಮಗನೇ ಆವತ್ ನೀನ್ ಎಲ್ರೂ ಮುಂದೆ ನನಗ್ ಚಪ್ಪಲಿ ಇತ್ತು ಸಾವಮಾನ ಮಾಡ್ದೆ ಇಲ್ಲ, ಇವತ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ.
ಹೊಡಿಯೋದು ನಮ್ಮ ಗುರು ಶಂಕರ್ ಗುರುಲಿ ಹೇಗೆ ಹೊಡಿತಾರೆ ಗೊತ್ತಾ ಹೇಗೆ ಹೊಡಿತಾರೆ ಹೀಗೆ ಇವನಿನ ಮಾಧವನ ಎಳ್ಕೊಂಡು ಹೋದನು ನನ್ನ ಮಗಳೆಲ್ಲೋ ನನ್ನ ಹಣ ಎಲ್ಲೋ ಮಾಧವಿ ಮಾಧವಿ ನಿನ್ನ ನೋಡ್ತೀನೋ ಇಲ್ವೋ ಅಂತ ತಿಳ್ಕೊಂಡಿದ್ದಲ್ಲಮ್ಮ ಮಾಧವಿ ಲೋ ನೋಡ್ತೀಯನೋ ನಿನ್ ಫೈನಾನ್ಸ್ ನನ್ನ ಮನೆನೇ ಹಾಳು ಮಾಡ್ತಿದ್ದಲ್ಲೋ ನನಗೇನಪ್ಪ ಗೊತ್ತು ಇವ್ರಿಂತ ಖಜನ ಫೈನಾನ್ಸಿಯರ್ ಅಂತ ನೀ ಪೊಲೀಸ್ನವ್ರೆ ಎಳ್ಕೊಂಡು ಹೋಗ್ರೆ ಅವನ್ನ ಕಚಡ ನನ್ನ ಮಗ ಯಾರ್ ಎಲ್ಲಾದ್ರೂ ಹಾಳಾಗಿ ಹೋಗಿದ್ರು ನನ್ ಮಗಳು ಸಿಕ್ಕಿತ್ತು ನನ್ನ ಹಣ ಸಿಕ್ತು ಅಷ್ಟೇ ಸಾಕು ಏನೋ ಶ್ರೀಪತಿ ನೀನ್ಯಾಕೂ ಇಷ್ಟೆಲ್ಲ ಕಷ್ಟ ಪಡಬೇಕಾಗಿತ್ತು ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ನಾನು ಸುಲಭ ಈ ಕೆಲಸ ಮುಗಿಸ್ತಿದ್ನಪ್ಪ ಇಷ್ಟೆಲ್ಲ ನನಗೋಸ್ಕರ ನಾ ಮಾಡ್ಕೊಳ್ಳಿಲ್ಲಪ್ಪ ನನ್ನ ಸ್ನೇಹಿತ ರವಿ ಇದನಲ್ಲ ಅವನೇನೋ ಮಾಧವಿನ ಪ್ರೀತಿಸ್ಬಿಟ್ನಂತೆ ನಾ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಏನಾದ್ರೂ ಸಹಾಯ ಮಾಡೋಣ ಬಂದೆ ಅದು ಹೀಗೆ ಹುಚ್ಚುಚ್ಚಾಗೋಯ್ತು ಇದೆಲ್ಲ ನಡೆಯಕ್ಕೆ ನಾನೇ ಕಾರಣ ದಯವಿಟ್ಟು ನನ್ನ ಕ್ಷಮಿಸಿ ನಡೆದಿದ್ ನಡೆದೋಯ್ತು ಮುಂದೆ ನಡೆಯೋದು ನೋಡೋಣ ಅಲ್ವಾ ಮದುವೆ ಯಾವ ಇಟ್ಕೊಳ್ಳೋಣ ಮೊದ್ಲು ನನ್ನ ಮಗಳು ಮದುವೆ ಮಾಡು ಯಾವನೋ ನೀನು ಮುಂದೆ ನೀನು ಬರೋ ಬೀಗ ಈ ನಿನ್ನ ಮಗ ನನ್ನ ಮಗಳನ್ನ ಮುಂದಟ್ಟತ್ತೀನಿ ಮುಂದಟ್ಟತ್ತೀನಿ ಅಂತ ಹೇಳಿ ಹೇಳಿ ಈಗ ಕೈ ಬಿಟ್ಟವನೆ ಮೊದಲು ನನ್ನ ಮಗಳ ಮದುವೆ ಮಾಡು ಆಮೇಕಿಂದ ಎಷ್ಟನ್ನ ಮಾಡ್ಕೊಳ್ಳಿ ಏನು ಓಹೋ ಇವನು ಹೇಳ್ತಾ ಇರೋದೆಲ್ಲ ಸತ್ಯ ಏನು ಸತ್ಯವಾಗ್ಲೂ ಅವ್ರು ಹೇಳೋದೆಲ್ಲ ನಿಜ ಅಪ್ಪ ಆದ್ರೆ ಅವಳನ್ನ ನಾನು ಇನ್ನೂ ಕೈ ಬಿಟ್ಟಿಲ್ಲ ಇವಳೇ ನನ್ನ ಭಾವಿ ಪತ್ನಿ ಇವಳೇ ನನ್ನ ಭಾವಿ ಓಹೋ ಪ್ರೊಡಕ್ಷನ್ಸ್ ಹೀರೋಯಿನ್ ನೋ ಮನೆ ಮಾರಿ ಪರ್ಗ ಉಪಕಾರಿಂದ ನನಗಿಂತ ಇವರೇ ಹೆಚ್ಚಾಗೋದೇನು ನಿನಗೆ ಬೇಗರೆ ನಮ್ ನಮ್ಮಲ್ಲಿ ಯಾ ಜಗಳ ಹೇಳಿ ಕೈ ನೆಲ್ಲಿಂದ ನಾವ್ ಮೊದಲು ಇಲ್ಲಿಂದ ಹೊರಟವು ನನ್ನ ಆಸ್ತಿಲಿ ನಿನಗೆ ನಯಾ ಪೈಸಾ ಸಿಗಲ್ಲ ಹನುಮಂತ ಹುಡುಗರ ಮೇಲೆ ಹಾಕೋ ಬಲವಂತ ವಯಸ್ಸಿಗೆ ಬಂದ ಹುಡುಗರನ್ನ ನಾವು ಇದ್ರ ಹಾಕೋಬಾರದು ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸು ಹನುಮಂತು ಬೇಗ ಮಾಡಿ ಮುಗಿಸಿ ಸರ್ ಬೇಗ ಮಾಡಿ ಮುಗಿಸಿ ಡ್ಯಾಡಿ ಬೇಗ ಮಾಡಿ ಮುಗಿಸಿ ಡ್ಯಾಡಿ ಮಾವಯ್ಯ ಬೇಗ ಮಾಡಿ ಮುಗಿಸಿ ಹೌದು ಮಾವಯ್ಯ ಬೇಗ ಮಾಡಿ ಮುಗಿಸಿ ಅಪ್ಪ ಬೇಗ ಮಾಡಿ ಮುಗಿಸು ಓ ಆಶೀರ್ವಾದಿದಾರೆ ಕಡು ಬೇಗ ಮಾಡಿ ಮುಗಿಸು ಹನುಮಂತ ಹನುಮಂತನ ಮುಸುಗೇನೆ ಮಾಡ್ಕೊಂಡು ನಿಂತ್ಕೊಂಬಿಟ್ಟಲ್ಲೋ ಯಾಕೋ ಕೋಪ ನಾನು ಕೋಪ ಬಿಟ್ಟು ಎಷ್ಟೋ ಹೊತ್ತಾಯ್ತು ಅನ್ನಟ ಯಾಕ ಗೊತ್ತೇನೋ ನಾನು ಚಿಕ್ಕಂದಲ್ಲಿ ಪ್ರೇಮ ಪ್ರೀತಿನ ಮುಳ್ಳಲ್ಲಿ ಸಿಗಾಕೊಂಡು ಎರಡ್ ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ಕಣೋ ನನ್ ಮದುವೆ ಆತು ಎಲೆ ನೋಡಿ ಜೋಡಿ ಆಗ ಬನ್ನಿ ನಂಬರ್ ಒನ್ ಇನ್ಮೇಲೆ ದಾಡಿ ಮೀಸೆ ಬಿಡ್ಬೇಡ ನಂಬರ್ ಟು ಇನ್ಮೇಲೆ ಯಾರ ಮನೆ ಮುಂದೇನು ಟೆಂಟ್ ಕೊಡಿಬೇಡ ಬಾಯ್ ಕಡೆ ನಂಬರ್ ತ್ರೀ ಇನ್ಮೇಲೆ ಪಿಕ್ಚರ್ ತೆಗಿತೀನಿ ಪಿಕ್ಚರ್ ತೆಗಿತೀನಿ ಅಂತ ಬೀದಿ ಬೀದಿ ಕುಡಿಬೇಡ ನಡಿ ಆ ಕಡೆ ನಂಬರ್ ಫೋರ್ ಇವನಿಗೆ ಜೋಡಿ ಇಲ್ಲ ಬೀಗ ಕಡೆಗೂ ಹಾಕದಲ್ಲ ನನ್ನ ಬಾಯಿಗೆ ಬೀಗ ನಡಿ ಆ ಕಡೆ ಬೇಗ ಎಲ್ಲೇನ ಜಾಗ ಅಪ್ಪ ನೀನೇನು ಆಶೀರ್ವಾದ ಮಾಡ್ಬಿಟ್ಟಿ ನಾವು ಪ್ರೀತಿ ಮಾಡ್ಬಿಟ್ವು ಆದ್ರೆ ತಮಾಷೆ ಮಾಡದಲ್ಲ ಜನ ಅವ್ರ
ಬಾ.